ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಕನ್ಸಂಪ್ಷನ್ ಇಸ್ ಇಂಜುರಿಯಸ್ ಟು ಹೆಲ್ತ್. ಪ್ರೀತಿ ಇದರ ಪವಿತ್ರತೆ ತ್ಯಾಗ ನೋಡಿ ಎಷ್ಟೋ ಮಹಾನ್ ಭಾವರು ಎಷ್ಟೋ ರೀತಿಯಲ್ಲಿ ಹೇಳಿದ್ದಾರೆ, ಬರೆದಿದ್ದಾರೆ ಕೂಡ. ನಾನು ಬಂದಿಗೆ ಹೊಸದಾಗಿ ಹೇಳೋಕ್ಕೇನಿಲ್ಲ. ಇತ್ತೀಚೆಗೆ ಪ್ರೀತಿ ಬಗ್ಗೆ ಹೇಳಬೇಕು ಅಂದರೆ ನಾವು ಡೈಲಿ ಯೂಸ್ ಮಾಡಿ ಬಿಸಾಕೋ ಡಿಸ್ಪೋಸಬಲ್ ಐಟಮ್ ಆಗಿಬಿಟ್ಟಿದೆ. ಇನ್ನೂ ಸ್ವಲ್ಪ ಡೆಪ್ತಾಗಿ ಹೋಗಿ ಹೇಳಬೇಕು ಅಂದರೆ ಒಂದೇ ಸಲ ಎಷ್ಟು ಜನನ ಪ್ರೀತಿ ಮಾಡ್ತಾರೆ, ಎಷ್ಟು ದಿನ ಪ್ರೀತಿಲಿರ್ತಾರೆ, ಪ್ರೀತಿ ಮಾಡ್ತೀವಿ ಅಂತ ಹೇಗೆ ನಟಿಸ್ತಾರೆ, ಅವ್ರು ಎತ್ತು ಸಾಕಿ ಸಲಿದ ಅಪ್ಪ ಅಮ್ಮನಿಗೆ ಗೊತ್ತಾಗ್ತಿಲ್ಲ ಅನ್ನೋದೇ ನಗ್ನ ಸತ್ಯ. ಹಾಗೆ ನಾನು ಕಂಡ ಕನ್ಫ್ಯೂಷನಲ್ಲಿರೋ ಎರಡು ಮನಸ್ಸುಗಳ ಪರಿಚಯ ಮಾಡೋ ಪ್ರಯತ್ನವೇ ಈ ಪ್ರೀತಿ ಪ್ರೇಮ. ತುಂಬಾ ನೋಡ್ಬೇಡಿ, ಲವ್ವು ಆಯ್ತದೆ, ಲವ್ವು ಮಾಡಬೇಡಿ, ನೋವು ಆಯ್ತದೆ, ಹೂವ ಕೊಡಬೇಡಿ, ಮದುವೆ ಆಯ್ತದೆ, ಗಿಫ್ಟು ಕೊಡಬೇಡಿ, ಖರ್ಚು ಆಯ್ತದೆ, ಲಿಫ್ಟು ಕೊಡಬೇಡಿ, ಕಷ್ಟ ಆಯ್ತದೆ, ಜಾಸ್ತಿ ನಗಬೇಡಿ, ತುಟ್ಟಿ ನೋಯ್ತದೆ, ಇವನ ಹೆಸರು ಪ್ರೇಮ್, ಸಾಫ್ಟ್ವೇರ್ ಇಂಜಿನಿಯರ್. ಇವನ ಆಫೀಸ್ ಸಮಯ ಶುರುವಾಗಿ 1 ಅವರ್ ಆಗಿದೆ. ಆದರೂ ಇವನು ಈ ಟೈಮಲ್ಲಿ ಬಾರಲ್ಲಿ ಕೂತ್ಕೊಂಡಿರೋದಕ್ಕೆ ಕಾರಣ ಲವ್. ನೀನು ಮಾಡೋ ಪ್ರೊಫೆಷನಲ್ಗೂ ನೀನು ಬಂದಿರೋ ಜಾಗಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ. ಯಾಕೋ ಬೆಳಬೆಳಿಗ್ಗೆನೆ ಲವ್. ನನ್ನ ಮಗನೇ, ನನ್ನ ಕಷ್ಟ ನನಗೆ, ನನ್ನ ಬ್ಯಾಕ್ ಉರಿತಾ ಇದೆ. ಹೌದಾ? ನನ್ನ ಪ್ರೀತಿಗೆ ಹೊಗೆ ಹಾಕಿಸಿ ಒಡೆ ಕೊಡ್ತೇನೆ, ನನ್ನ ಪ್ರೀತಿಗೆ ತಿಥಿ ಮಾಡ್ಬಿಟ್ಲು ಮಗ. ಈ ಹುಡುಗಿ ಹೆಸರು ಪ್ರೀತಿ. ಇಂಜಿನಿಯರಿಂಗ್ ಕಾಲೇಜಿನಲ್ಲಿ BTech ಫೈನಲ್ ಇಯರ್ ಓದ್ತಾ ಇದ್ದಾಳೆ. ಕ್ಲಾಸ್ ಸ್ಟಾರ್ಟ್ ಆಗಿ 1 ಅವರ್ ಆಗಿದೆ. ಆದರೆ ಈಕೆ ಈ ಟೈಮಲ್ಲಿ ಕ್ಯಾಂಟೀನಲ್ಲಿ ಕೂತ್ಕೊಳ್ಳೋಕ್ಕೆ ಕಾರಣ ಫ್ರೆಂಡ್ಶಿಪ್. ಅಬ್ಬಾ, ಲವ್ ಅಂತೆ ಲವ್, ಕ್ಲೋಸ್ ಫ್ರೆಂಡ್ ಅಂತ ಹೇಳಿ ಇವಾಗ ಲವ್ ಅಂತಿದ್ದಾನೆ. ಅಷ್ಟೇನಾ? ಅವೆಲ್ಲ ಕಾಮನ್ ಬಿಡೆ. ನಂಗೆ ಯಾಕೋ ಬೇಕಿತ್ತೀವಲ್ಲ, ಇಷ್ಟು ವರ್ಷ ಖರ್ಚು ಮಾಡಿ ದುಡ್ಡು ಟೈಮು ಎಲ್ಲ ವೇಸ್ಟ್. ಲೇ, ರೋಡು ಅಂದ್ಮೇಲೆ ಹಂಸು, ಲೈಫ್ ಅಂದ್ಮೇಲೆ ಲವ್ ಫೇಲ್ಯೂರ್ಸ್ ಕಾಮನ್. ಅದಾದ್ಮೇಲೆ ಇಲ್ಲಿಗೆ ಬಂದು ಕೂತು ಕುಡಿಯೋದು ಮಾತಾಡೋದು ಇದ್ದಿದ್ದೆ. ಇವಾಗ ನೀನ್ ಮಾತಾಡ್ತಿದ್ಯಾ? ಮಾತಾಡು. ಅಲ್ಲ ಕಣೆ, ಈ ಹುಡುಗನ್ ಬರೀ ಇದೇನಾ? ಮೈಂಡ್ ಅಲ್ಲಿ ಏನೂ ಇರಲ್ವಾ? ನಾನು ಹೈಸ್ಕೂಲ್ ಇಂದ ನೋಡ್ತಾ ಇದ್ದೀನಿ. ಮೊದಲು ಫ್ರೆಂಡ್ಶಿಪ್ಪು ಕಪ್ಪೆ ಚಿಪ್ಪು ಅಂತಾರೆ, ಅದಕ್ ಮೇಲೂ ಸಾಲದು ಅಂತ ಸ್ವಲ್ಪ ಸಲ್ಗೆ ಕೊಟ್ರೆ ಅದೇನ್ ರೋಗನೋ ಏನೋ. ಲವ್ ಅಂತಾರೆ ಬದನೆಕಾಯಿ ಅಂತಾರೆ. ಲವ್ ಅಂದ್ರೆ ಇಷ್ಟನ ಮಗ? 3 ಲಕ್ಷ ಮಗ, 3 ಲಕ್ಷ ತಗೊಂಡ್ ಜಂಪ್ ಆಗ್ಬಿಟ್ಲು. ಏನೋ ಕಷ್ಟ ಸುಖಕ್ಕೆ ಆಗ್ತಾರೆ ಅಂತ ನಮ್ ಫೀಲಿಂಗ್ಸ್ ಎಲ್ಲ ಶೇರ್ ಮಾಡ್ಕೊಂಡ್ರೆ, ಆದ್ರೆ ಇವ್ರಿಗೆಲ್ಲ ಬೇಕಾಗಿರೋದು ಅದೇ. ಗಂಡು ಜಾತಿ ಅಂದ್ರೆ ಅಸಹ್ಯ ಆಗ್ಬಿಟ್ಟಿದೆ. ಅಂದ್ರೆ ಇವಾಗ ಕೈ ತುಂಬಾ ಪಾಕೆಟ್ ಮನಿ ಕೊಟ್ಟ ಮೇಲೂ ಮತ್ತೆ ಪಾಕೆಟ್ ಒಳಗಡೆ ಕೈ ಹಾಕ್ಬಿಟ್ಟು ಏನಾದ್ರೂ ಇದೆ ಅಂತ ತಡ್ಕಾಡ್ತಾರಲ್ಲ, ಹಂಗೆ ಅಂತ ಯಾಕಿರಲ್ಲ? ಯಾಕೋ ಇರಲ್ಲ. ಇವಾಗ ಇವಳ ಇಲ್ವಾ? ಹುಡುಗರ್ನ ಕೊಚ್ಚಕ್ಕೆ ಅಂತ ಹುಟ್ಟಿರೋ ಮಚ್ಚು ಕಣೋ ಈ ಹುಡುಗಿರೋ. ತುಂಬಾ ವಿಷಯ ತಿಳ್ಕೊಂಡ್ಬಿಟ್ಟವನೇ. ನನ್ಗೆ ಯಾರು ಬೇಡ, ಯಾರ ಫ್ರೆಂಡ್ಶಿಪ್ಪು ಬೇಡ. ಯಾವನ್ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರು ಕೊನೆಗೆ ಆ ವಿಷಯಕ್ಕೆ ಬರ್ತಾನೆ. ಅದಕ್ಕೆ ಇವತ್ತಿಂದ ಹುಡುಗರಿಂದ ದೂರ ಇರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಾನು ಫಿಕ್ಸ್ ಆಗ್ಬಿಟ್ಟೆ ಮಗ, ಈ ಜನರೇಷನ್ ಅಲ್ಲಿ ಟ್ರೂ ಲವ್ ಅನ್ನೋದು ಇಲ್ವೇ ಇಲ್ಲ. ಕರೆಂಟ್ ಕಾಣಿಸ್ತಿಲ್ಲ ಅಂತ ಹೋಗಿ ವೈರ್ನ ಟೆಸ್ಟ್ ಮಾಡಲ್ಲ. ಎದುರುಗಡೆ ಬರೋ ಹುಡುಗಿರ್ನೆಲ್ಲ ಇದು ಟ್ರೂ ಲವ್ ಅನ್ನಕ್ಕಾಗಲ್ಲ ಕಣೋ. ಇವತ್ತಿಂದ ಯಾವಳಿಗೋಸ್ಕರ ಒಂದು ರೂಪಾಯಿ ಖರ್ಚು ಮಾಡಲ್ಲ. ನನ್ನ ಲೈಫ್ ನಂದು, ನನ್ನ ದುಡ್ಡು ನಂದು, ನನ್ನ ಟೈಮ್ ನಂದು. ಲೇ, ಬಾಯ್ಸ್ ಇಲ್ದೆ ನಾವಿರಕ್ಕಾಗಲ್ವೇ? ಹುಡುಗರು ಅನ್ನೋದು ಆ ದೇವ್ರು ಕೊಟ್ಟಿರೋ ATM ಕಾರ್ಡ್ ಕಣೆ. ಅದೆಲ್ಲ ಬುಲ್ಶಿಟ್. ಬಾಯ್ ಫ್ರೆಂಡ್ ಇಲ್ದೆ ನಾನು ತೋರಿಸ್ತೀನಿ, ನನ್ನ ಲೈಫ್ ಅಲ್ಲಿ ಲವ್ ಅನ್ನೋದಿಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಿ. ಸಿಗರೇಟ್ ಸೇತಾ ಇದ್ದೆ, ಇವಾಗ ಸಿಗರೇಟ್ ಸೇದಲ್ಲ ಅನ್ನೋನ್ನ. ಎಣ್ಣೆ ಹೊಡಿತಿದ್ದೆ, ಇವಾಗ ಎಣ್ಣೆ ಬಿಟ್ಬಿಟ್ಟಿದ್ದೀನಿ ಅನ್ನೋನ್ನ. ಹುಡುಗಿರು ತುಂಬಾ ಇಷ್ಟ, ಆದ್ರೆ ಇವಾಗ ಹುಡುಗಿರು ಕಂಡ್ರೆ ಆಗಲ್ಲ ಅನ್ನೋನ್ನ ನಾನು ಯಾವತ್ತೂ ನಂಬಲ್ಲ. ಯಾಕೆಂದ್ರೆ ಅವು ಯಾವ ನಮ್ಗಳ ಕಂಟ್ರೋಲಲ್ಲಿ ಇರಲ್ಲ, ಅವುಗಳ ಕಂಟ್ರೋಲಲ್ಲಿ ನಾವಿರ್ತೀವಿ. ಲವ್ ಸೀರಿಯಸ್ ಆಗಿ ಹೇಳ್ತೀನಿ ಕೇಳೋ, ಇನ್ನೊಂದ್ಸಲ ಲವ್ ಬಗ್ಗೆ ಆಗ್ಲಿ ಹುಡುಗಿರ್ ಬಗ್ಗೆ ಆಗ್ಲಿ ಮಾತಾಡಿದ್ರೆ ಇನ್ ಚಪ್ಪಲಿ ತಗೊಂಡ್ ಹುಡಿ. ಇವನಿಗೋಸ್ಕರ ಚಪ್ಪಲಿ ತಗೊಂಡ್ ನಾನೇ ಚಪ್ಪಲಿ ಅಂಗಡಿ ಇಟ್ಕೋಬೇಕು ಏನೋ. ಇವೆಲ್ಲ ಕಾಮ ನಡೆಯುವಾಗನ ನಂಬಲ್ವಾ ಇವತ್ತಿನ ನೀನು ನನ್ನ ಜೊತೆಗಿರು ಸರಿಪ್ಪ ಅಯ್ಯೋ ಹುಡುಗಿರ ಮೇಲೆ ಫ್ರಸ್ಟ್ರೇಷನ್ ಗೆ ನನ್ನ ಬುಡಕ್ಕೆ ಏನಾದರೂ ಕೈ ಹಾಕ್ತಾವ ರಿಂಗ್ ಟ್ರಿಂಗ್ ರಿಂಗ್ ಟ್ರಿಂಗ್ 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 ರಿಂಗ್ ಟ್ರಿಂಗ್ ಪ್ರೀತಿ ಪ್ರೇಮ ರಿಂಗ್ ಟ್ರಿಂಗ್ ರಿಂಗ್ ಟ್ರಿಂಗ್ 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 ನಮ್ದೂರ್ಗೆಲ್ಲ ಬಂಗನಾಮ लव अंद्रे अफेक्षन बेट्टस्तु एमोशन सिगोदिल्ल डिसीजन तुम्बा कन्फ्यूजन मुंजाने मीटिंगु मध्याह्न चैटिंगु संजेली डेटिंगु रात्रिले फाइटिंगु रिंग 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 प्रीति प्रेम रिंग 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 नम्दोर्गेल्ल पंಗನಾಮ बिट्टोगिरुव ಒಂಟಿ ಪಕ್ಷಿ ಇರಬಾರದಪ್ಪ ಈ ದಿನದಲ್ಲಿ ಬ್ರಹ್ಮ ಏನೋ ಬರೆದವನಪ್ಪ ಕಾದು ನೋಡು ಈ ಲೈಫ್ ಅಲ್ಲಿ ನಡೆದಾಡೋ ದಾರಿಲಿ ಬರುವಂತ ಟೈಮ್ ಅಲ್ಲಿ ಸಿಗಬಹುದು ನಿಮ್ಮೋರು ಟ್ರಿಂಗ್ 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 ರಿಂಗ್ ಟ್ರಿಂಗ್ ರಿಂಗ್ ಟ್ರಿಂಗ್ 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 ರಿಂಗ್ ಟ್ರಿಂಗ್ ಪ್ರೀತಿ ಪ್ರೇಮ ಒಂಟಿ ಜೀವನ ದಿ ಬೆಸ್ಟ್ ಅಂತ ಬಿಡಬೇಡ್ರಪ್ಪ ಸುಳ್ಳು ಪುರಾಣ ನಿಮ್ಮ ಲೈಫೇ ಚೇಂಜ್ ಮಾಡೋಕೆ ಬಂದಾಯ್ತಪ್ಪ ಯೌವನ ಏ ಪ್ರೇಮ್ ನಿಂತ್ಕೊಳ್ಳೋ ಅಯ್ಯನ ಕರೆತನ ಹೋಗ್ತಿದ್ಯಲ್ಲ ಯಾಕೋ ಆ ಡೌನ್ಲೋಡ್ ಮಾಡ್ತೀಯೋ ಎರೇನ್ ಮಾಡ್ತೀಯೋ ನಿನಗೆ ಬಿಟ್ಟಿದ್ದು ಏನು ಮಾಡು ಆ ಸಂಜನಾ ನಿನ್ನ ಕೈ ಕೊಟ್ಲಾ ನನಗೆ ಗೊತ್ತು ಅವಳು ಕಿವಿ ಮೇಲೆ ಹೂವ ಇಟ್ಟು ಯಾಮಾರ್ಸಿದ್ಲು ಅಂತ ಆ ಅವಳು ಕಿವಿ ಮೇಲೆ ಹೂವ ಇಟ್ಲಿ ಅವಳು ಲಾಲ್ ಬಾಗ್ನ ಇಟ್ಬಿಡ್ತಾಳೆ ಆ ಏನಿಲ್ಲ ಅದು ತಲೆ ಮೇಲೆ ಸ್ವಲ್ಪ ಇದು ನೋಡು ಪ್ರೇಮ್ ಅವಳು ಇಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ ನಾನು ಇಲ್ವಾ ನಿನ್ನ ಲವ್ ಮಾಡಕ್ಕೆ ಬೇಕಾಗಿರೋದು ಲಕ್ ಅದು ನನಗಿದೆ ಬೇಕಾಗಿರೋದು ಲಕ್ ಅಲ್ಲ ಫೈನಾನ್ಸ್ डोंट वरी ಇವತ್ತಿನ ನಾವಿಬ್ರು ಒಳ್ಳೆ ಲವರ್ಸ್ ನಮ್ಮಿಬ್ಬರ ರಿಲೇಶನ್ಶಿಪ್ ಅಲ್ಲಿ ನೀನೇನೋ ಎಕ್ಸ್ಪೆಕ್ಟ್ ಮಾಡಬಾರದು ಆದ್ರೆ ನನ್ನ ಸೂಪರ್ ಆಗಿ ನೋಡ್ಕೋಬೇಕು ಈಗಾಗಲೇ ಬಾವಿ ಬಿದ್ದಿರೋಣ ಮುರುಗಂಗೆ ಹೊಸ ಗುಂಡಿ ಬಿರತೋ ಏ ಪ್ರೇಮ್ ನನಗೋಸ್ಕರ ಒಂದು ಅಕೌಂಟ್ ಓಪನ್ ಮಾಡಬೇಕು ಅದರಲ್ಲಿ ಯಾವಾಗಲೂ ದುಡ್ಡು ಇರೋ ಹಾಗೆ ನೋಡ್ಕೋಬೇಕು ನನಗೋಸ್ಕರ ಬ್ರಾಂಡೆಡ್ ಡ್ರೆಸ್ ಪರ್ಫ್ಯೂಮ್ಸ್ ಕಾಸ್ಮೆಟಿಕ್ಸ್ ಎಲ್ಲ ಕೊಡ್ಸ್ಬೇಕು ನಾಳೆ ನನ್ನ ಬರ್ತ್ಡೇ ಬಂತು ಅಂದ್ರೆ ಅಡಿಯಿಂದ ಮುಡಿವರೆಗೂ ಫುಲ್ ಗಿಫ್ಟ್ ಅಲ್ಲೇ ಮುಚ್ಚಿಡಬೇಕು ಏಕೆ ಮಣ್ಣಲ್ಲಿ ಮುಚ್ಚಿದ್ರೆ ಆಗಲ್ವಾ ನನಗೆ ತಿಂಡಿ ಅಂದ್ರೆ ತುಂಬಾ ಇಷ್ಟ ಸಿಟಿಲಿರೋ ಟಾಪ್ ರೆಸ್ಟೋರೆಂಟ್ಸ್ ಅಲ್ಲಿ ಲಂಚ್ ಡಿನ್ನರು ಎಲ್ಲ ಆಮೇಲೆ ಪಿಕಪ್ ಡ್ರಾಪ್ ನೀನೇ ನೋಡ್ಕೋಬೇಕು ಇನ್ನೊಂದು ವಿಷಯ ವಿ ಆರ್ ಜಸ್ಟ್ ಲವರ್ಸ್ ಸುತ್ತೋದು ತಿರ್ಗೋದು ಶಾಪಿಂಗು ಸಿನಿಮಾ ಎಲ್ಲ ಓಕೆ ಆದ್ರೆ ಮದುವೆ ಮಾತ್ರ ಅಪ್ಪ ಅಮ್ಮ ಹೇಳಿದವ್ರ ಜೊತೆನೇ ಆಗ್ಬೇಕು ಒನ್ ಮೋರ್ ಥಿಂಗ್ ಈ ಲವ್ ಅಲ್ಲಿ ನಾನೇನು ಕೊಡಲ್ಲ ನೀನು ಏನು ಕೇಳಬಾರ್ದು ಏಯ್ ಸಾಕ್ ನಿಲ್ಸೆ ಅದು ಪ್ರೇಮ್ ಏಯ್ ನೀನ್ ಹೇಳಿದಾಗೆಲ್ಲ ಕೇಳಕ್ಕೆ ಯಾವ್ದಾರ ಬಕ್ರ ನನ್ನ ಮಗನ ಹುಡುಕೋ ಹೋಗೇಲೇ ಎಲ್ಲಿ ಅವಳು ಅಗ್ರಿಮೆಂಟಿಗೆ ಸೈನ್ ಮಾಡ್ಬಿಡ್ತೀವಿ ಅಂದ್ಕೊಂಡ್ಬಿಟ್ಟಿದ್ದೆ ಒಳ್ಳೆ ಸ್ಟ್ರೀಟ್ ಡಾಗ್ ಥರ ಕೂಗ್ಬಿಟ್ಟಿಯಲ್ಲ ನಿಮ್ಮ ಫಿಗರ್ ಬಂದ್ರು ನೋಡೋ ಕಂಪ್ನಿ ಬೇಕಾ ರಕ್ತ ಕಣೋ ನಿಜವಾಗ್ಲೂ ಯಾವ್ದಾರ ಹುಡುಗಿನೇ ಇರ್ಬೇಕು ನೋಡು ಇರ್ಬೇಕು ಅಲ್ಲ ಹುಡುಗಿನೇ ಏಯ್ ನಿಂತ್ಕೊಳ್ಳೆ ಏನೇ ನಿನ್ ಪಾಟಿಗೆ ನೀನ್ ಹೊಡೆದ್ಬಿಟ್ಟು ಹೋಗ್ಬಿಟ್ರೆ ಹೊಡೆಸ್ಕೊಂಡು ಸುಮ್ನೆ ಇರೋದಕ್ಕೆ ನಾನೇನ್ ಗುಗ್ಗು ನನ್ ಮಗನ್ ತರ ಕಾಣಿಸ್ತಾ ಇದೀನಾ ಹೌದು ಕಣೋ ಗುಗ್ಗುನೆ ನೀವ್ ನಮ್ ಮನ್ಸಿನ ಮೇಲೆ ಕೊಡೋ ಏಟ್ಗಿಂತ ದೀಸ್ ಆರ್ ಆಲ್ ನಥಿಂಗ್ ಮನ್ಸಿನ ಮೇಲೆ ಹೊಡೆದ್ನ ಏಯ್ ಮೆಂಟಲ್ ಎಷ್ಟೇ ಕೊಬ್ಬು ನಿಂಗೆ ಅಟ್ ಲೀಸ್ಟ್ ಒಂದ್ ಸಾರಿ ಆದ್ರೂ ಹೇಳ್ಬೋದು ತಾನೆ ಏನಾಯ್ತು ಬಸ್ಸು ಅದು ಮೇಡಮ್ ಕೋಕ್ಟಿನಿಂದ ಇವ್ರ ತಲೆ ಹೊಡೆದ್ಬಿಟ್ರು ಪಾಪ ಇವ್ರಿಗೆ ರಕ್ತ ಬರ್ತಿದೆ ಅದರದೇನೆ ಆ್ಯಪ್ ಪಂಚಾಯತಿ ಮಾಡ್ತಿದ್ದಾರೆ ಅಷ್ಟೇ ಒಂದು ಹುಡುಗಿನ ನೆಮ್ಮದಿಯಾಗಿ ರೋಡಲ್ಲಿ ಓಡಾಡಕ್ ಬಿಡ್ತೀರಾ ನೀವು ಮಾಡ್ರೋ ತಪ್ಪಿಗೆ ಸಾರಿ ಹೇಳು ಏ ಇನ್ನೊಂದ್ಸಲ ಏನೇ ಗೀನೆ ಅಂದ್ರೆ ಹಾಗೆ ಬಾರ್ಸ್ ಬಿಡ್ತೀನಿ ಹುಡುಗಿರಂದ್ರೆ ಅಷ್ಟೊಂದು ಜೀಪ್ ಏನೋ ನಿನ್ಗೆ ಅದು ನೀನೇ ಬಜಾರಿ ತರ ಮಾತಾಡ್ತಿದ್ಯಲ್ಲ ನೋಡು ಹುಡುಗಿಗೆ ಅಂದ ಓದಿದ್ರೆ ಸಾಲದು ಭಯ ಭಕ್ತಿ ವಿನಯ ಎಲ್ಲ ಇರಬೇಕು ಹಾಗೆಲ್ಲ ಇಟ್ಬಿಟ್ರೆ ಸುಮ್ಮನೆ ಬಿಡ್ತೀರಾ ನೀವು ನೀವೇನ್ ಕಡಿಮೆನಾ ಐಸ್ ಕ್ರೀಮ್ ತೋರಿಸಿನಲ್ಲ ನೆಕ್ಸ್ಟ್ ಸಲ ಜಾಸ್ತಿ ಮಾತಾಡ್ತಾ ಯಾಕೆ ಬಸ್ಸು ಜಗಳ ಈ ಟಾಪಿಕ್ ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಇದೆ ಇವಾಗ ಏನು ಪ್ರಾಬ್ಲಮ್ ಈ ಸಣ್ಣ ಗಾಯ ತಾನೆ ಒಂದು ನಿಮಿಷ ಗುರು ಯಾಕೆ ಸರ್ ಹೆಣ್ಮಕ್ಳು ಕೊಳ್ಳೋಕೋತೀರಾ ಈ 3000ನ ಇಟ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡಿ ಅಲ್ಲ ಬಸ್ಸು ನೀವು ಹಿಂಗೆ ದಾರಿ ಹೋಗೋರು ಬರೋರಿಗೆಲ್ಲ ದುಡ್ಡು ಕೊಡ್ತಿದ್ರೆ ನಿಮ್ಮ ಕೊನೆಗಾಲದಲ್ಲಿ ನಿಮಗೆ ಕೊಡಕ್ಕೆ ಯಾರು ಯಾವುದಕ್ಕೂ ನೀವು ಸ್ವಲ್ಪ ದುಡ್ಡು ಉಳಿಸ್ಕೊಳ್ಳಿ ಬಸ್ಸು ನೋಡಿ ಈ ಪರ್ಸ್ ಇರೋದೇ ಕೊಡೋದಕ್ಕೆ ಅದರಲ್ಲೂ ಹುಡುಗಿರಿಗೆ ಅಂದರೆ ಕೊಡ್ತಾನೇ ಇರ್ತೀನಿ ಆಮೇಲೆ ಅವ್ರು ನನಗೆ ಕೊಡ್ತಾರಲ್ವಾ ಏನ ಹೃದಯನ ಕೊಡಿಸ್ಕೊಳಪ್ಪ ಏನು ಮಾಡೋಕ್ಕಾಗಲ್ಲ ಹಾಂ ಹಾಂ ಪ್ರೀತಿ ಹಾಂ ಪ್ರೀತಿ ಪ್ರೀತಿ ಏನು ನಿನಗೋಸ್ಕರ 3000 ರೂಪಾಯಿ ಕೊಟ್ಟಿದ್ದೀನಿ ಗಾಡಿ ಹತ್ಬಾರ್ದಾ ಅಟ್ಲೀಸ್ಟ್ ಕಾಲೇಜ್ವರೆಗೂ ಆದರೂ ಡ್ರಾಪ್ ಮಾಡ್ತೀನಿ ಲೋ ನಿನ್ನ ಚಪ್ಪಲಿ ಹೊಡಿತೀನಿ ಏನು ಅನ್ಕೊಂಡಿದ್ಯಾ ನಾನು ಪ್ರೀತಿ ಬೇರೆ ಕೆಲಸ ಇಲ್ವಾ ನಿಮಗೆ ನಾನು ಏನಾದರೂ ಹೆಲ್ಪ್ ಕೇಳಿದ್ನಾ ಇದನ್ನೇ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಇಡಿಯಟ್ಸ್ ಏ ಪ್ರೀತಿ ಅಲ್ಲೇ ಅಶುಗೆ ಏನೋ ಪ್ರಾಬ್ಲಮ್ ಅಂತೆ ಮಾತಾಡಕ್ಕೆ ಹೋಗಿದ್ದಾಳೆ ಓ ಥ್ಯಾಂಕ್ ಯು ಏ ಯಾಕೆ ಡಲ್ ಆಗಿದ್ಯಾ ಅವನು ಕಾಲ್ ಮಾಡು ನಾನು ಮಾತಾಡ್ತೀನಿ ಸುಮ್ನಿರೋ ಆ ಸುಧಾಂಗ್ ನಾನು ಟ್ರೈ ಮಾಡ್ತೀನಿ ನಿಮ್ಮ ಕರೆ ನಿರೀಕ್ಷಣೆಯಲ್ಲಿದೆ ನೀವು ಮಾತನಾಡಲು ಬಯಸುವ ಚಂದಾದಾರರು ಬೇರೆ ಕರೆಯಲ್ಲಿ ನಿರತರಾಗಿದ್ದಾರೆ ಬೇರೆ ಲೈನಲ್ಲಿ ಬಿಸಿ ಆಗಿದ್ದಾಳೆ ಮತ್ತೆ ಟ್ರೈ ಮಾಡ್ತೀನಿ ಬಿಸಿ ಎಲ್ಲ ಮಣ್ಣು ಎಲ್ಲ ಮಳ್ಳಿ ಸುಂದರಾಂಗಿಣೆ ದುಡ್ಡು ನೋಡಿ ಮಾತನಾಡಿ ಬೇಟೆಯಾಡೋ ಮೋಗಿನಿ ಒಬ್ಬರಾದ್ಮೇಲೆ ಒಬ್ಬರು ರಿಂಗು ಮಾಡ್ತಾ ಇರ್ತಾರೆ ಶಿಫ್ಟ್ ಹಾಕಿ ಕುಯ್ತಾ ಇರ್ತಾಳೆ ಹುಡುಗರ ಪಾಲಿಗೆ ಅವಳು ಪಬ್ಲಿಕ್ ಕೂತು ಆಕೆಯ ಕೈಗೆ ನಾವು ಸಿಕ್ಕರೆ ಮುಗಿದೋಯ್ತು ಮಗ ಮಗೇನೆ ಮತ್ತೆ ನಿನ್ ಕತೆ ಏನಮ್ಮ ಓ ಶಿಟ್ ಪಾಪ ಹುಡುಗ ತುಂಬಾ ಸಾಫ್ಟ್ ಅನ್ಸುತ್ತೆ ಕಣೆ ಏನಾಗಿದೆ ನಿನ್ಗೆ ಇಷ್ಟೊತ್ತವರೆಗೂ ಡಯಲ್ ಮಾಡಿ ಸಾಕಾಗೋಯ್ತು ಇಷ್ಟೊತ್ತು ಎಲ್ಲಿದ್ದೆ ಯಾವನ್ ಜೊತೆ ಸುತ್ತಾಡ್ತಿದ್ದೆ ಗಾಡಿನಲ್ಲಿ ಬರ್ತಿದ್ದೆ ಅದಕ್ಕೆ ಎಲ್ಲ ಗೊತ್ತು ಕಣೆ ಅವಾಗ್ಲಿಂದ ಟ್ರೈ ಮಾಡ್ತಿದ್ದೀನಿ ಆ ಶೇಖರ್ದಾದ್ರೆ ಎತ್ಬಿಡ್ತೀಯಾ ನನ್ನ ಕಾಲ್ ಮಾತ್ರ ಎತ್ತದೇ ಇಲ್ಲ ಯಾಕೋ ಹೀಗೆಲ್ಲ ಮಾತಾಡ್ತೀಯಾ ಡೈಲಿ ನಿನ್ನ ಕಾಪಾಡ್ಕೊಳ್ಳೋಕೆ ನಿನ್ ಮೇಲೆ ಕಣ್ಣಿಡೋದೇ ನನಗೊಂದು ಕೆಲಸ ಆಗೋಗಿದೆ ಹೆಲೋ ಹೇಳ್ತಾನೆ ಹಾಳು ಮಾಡಿ ಇಟ್ಟೋನೆ ಹಾಳಾದೋನು ನಂಗೆ ಕನ್ಸಲ್ಲೂ ಕೂಡ ಕಮಾಂಡು ಮಾಡುತ್ತವನೇ ಮಾಡ್ಲಿ ಏನು ಇವನು ಡೇ ಎಂಡ್ ನೈಟು ಡೌಟಿನಲ್ಲೇ ಕೊಲ್ತವನೇ ಸತ್ತೆ ನಾನು ಮದುವೆ ಮಾಡಿಕೊಂಡ್ರೆ ಲೈಫ್ ಎಲ್ಲ ನಂಗೆ ಟಾರ್ಚರೇ ಏಯ್ ಶೈಲು ಫೋನ್ ಕಣೋ ಮಾತಾಡು ಹಾ ಶೈಲು ಎಲ್ಲಿದೆಯೋ ಹಾ ಬರ್ತಾ ಇದ್ದೀನಿ ಕಾರ್ ಇದೆಯಾ ಕಾರ್ ಇದೆ ಬೇಗ ಬಾ ಟೈಮ್ ವೇಸ್ಟ್ ಮಾಡಬೇಡ ಏನೋ ಗರ್ಲ್ ಫ್ರೆಂಡ್ ಕರೆದ್ರೆ ಹೋಗೋದು ಕಳ್ತಿದ್ಯಾ ಹುಡುಗಿ ಕರೆದಿದ ತಕ್ಷಣ ರಾಕೆಟ್ ಸ್ಪೀಡ್ನಲ್ಲಿ ಹೊಟ್ಟೋಗ್ಬಿಡ್ಬೇಕು ರಾಕೆಟ್ ಸ್ಪೀಡ್ನಲ್ಲಿ ಹೋಗ್ಬಿಡ್ಬೇಕಾ ಶಾಪಿಂಗ್ಗೆ ಹೋಗೋಣಂತ ಬ್ಯಾಗ್ ಎಲ್ಲ ಹೊತ್ಕೋ ಅಂತ ರೀಚಾರ್ಜ್ ಮಾಡಿಸು ಅಂತ ಹಿಂಸೆನ ಇಡ್ತಾವಳೆ ಅವರ ಅಕ್ಕನ ಮನೆಗೆ ಅಂತ ನಾಯಿಗೆ ಹಾಸ್ಪಿಟಲ್ ಅಂತ ಲಾಂಗ್ ಡ್ರೈವ್ಗೆ ಬಾ ಅಂತ ಕಾರಲ್ಲಿ ಸುತ್ತಿಸ್ತಾವಳೆ ಟೀಚಾ ಬರ್ಗರು ನುಂಗಿ ಅವರ ಆಸ್ತಿ ಹಂಗೆ ಏನೋ ಏನೇನೋ ಇನ್ನೇನೋ ಬೇಕಂತಿರ್ತಾಳೆ ಕಿತ್ತೋ ಜೀವನ ಅಯ್ಯೋ ನಿಮಗೆ ನಿಮ್ಮ ಬಾಯ್ ಫ್ರೆಂಡ್ಸ್ನಿಂದ ಫೋನ್ನಲ್ಲಿ ಮಾತ್ರ ಪ್ರಾಬ್ಲಮ್ಮು ಆದರೆ ನನಗೆ ಯಾವಾಗಲೂ ಪ್ರಾಬ್ಲಮ್ಮೇ ಅಲ್ಲಿ ನೋಡಿ ಬಂದ ಕಂಜೂಸ್ ನನ್ನ ಮಗ ಶಂಗಾದಾವಣಿ ಉಟ್ರೆ ನನ್ನ ಓಲ್ಡ್ ಮಾಡಲ್ ಅಂತಾನೆ ಸೀವುಲೆಸ್ ತೊಟ್ರೆ ಎಕ್ಸ್ಪೋಸಿಂಗ್ ಓವರ್ ಅಂತಾನೆ ಹೆಣ್ಮಕ್ಳು ಜೊತೆ ಇದ್ರೆ ನಿನ್ನ ಕೆಡ್ಸಿಡ್ತಾರಂತಾನೆ ಕಣ್ಮಕ್ಳು ಜೊತೆ ಇದ್ರೆ ನಿನ್ನ ಪಟಾಯಿಸ್ತಾರೆ ಅಂತಾನೆ ಹೋಗೋಣ ಅಂದ್ರೆ ಅಷ್ಟು ಪಾಶ್ ಯಾಕೆ ಅಂತಾನೆ ಕಾಮಾಖ್ಯೆಗೆ ಹೋಗೋಣ ಅಂದ್ರೆ ಅದು ಪಕ್ಕ ಮಾಸು ಅಂತಾನೆ ಕಾಫಿ ಡೇಲಿ ಸಿಗೋಣ ಅಂದ್ರೆ ಕಸಿ ಖರ್ಚು ಬೇಡ ಅಂತಾನೆ ಕ್ಯಾಂಟೀನ್ಗೆ ಅದು ಬಾರೋ ಅಂದ್ರೆ ಚೀಪು ಟೇಸ್ಟ್ ಹೋಗೆ ಅಂತಾನೆ ತಾಯಣಗೂ ಯಾರು ಉದ್ದಾರ ಆಗಲ್ಲ ಮೇಡಮ್ ಇನ್ನು ಎಷ್ಟೊತ್ತು ಆರ್ಡರ್ ಮಾಡ್ತೀನಿ 5 ಮಿನಿಟ್ಸ್ ರಿಲ್ಯಾಕ್ಸ್ Hi, Prem. Hi. Come sit. ಏನ್ ಗೊತ್ತಾ ನಾನು ನೀನು ರಜನಿ ಎಷ್ಟೊಂದು ಎಂಜಾಯ್ ಮಾಡ್ತಾ ಇದ್ವಿ ಎಷ್ಟೊಂದು ಕಡೆ ಟ್ರಿಪ್ಗೆ ಹೋಗಿದ್ದೆಲ್ಲ ನನಗಂತೂ ಮರೆಯೋಕೆ ಆಗ್ತಾ ಇಲ್ಲ ಹೋಗ್ಲಿ ಬಿಡು ಆ ರಜನಿ ಹೋದ್ರೇನಂತೆ ಅವಳ ಕಸಿನ್ ನಾನಿದ್ದೀನಲ್ಲ ನನ್ನ ಸಕ್ಕತ್ತಾಗಿ ನೋಡ್ಕೋ ನಿಮಗೆ ಫುಲ್ ಕಂಪನಿ ಕೊಡ್ತೀನಿ ಓಕೆನಾ ಭಯ್ಯ ಆರ್ಡರ್ ಲೇಲೋ ತಗೊಳ್ಳಿ ಮೇಡಂ ಥ್ಯಾಂಕ್ ಯು ಐ 3 ಕೋಕ್ ಓಕೆ ಮೇಡಂ ಥ್ಯಾಂಕ್ ಯು ಮತ್ತೆ ಏನು ಸಮಾಚಾರ ತುಂಬಾ ಬಿಜಿ ಅನ್ಸುತ್ತೆ ಏನು ಪ್ರೇಮ್ ಮಾತಾಡೋದಿಲ್ವಾ ನನ್ನ ಮದುವೆ ಫಿಕ್ಸ್ ಆಗಿದೆಯೋ ನಾವು ಎಷ್ಟೇ ಎಂಜಾಯ್ ಮಾಡಿದ್ರು ಅದು 6 ತಿಂಗಳು ಮಾತ್ರ ಆಮೇಲೆ ನನ್ನ ಗಂಡ ಲಿಬರ್ಟಿ ಕೊಡ್ತಾನೋ ಇಲ್ವೋ ಅಂತಾನೆ ಗೊತ್ತಿಲ್ಲ ಇವ್ರ ಗಂಡ ಲಿಬರ್ಟಿ ಕೊಡ್ತಾನೋ ಇಲ್ವೋ ಗೊತ್ತಿಲ್ಲ ರಬ್ಬರ್ ಚಪ್ಪಲಿಲೇ ಕೊಡ್ತಾನೆ ಅದೇ ತಲೆಗೆ ಶಾಂಪೂ ಹಾಕೊಂಡು ಏ ಪ್ರೇಮ್ ನಿಂತ್ಕೋ ಸ್ವಲ್ಪ ಕಂಪನಿ ಕೊಡೋಣ ಅಂತ ಆಫರ್ ಮಾಡಿದೆ ನೋಡು ರೇಷ್ಮಾ ನಾನು ಇವಾಗ ತುಂಬಾ ಹ್ಯಾಪಿ ಆಗಿದ್ದೀನಿ ಅವಳನ್ನ ನಂಬಿದ್ದಕ್ಕೆ ಒಳ್ಳೆ ಪಾಠನೇ ಕಲಿಸಿದಾಳೆ ಹೋಗ್ಲಿ ವೆಂಕಿ ಬರೋ ತನಕ ಆದ್ರೂ ಕಂಪನಿ ಕೊಡೋ ಐ ಆಮ್ ಸಾರಿ ಅಟ್ಲೀಸ್ಟ್ ಬಿಲ್ ಆದ್ರೂ ಪೇ ಮಾಡೋ ನೋಡು ರೇಷ್ಮಾ ಇದುವರೆಗೂ ನಾನು ಹುಡುಗಿರಿಗೆ ಮಾಡಿರೋದೇ ಸಾಕು ಇನ್ ಮುಂದೆ 1 ರೂಪಾಯಿನೂ ಖರ್ಚು ಮಾಡಬಾರದು ಅಂತ ಡಿಸೈಡ್ ಮಾಡಿ ಅಲ್ಲ ಪ್ರೇಮ್ ನೋಡಿ ಆ ಬಂದೆ ಮನ್ಸಲ್ಲಿ ಒಂದು ವಿಷಯ ಇದೆ ಹೇಳ ಏನು ಮದುವೆ ಮುಂಚೆ ನಿಮ್ಮ ಹುಡುಗನ ತಲೆ ಮೇಲೆ ಅಕ್ಷತೆ ಕಾಳೆ ಹಾಕ್ಬೋದು ಮದುವೆ ಆದ್ಮೇಲೆ ಅವನ ಬಾಯಿ ಮಣ್ಣೆ ಅಲ್ವಾ ಹಾಕದ ಏ ಬಾರಾ ಈ ಕಾಲ ಹುಡುಗರು ಸರಿಗಿಲ್ಲ ಫಸ್ಟ್ ಏರಿಯಾ ಖಾಲಿ ಮಾಡಬೇಕು ಲೇ ವೇಟ್ ಆರ್ಡರ್ ಕ್ಯಾನ್ಸಲ್ ಇವತ್ತಾ ನೀನೇ ಕಾಪಾಡಬೇಕು ಆ ಏರಿಯಾ ಚೈಲ್ಡ್ಗಳ ಸವಸ ಮಾಡಿ ಸಾಕಾಗಿ ಹೋಗ್ಬಿಡಿದೆ ಅದಕ್ಕೆ ಹಾಕಿದೀನಿ ಓ ಇದೆ ಅಪಾರ್ಟ್ಮೆಂಟಾ ಚಾನ್ಸೇ ಇಲ್ಲ ಬಿಡು ಯಾಕೋ ಅಲ್ಲಿ ನೋಡು ತುಂಬು ಕುಟುಂಬ ಓನ್ಲಿ ಫಾರ್ ಫ್ಯಾಮಿಲಿ ಅಂತ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ನಮಗೆ ಮನೆ ಸಿಗಲ್ಲ ನಡಿ ಹೋಗೋಣ ನಾನು ಮ್ಯಾನೇಜ್ ಮಾಡ್ತೀನಿ ಬಾ ಏನ್ ಮಾಡ್ತೀಯೋ ಇದು ಪಕ್ಕಾ ಫ್ಯಾಮಿಲಿಗಳಿರೋ ಜಾಗ ನಾವೇನಾದ್ರೂ ಬ್ಯಾಚುಲರ್ಸ್ ಅಂತ ಗೊತ್ತಾದ್ರೆ ಲಿಫ್ಟ್ ಇಲ್ದ್ರೆ ಕೆಳಗೆ ಹಾಕ್ಬಿಡ್ತಾರೆ ನಡಿ ಹೋಗೋಣ ಮುಚ್ಕೊಂಬಾರ ನಾನು ಹೇಳೋದು ಕೇಳಿಸ್ಕೊ ನೀನ್ ಬ್ಯಾಚುಲರ್ ನಾನು ಫ್ಯಾಮಿಲಿ ಲೇ ಇದ್ಯಾವಾಗಿಂದನೋ ಈಗಲೇ ಜಸ್ಟ್ ಮದುವೆ ಆಗಿದೆ ಹೆಂಡತಿ 6 ತಿಂಗಳು ಪ್ರೆಗ್ನೆಂಟ್ ಡೆಲಿವರಿ ಯು ಎಸ್ಗೆ ಹೋಗಿದ್ದಾಳೆ ಯಾರ ಮದುವೆ ಯಾರು ಪ್ರೆಗ್ನೆಂಟು ಯಾರು ಯು ಎಸ್ಗೆ ಹೋಗಿರೋದು ನಿಮ್ಮ ಅಕ್ಕ ಕಣೋ ಬಾ ಬಾ ಇವನು ಯಾವಾಗ ನಮ್ಮ ಅಕ್ಕನ ಮದುವೆ ಮಾಡ್ಕೊಂಡಪ್ಪ ಇದಾ ಏನಾ ಹಂಗಲ್ಲ ಇರ ಯಮುನಾ ಎಷ್ಟೊತ್ತೆ ಕೊಡೋದು ಇಲ್ಲಿಗೆ ಬಂದು ಯಾರಾದ್ರೂ ಬೆಲ್ ಹೊಡಿತಾರಣ್ಣ ಇರೋ ಏನೋ ಮಾಡ್ತಿದ್ಯಾ ಇರಾ ಯಾವನವನು ಮಾತು ಕೇಳೋ ಸುಮ್ಮನಿರೋ ಆಂಟಿ ಅಂಕಲ್ ಆಂಟಿ ಸಾರಿ ಸರ್ ಬಾಗ್ಲು ಯಾಕೋ ಬಡಿತಾ ಇದೀರಾ ಕಾಲಿಗೆ ಬೆಳ್ ಕಾಣಲ್ವಾ ಅದ ಫ್ಲಾಟು ಬ್ಯಾಚುಲರ್ಸ್ ಬ್ಯಾಚುಲರ್ಸ್ ಗೆ ಫ್ಲಾಟ್ ಕೊಡಲ್ಲ ಓನ್ಲಿ ಫ್ಯಾಮಿಲಿ ಬಾಗಲ್ ಬಡಿ ಅವನು ಅಲ್ಲ ಯಾಕೆ ಸರ್ ಬಾಗಲ್ ಹಂಗಾಕೋತೀರಾ ಇರೋ ನೀನೇನೋ ಹೇಳಕ್ ಬಂದೆ ತಾನೆ ಅಲ್ಲ ಸರ್ ಅವನಿಗೆ ಸ್ವಲ್ಪ ತೊದ್ಲು ಓ ನಾನ್ ಫ್ಯಾಮಿಲಿನೇ ಸರ್ ಶಿ ಇಸ್ ಮೈ ವೈಫ್ ಡೆಲಿವರಿಗೆ ಯು ಎಸ್ಗೆ ಹೋಗಿದ್ದಾಳೆ ಹೌದು ಸರ್ ಯು ಎಸ್ಗೆ ಯಾಕೆ ಅದು ಮಗು ಬೆಳ್ಗುಟ್ಲಿ ಅಂತ ಸರ್ ಅದು ಹುಟ್ಟೋ ಮಗುಗೆ ಗ್ರೀನ್ ಕಾರ್ಡ್ ಸಿಗ್ಲಿ ಅಂತ ನಂಬೋದಾ ಹ್ಞೂ ಸರ್ ಸರ್ ಅಪ್ಪ ಒಳ್ಳೆಯವನು ಅಂತ ದಯವಿಟ್ಟು ನೀನು ಏನು ಮಾತಾಡಬೇಡ ಓಕೆ ಕೆಳಗಡೆ ಮೇಂಟೆನೆನ್ಸ್ ಇರ್ತಾನೆ ಅವನ ಹತ್ರ ಕೀಸ್ ಇಸ್ಕೊಂಡು ಫ್ಲಾಟ್ ನೋಡಿ ಆಮೇಲೆ ಇಲ್ಲೆಲ್ಲ ರೆಂಟ್ ಜಾಸ್ತಿ ನಿಮ್ಮ ಫೈನಾನ್ಸ್ ಅಡ್ಜಸ್ಟ್ ಆಗುತ್ತಾ? ಪರವಾಗಿಲ್ಲ ಸರ್, ನಾನು ಸಾಫ್ಟ್ವೇರ್ ಇಂಜಿನಿಯರ್. ಓಕೆ ಸರ್, ನಿಮ್ಮ ಮುಖಕ್ಕೆ ತುಪ್ಪಾರ್ತಿ ಎತ್ತಬೇಕು ಅಂತ ಹೇಳಕ್ಕೆ ಬೇಡಪ್ಪ, ಈಗ ಎತ್ತಿರೋದೇ ಸಾಕು. ಹೋಗಿ ಆಮೇಲೆ ಟೆನೆಂಟ್ ತರ ಇರಬೇಕು. ಓಕೆ ಸರ್. ಓಕೆ ಸರ್. ಟಮಟೆ ಬಡಿಯೋಂತರ ಅಲ್ಲ. ಈಗ ಹೃದಯದಲ್ಲಿ ಏಗಿದೆ ನಿದು ನದಿಯೊಂದು. ಲೋ, ಬೆಳಗ್ಗೆ ಬೆಳಗ್ಗೆ ಎಲ್ಲಿ ಹೋಗಿದ್ಯೋ? ಕಲೆ ಕಲನೆ ನದಿಯೋ ಹೋಗ್ಯಾನ್. ನೀನೇನ ಮದುವೆ ಆಯಿತು ಅಂತ ಹೇಳಿ ಸೆಟ್ಲ್ ಆಗ್ಬಿಟ್ಟೆ, ಆದರೆ ನನಗೆ ನನ್ನ ಕಲರ್ ಕಾಂಬಿನೇಷನ್ಗೆ ಯಾವ್ದಾರ ಹುಡುಗಿ ಸಿಗ್ಬೇಕಲ್ಲ, ಅದಕ್ಕೆ ಹುಡ್ಕೊಂಬರಕ್ಕೆ ಹೋಗಿದ್ದೆ. ಲೋ, ನನ್ನ ಕಾನ್ಸೆಪ್ಟೇ ನಿಂಗೆ ಅರ್ಥ ಆಗ್ತಾ ಇಲ್ಲ ಮಗ. ಹುಡುಗಿ ಬೇಡ ಅಂತ ತಾನೇ ಮದುವೆ ಆಗಿದ್ದೀನಿ ಅಂತ ಹೇಳಿರೋದು. ಆಹಾ, ಇವಾಗ ನೋಡು, ನೋ ಮೆಸೇಜಸ್, ನೋ ಫೋನ್ಸ್, ಐ ಆಮ್ ಅ ಫ್ರೀ ಬರ್ಡ್. ಆಹಾ, ಈಗ ಅರ್ಥ ಆಗ್ತಿದ್ಯಪ್ಪ ನಿಂಗೆ? ಲೇ, ಜೀವನ ಇನ್ನೂ ಇದೆ ಕಣ. ಇನ್ನೊಬ್ಳು ಮತ್ತೆ ನಿಂಗೆ ಟ್ಯಾಕ್ಸ್ ಹಾಕೊಂಡು ಸಿಗ್ಲಿ ಮಗನೇ, ನಾಲ್ಕಿನ ರೆಡ್ ಕಾರ್ಪೆಟ್ ಮಾಡ್ಕೊಂಡು ಕಾಲೇಜ್ ವೇಟ್ ಮಾಡ್ತಿರ್ತೀಯ ನೋಡು. ಲವ್ ಪೋಲಿ ಡೈರೆಕ್ಟರ್, ನಾನು ಏನ್ ಅನ್ಕೊಂಡಿಯೋ? ಗಂಡಸು ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಬೆಳಗ್ಗೆ ನಿನ್ನ ಹತ್ರ ಮಾತಾಡದ್ನಲ್ಲ, ಚಪ್ಪಲಿ ತಗೊಂಡು ಹೊಡಿ. ಒಂದ್ಸ ಬಂದೇರು. ಲವ್, ಎಲ್ಲಿಗೋ? ಚಪ್ಪಲಿ ತಗೊಂಡ್ಬರ್ತೀನಿ. ಹೆಂಗೋ ಚಾನ್ಸ್ ಸಿಕ್ಕಿದೆ, ಚಪ್ಪಲಿ ಚೆನ್ನಾಗಿ ಹೊಡ್ತೀನಿ. ಲೋ, ಎಷ್ಟೊತ್ತೋ? ಬೇಗ ಬಾರೋ. ಚಿಕ್ಕ ಡೌಟ್ ಅಣ್ಣ, ದಿನ ಈ ಲಾಟಿಗೆ ಎಣ್ಣೆ ಹೆಚ್ಚಕ್ಕೆ ಅಂತ ಸಂಬಳ ಕೊಡ್ತಿರಲ್ಲ, ಯಾಕಣ? ಅದೊಂದು ದೊಡ್ಡ ಸ್ಟೋರಿ ಕಣೋ. ಯಾವುದೋ ಒಂದು ಸಿನಿಮಾದಾಗೆ ಇದೇ ತರ ಲಾಟಿಗೆ ಎಣ್ಣೆ ಹಚ್ಕೊಂಡು ಕೊಡ್ತಾರೆ ಕೊಡ್ತಾರೆ ಕೊಡ್ತಾರೆ, ಅದ್ರ ಮಜನೇ ಬೇರೆ ಕಣೋ. ಅವತ್ತೇ ಡಿಸೈಡ್ ಮಾಡಿದೆ, ಈ ಲಾಟಿಗೆ ಎಣ್ಣೆ ಹಚ್ತಾನೇ ಇದ್ದೀನಿ, ಇವತ್ತಲ್ಲ ನಾಳೆ ಯಾರಾದರೂ ಒಬ್ರು ಸಿಕ್ಕೇ ಸಿಗ್ತಾರೆ, ಸರಿಯಾಗಿ ಕೊಡ್ತೀನಿ. ಸತ್ತ ಸಾಫ್ಟ್ವೇರ್. ಪ್ರೀತಿಯಮ್ಮ ಬಿಸಾಕಿರ್ಬೇಕು ಅಣ್ಣ, ಸುಮ್ಕಿರ. ಏನಾಯ್ತು? ಯಾರೋ ಹೋಗ್ತೀನಲ್ಲ ಹೊಡೆದ್ರು ಕಣ. ಯಾರು ಹೋಗ್ತೀನಾ? ಆ ಥರ್ಡ್ ಫ್ಲೋರ್ ಪ್ರೀತಿಯಮ್ಮ ಇರಬೇಕು. ಪ್ರೀತಿನಾ? ಏಯ್, ಅವಳು ಕೋಕ್ ತಿನ್ನಲ್ ಹೊಡೆದ್ಲು, ನಾನು ತಿರುಗಿ ಹೊರಡ್ಬಿಡ್ತೀನಿ. ಐ ಕಾಲು ಚಿಕ್ಕಮ್ಮ. ಏಯ್, ಅವಳು ಬರಲಿ. ಅವಳು ಕೋಕ್ ತಿನ್ನಲ್ ಹೊಡೆದ್ಲು, ನಾನು ಮಾನಿ. ಪ್ರೀತಿಯಮ್ಮ. ಹಾ ವೀರ್ಬಾಹು, ತಾವೇನು ಹೆಸ್ರಿ ಅಂತ ಕೆಳಗಡೆ ಗಲಾಟೆ ಮಾಡ್ತವ್ರೆ, ತಾವು ಬರಬೇಕು. ನನ್ನ ಮೇಲ? ಹ್ಮ್. ಏನಕ್ಕೆ ಗೊತ್ತಿಲ್ಲ, ನಡಿ ನೋಡೋಣ. ಇವತ್ತೈತೆ ಅವ್ರಿಬ್ರಿಗೂ. ಇವರೇ. ಅಯ್ಯೋ, ಇವಳ ಓಹೋ ಕಿರಿಕಿರಾಣಿ, ನಾನು ಎಲ್ಲಿ ಹೋದ್ರು ಕಾಟ ಕೊಡ್ತೀಯಾ? ಬಾಬಾ ಮಾಡ್ತೀನಿ ಇವತ್ತು. ಏಯ್, ಏನು ನಿನ್ ಗಲಾಟೆ? ಹಳೆ ಗಾಯ ನೆಪ ಮಾಡ್ಕೊಂಡು ಹೊಸದಾಗಿ ಜಗಳ ಮಾಡಕ್ ಬಂದಿದ್ಯಾ? ವೀರ್ಬಾಹು, ಪೊಲೀಸರಿಗೆ ಫೋನ್ ಮಾಡು, ಯು ಟೀಸಿಂಗ್ ಅಂತ ಒಳಗೆ. ಆಹಾ, ಕರ್ಸೆ ಕರ್ಸು, ನಾನು ಕೇಸ್ ಹಾಕ್ತೀನಿ, ಅಟೆಂಪ್ಟ್ ಟು ಮರ್ಡರ್ ಅಂತ. ಅದು ಕೋಕ್ ತಿನ್ನಲ್ಲ. ಯಾವತ್ತೋ ಹೊಡೆದಿದ್ದು ನಿನಗಿನ್ನೂ ನೋವಾ? ಈ ಕತೆ ಎಲ್ಲ ನನ್ನ ಹತ್ರ ಬೇಡ. ಏಯ್, ಅವತ್ತಿಂದ ಯಾವನೇ ಕೇಳ್ದ, ಇವಾಗ ಬಿತ್ತಲ್ಲ ಏಟೋ, ಇದ್ರ ಬಗ್ಗೆ ಹೇಳೋ. ಏಯ್, ನಮ್ಮ ಹುಡುಗ ಕೆಳಗಡೆ ನಿಂತ್ಕೊಂಡು ಕಾಯ್ತಾ ಇದ್ರೆ ಕೋಕ್ಟಿನಿಂದ ಅವ್ನು ತಲೆ ಕೊಡ್ತಿದ್ರಲ್ಲ, ಯಾವ ನ್ಯಾಯ ಇದು? ಹೌದು, ನಿಮ್ನ ಯಾರಲ್ಲಿ ವೇಟ್ ಮಾಡಕ್ ಹೇಳಿದ್ದು? ಬೇರೆ ಜಾಗನೇ ಇಲ್ವಾ? ನಾವು ರೆಂಟ್ ಕೊಡ್ತೀವಮ್ಮ, ರೆಂಟ್. ನಿಂತ್ಕೊಳಕ್ಕೆ, ಕೂತ್ಕೊಳಕ್ಕೆ, ಓಡಾಡಕ್ಕೆ ನಮ್ಗೆ ರೈಟ್ಸ್ ಇದೆ, ಮಾತಾಡಕ್ಕೆ. ರೆಂಟಾ? ಹಾ, 501 ರೂಮ್ಗೆ ರೆಂಟ್ ನಾವೇ ಕೊಡ್ತಿರೋದು. ಪ್ರೀತಿಯಮ್ಮ, ನೀವು ಜಸ್ಟ್ ಆರ್ಡರ್ ಮಾಡಿ, ಇವರಿಬ್ಬರನ್ನು ಬಾರ್ಡರ್ಗೆ ಎಲ್ದಂಗೆ ಮಾಡ್ಬಿಡ್ತೀನಿ. ವೀರ್ಬಾಹು, ಸುಮ್ಮನೆರು, ನಾನು ಮಾತಾಡ್ತೀನಿ. ಹೇ, ಸಾರಿ ಪಾ, ಇಟ್ಸ್ ಮೈ ಮಿಸ್ಟೇಕ್, ಪ್ಲೀಸ್ ಡೋಂಟ್ ಮೈಂಡ್. ಅಲ್ಲ, ನೀವು ಅವತ್ತು ಹೊಡೆದ್ರೆ ಕೋಕ್ಟಿನಲ್ಲಿ ಪಾಪ ಮೂರು ಹೊಲಿಗೆ ಹಾಕಿಸ್ಕೊಂಡ. ನೀವು ಹಿಂಗೆ ಕೋಕ್ಟಿನಲ್ಲೇ ಹೊಡಿತಾ ಇದ್ರೆ ಹಳೆ ಬಟ್ಟೆಗೆ ಹೊಲಿಗೆ ಹಾಕಿರೋ ಥರ ಇರ್ತಾನೆ, ಏನು ಮಾಡ್ತೀರಾ ಬಾಗ? ಬಾಸು. ಅಯ್ಯೋ ಅಯ್ಯೋ, ನಾ ಪಾಪ ಮಾತಾಡ್ತೀರ ಪಸೆತ್ಕೊಬೇಕಂತ ಹೀಗೆ. ಬಾಸ್ ನೋಡಿ, ತಗೊಳ್ಳಿ ಈ 2000 ಇಟ್ಕೊಂಡು ಈ ಕಾಯಕ್ಕೆ ಟ್ರೀಟ್ಮೆಂಟ್ ತಗೊಂಡು ವಾಸಿ ಮಾಡ್ಕೊಳ್ಳಿ, ನಾನು ಇದೀನಲ್ಲ. ನಾವು ಕುಯ್ಕೊಂತೀವಿ. ಏ, ಫಸ್ಟ್ ರ್ಯಾಂಕ್ ರಾಜು, ನೀನು ಎಷ್ಟು ಒಳ್ಳೆಯವನು. ಅದೇ ಸ್ಪೆಕ್ಸ್, ಅದೇ ಟೀ ಶರ್ಟು, ಅದೇ ಬ್ಯಾಗ್. ಪ್ರೀತಿ, ಟೋಟಲ್ ಆಗಿ 5000 ಕೊಟ್ಟಿದ್ದೀನಿ, ಏನಾದರೂ? ವೀರ್ಬಾಹು, ನಾನು ಆರ್ಡರ್ ಕೊಡ್ತಾ ಇದ್ದೀನಿ ಸರ್ಗೆ ಫುಲ್ ಸೆಟ್. ಹೋಗಿ ಪ್ರೀತಿಯಮ್ಮ. ನನ್ನ ಮಗ. ಅಮ್ಮ, अम्मा 501 बैचलर्स ಕೊಟ್ಟಿದ್ದೀರಾ और बैचलर्स ಅಲ್ಲ ಕಣೆ ಫ್ಯಾಮಿಲಿನೇ ಹೌದಾ ನಿಮ್ಮ ಅಪ್ಪನೇ ಕೊಟ್ಟರು ಆ ಹುಡುಗನಿಗೆ ರೀಸೆಂಟ್ ಆಗಿ ಮದುವೆ ಆಯ್ತಂತೆ ಆಗಲೇ ಹೆಂಡತಿ ಡೆಲಿವರಿಗೆ ಅಂತ ಯುಎಸ್ ಗೆ ಹೋಗಿದಾಳೆ ಅವರಿಬ್ರು ಬಾವಾ ಬಾಮೈದ ಮದುವೆ ಆಗಿದ್ಯಾ ಹಾ ಕಾಣೋದೇ ಇಲ್ವಲ್ಲ ಗಂಡಸರಿಗೆ ಅಷ್ಟು ಮದುವೆ ಆದ್ರೆ ಗೊತ್ತೇ ಆಗಲ್ಲ ಆದ್ರೆ ಹುಡುಗಿರಿಗೆ ಈಜಿಯಾಗಿ ಗೊತ್ತಾಗುತ್ತೆ ಯಾಕೆ ಹೇಳು ಮದುವೆಗೆ ಮುಂಚೆ ಸೈಜ್ 0 ಇದ್ದಿದ್ದು ಮದುವೆ ಆದ್ಮೇಲೆ ದಪ್ಪ ಆಗಿಬಿಡುತ್ತೆ ಅಮ್ಮ ಹುಡುಗಿ ಫೋಟೋ ಸಿಕ್ಕಿದ್ರೆ ಸಾಕು ರಿಕ್ವೆಸ್ಟ್ ಕಳಿಸ್ಬಿಡ್ತಾರೆ ಹಾಯ್ ಸ್ವೀಟಿ ಮರ್ತುಬಿಟ್ಯಾ ಯಾಕೆ ಡಾರ್ಲಿಂಗ್ ಫೋನ್ ಮಾಡ್ತಾ ಇಲ್ಲ ಕಿಶೋರ್ ಯಸ್ ಕಿಶೋರ್ 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 ವಾಯ್ಸ್ ನ ಕರೆಕ್ಟ್ ಆಗಿ ಕಂಡಿಡ್ಬಿಟ್ಯಲ್ಲ ಯಾಕೆ ನನಗೆ ಫೋನ್ ಮಾಡ್ತಾ ಇಲ್ಲ ಮೀಟು ಮಾಡ್ತಾ ಇಲ್ಲ ಪ್ಲೀಸ್ ನನ್ನನ್ನು ಅವಾಯ್ಡ್ ಮಾಡಬೇಡ ಚಿನ್ನ ನೀನು ಬಿಟ್ಟಿರಕ್ಕೆ ಆಗ್ತಾ ಇಲ್ಲ ನನಗೆ ನೀನು ಇಲ್ಲೇ ಹುಚ್ಚ ಆಗ್ಬಿಡ್ತೀನಿ ನಾನು ಇಷ್ಟೇನ ನಮ್ಮ ಫ್ರೆಂಡ್ಶಿಪ್ ಐ ಆಮ್ ಸಾರಿ ಕಿಶೋರ್ ಬಟ್ ಯುವರ್ ಬಿಹೇವಿಯರ್ ಹ್ಯಾಸ್ ಚೇಂಜ್ಡ್ ನೀ ತುಂಬಾ ಚೇಂಜ್ ಆಗ್ಬಿಟ್ಟಿದ್ಯಾ ನಿಂದು ಫ್ರೆಂಡ್ಶಿಪ್ ಅಂತ ಅನ್ನಿಸ್ತಾ ಇಲ್ಲ ಪ್ರೀತಿ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ನಮ್ದು ಬರೀ ಫ್ರೆಂಡ್ಶಿಪ್ ಅಲ್ಲ ಅದಕ್ಕಿಂತ ಜಾಸ್ತಿ ನನಗೆ ನಿನ್ನ ಫ್ರೆಂಡ್ ತರ ನೋಡೋಕೆ ಇಷ್ಟ ಆಗ್ತಿಲ್ಲ ನನ್ನ ಕನ್ಸಲ್ಲಿ ಮನಸಲ್ಲಿ ನೀನೇ ತುಂಬಿದ್ಯಾ ನನ್ನ ಇಮ್ಯಾಜಿನೇಷನ್ ಅಲ್ಲಿ ನಿನ್ನ ಪ್ಲೇ ಬಾಯ್ ಮಾಡ್ಲು ತರ ಸ್ಟಾಪ್ ಕಿಶೋರ್ ನಾನು ಫೋನ್ ಇಡ್ತಾ ಇದ್ದೀನಿ ಏನೇ ನನ್ನನ್ನೇನು ಹುಚ್ಚ ಅನ್ಕೊಂಡಿದ್ಯಾ ನಾಟಕ ಆಡ್ತಿದ್ಯಾನೆ ಎರಡು ವರ್ಷ ನನ್ನ ಜೊತೆ ಚೆನ್ನಾಗಿ ತಿರ್ಗಾಡಿ ಅದು ಕೊಡ್ಸು ಇದು ಕೊಡ್ಸು ಅಲ್ಲೋಗೋಣ ಇಲ್ಲೋಗೋಣ ಅಂತ ನನ್ನ ಜೇಬ್ ಖಾಲಿ ಮಾಡಿಸಿ ಚಮಕಾಯಿಸಿ ಈಗ ಬೇರೆ ಜೊತೆ ಓಡಾಡ್ತಿದ್ದೇನೆ ಸರಿಯಾಗಿ ಕೇಳಿಸ್ಕೋ ನಾಳೆ ಕಾಲೇಜಿಗೆ ಬಂದು ಎಲ್ಲರೂ ಮುಂದೆ ನನಗೆ ಐ ಲವ್ ಯು ಅಂತ ಹೇಳಬೇಕು ಅಲ್ಲಿವರೆಗೂ ಈ ಸ್ಯಾಂಪಲ್ ಇಟ್ಕೋ ಬಾಯ್ ಚಿನ್ನ ಅಮ್ಮ ನಾನು ಯುಎಸ್ಗೆ ಹೋಗ್ತೀನಿ ಹೋಗುವಂತೆ ಈಗ ಮಲ್ಕೋ ಮಗಳೇ ಪ್ರೀತಿ ಅಮ್ಮ ಪ್ರೀತಿ ಓ ಅಮ್ಮ ಇದು ನಿನ್ನ ವೀಸಾ ಅಪ್ಲಿಕೇಶನ್ ಫಾರ್ಮ್ ನಾನು ಊರಲ್ಲಿರಲ್ಲ ಸೊ ನೀನೇ ಎಲ್ಲ ಫಾಲೋ ಅಪ್ ಮಾಡಬೇಕು ಓಕೆ ಹುಷಾರು ಬದುಕಿನ ಬೋರು ಅದೇನ ಹಲೋ ಆಂಟಿ ಹಾಯ್ ಬನ್ನಿ ಇದೇನು ಚಪ್ಪಲಿ ಸ್ಟೂಲ್ ಥರ ಇದೆ ಬನ್ನಿ ಹಾಂ ಮೇಲ್ಸ್ ಎಲ್ಲ ಚೆಕ್ ಮಾಡಿದ್ದೀನಿ ರಿಪ್ಲೈಯೂ ಮಾಡಿದ್ದೀನಿ ಕನ್ಫರ್ಮೇಷನ್ ಸಿಕ್ಕಿದ ಮೇಲೆ ಐ ವಿಲ್ ಗೆಟ್ ಬ್ಯಾಕ್ ಟು ಯು ಏನೂ ತೊಂದರೆ ಆಗಲಿಲ್ಲ ತಾನೇ ಇಲ್ಲ ಬನ್ನಿ ಬನ್ನಿ ಕೂತ್ಕೊಳ್ಳಿ ಮನೇನ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೀರಾ ಹಾಂ ದಿನ ನಾನೇ ತೊಳಿತೀನಿ ಮನೇನ ಟೆಂಪ್ರರಿ ಬ್ಯಾಚುಲರ್ಸ್ ಅಂತ ತಿಂಡಿ ಮಾಡ್ಕೊಂಡು ಬಂದಿದ್ದೀನಿ ಥ್ಯಾಂಕ್ಸ್ ಆಂಟಿ ಬಾವ ಫುಲ್ ಬಿಸಿ ಅನ್ಸುತ್ತೆ ಯಾವ ಬಾವ ಬಾವ ಹಾಂ ಫೋನಲ್ಲಿ ಬೇ ಬಿಸಿ ವೈಫ್ ಜೊತೆಗಾ ಅಯ್ಯೋ ಎಷ್ಟು ಚೆನ್ನಾಗಿ ಕಂಡಿಡ್ಬಿಟ್ರಿ ನೀವು ಅಯ್ಯೋ ಚೆನ್ನಾಗಿ ಕಂಡಿಡ್ತೀರಾ ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜ್ ಆಂಟಿ ಹಾಯ್ ಆಂಟಿ ನೀವು ಹೋಗಪ್ಪ ಮಾತಾಡು ಪರವಾಗಿಲ್ಲ ಹೇಳಿ ಆಂಟಿ ನಿನ್ನ ವೈಫ್ಗೆ ಒಂಚೂರು ಫೋನ್ ಮಾಡ್ಕೊಡ್ತೀಯಾ ನಾನು ಅವಳ ಜೊತೆ ಮಾತಾಡಬೇಕು ಯಾಕೆ ಆಂಟಿ ಪ್ರೆಗ್ನೆನ್ಸಿ ಟೈಮ್ ಅಲ್ವಾ ಹೆಣ್ಮಕ್ಳದೇನೇನೋ ವಿಷಯ ಇರುತ್ತೆ ಅಂದಾಗೆ ನಿನ್ನ ವೈಫ್ಗೀಗ ಎಷ್ಟು ತಿಂಗಳು 6 4 4 4 2 6 3 3 6 ಆಂಟಿ ಇಷ್ಟೊಂದು ಆರುಗಳು ಬಂದ್ರೆ ಸ್ವಲ್ಪ ಕಷ್ಟನೇ ಅಯ್ಯೋ ಕಾಮಿಡಿ ನಿನಗೆ ಫೋನ್ ಬರ್ತಿದೆ ಹೋಗು ನನಗೆ ಕಾಲ್ ಬರ್ತಿದೆ ಆಂಟಿ ಬರ್ತೀನಿ ಹಾಯ್ ಸ್ವೀಟಿ ಹಾ ಹೇಳು ಡಾರ್ಲಿಂಗ್ ನಮ್ಮ ಫ್ಲಾಟ್ ಆಂಟಿ ಮಾತಾಡ್ತಾರಂತೆ ಮಾತಾಡು ವಾಯ್ಸ್ ಏನಾಗಿದೆ ವಾಯ್ಸ್ ಚೇಂಜ್ ಮಾಡು ಗೊತ್ತಾಯ್ತು ತಗೊಳ್ಳಿ ಆಂಟಿ ಹಲೋ ಏನಮ್ಮ ಚೆನ್ನಾಗಿದ್ಯಾ ಆಂಟಿ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಪ್ರೆಗ್ನೆನ್ಸಿ ಟೈಮ್ ಅಲ್ವಾ ಹುಷಾರಾಗಿರ್ಬೇಕು ನಿನ್ ಗಂಡ ತಮ್ಮನ್ ಬಗ್ಗೆ ಏನೂ ಯೋಚನೆ ಮಾಡಬೇಡ ನಾವು ನೋಡ್ಕೋತೀವಿ ಥ್ಯಾಂಕ್ಸ್ ಆಂಟಿ ಆದ್ರೆ ದಿನಾ ರಾತ್ರಿ ಮಲಗೋಕೆ ಮುಂಚೆ ಹಾಲ್ಗೆ ಕೇಸರಿ ಹಾಕೊಂಡು ಕುಡಿ, ಮಗು ಅಂದವಾಗಿ ಹುಟ್ಟುತ್ತೆ. ಅದಕ್ಕೋಸ್ಕರನೇ ದಿನ ಮನೆಯಲ್ಲಿ ನಾನು ಫುಲ್ ಬಾಟ್ಲ್ ಹೊಡಿತಾ ಇದ್ದೀನಿ, ಕುಡಿತಾ ಇದ್ದೀನಿ. ನಿನಗೂ ನಿನ್ನ ತಮ್ಮನ ತರ ತೊದ್ಲಮ್ಮ? ಹಾ ಆಂಟಿ, ಇಡೀ ಫ್ಯಾಮಿಲಿ ನಾವೊಂಥರ. ಸರಿ ಅಮ್ಮ, ನಾನು ಇರ್ತೀನಿ. ಹಾ ಆಂಟಿ, ಓಕೆ, ಬಾಯ್. ಥ್ಯಾಂಕ್ ಯು, ಬಾಯ್. ನಿಮ್ಮ ಅಂಕಲ್ ಬಂದರು ಅನ್ಸುತ್ತೆ, ನಾ ಹೊರಡ್ತೀನಿ. ಓಕೆ. ಸರಿಯಾಗಿ ಮಾತಾಡೋದು. ಕಿಶೋರ್ ಆಗಿದ್ರೆ ಬೇಡಪ್ಪ. ಹಲೋ, ನಾನ್ ಕಣೆ ಕಿಶೋರ್. ಮೊಬೈಲಿಗೆ ಫೋನ್ ಮಾಡಿದ್ರೆ ಯಾಕೆ ರಿಸೀವ್ ಮಾಡ್ತಾ ಇಲ್ಲ? ರಿಸೀವ್ ಮಾಡು ಚಿನ್ನ. ನೋಡು, ನಿನ್ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ನಾನು ಹುಚ್ಚ ಆಗ್ಬಿಡ್ತೀನಿ ಚಿನ್ನ. ಪ್ಲೀಸ್, ನಿನ್ ಟೆನ್ಷನ್ ಕೊಡ್ಬೇಡ. ಟೆನ್ಷನ್ ಆದ್ರೆ ಏನಾಗುತ್ತೆ ಅಂತ ನಿಂಗೆ ಗೊತ್ತಲ್ಲ. ಪ್ಲೀಸ್ ಕಾಲ್ ರಿಸೀವ್ ಮಾಡು, ಕಾಲ್ ರಿಸೀವ್ ಮಾಡು. ಪ್ರೀತಿ, ಪ್ರೀತಿ ಪ್ಲೀಸ್. ಪ್ರೀತಿ, ಕಾಲ್ ರಿಸೀವ್ ಮಾಡು. ಹಲೋ ಪ್ರೀತಿ, ಎಲ್ಲಿದೀಯೇ ನೀನಾ? ಹಾ, ಯಾಕೆ ಅನ್ನೋ ನಂಬರಿಂದ ಫೋನ್ ಮಾಡ್ತಿದ್ಯಾ? ಈ ನಂಬರ್ ಸಂತೋಷ್ದು, ಹೈದರಾಬಾದ್ ಇಂದ ಬಂದಿದ್ದ, ಸಿಗೋಣ ಅಂತಿದ್ದಾನೆ ಬಾರೆ. ನಾನೀಗ ತುಂಬಾ ಟೆನ್ಷನ್ ಅಲ್ಲಿದ್ದೀನಿ, ಆ ಕಿಶೋರಿಂದ ನನ್ ಪ್ರಾಣನೇ ಹೋಗ್ತಾ ಇದೆ. ಸರಿ ಸರಿ, ನಾವಿಬ್ರು ಅಡ್ಡಕ್ಕೆ ಹೋಗ್ತಾ ಇದೀವಿ, ನೀನು ಅಲ್ಲಿಗೆ ಬಂದ್ಬಿಡು. ಸಾರಿ, ನಾನ್ ಬರಕ್ಕಾಗಲ್ಲ. ಏ ಪ್ರೀತಿ, ಪ್ಲೀಸ್ ಪ್ಲೀಸ್ ಬಾರೆ, ನಾವ್ ಆಲ್ರೆಡಿ ಅಡ್ಡದಲ್ಲಿದ್ದೀವಿ ಕಣೆ. ಸರಿ, ಬರ್ತೀನಿರು. ಸರಿ, ಹೊರಡು. ನೋ ಡೌಟ್ ಭಾರ್ಗವಿ ಅವನನ್ನ ಲವ್ ಮಾಡ್ತಾ ಇದ್ದಾನೆ. ಹೌ ಅಬೌಟ್ ಯು? ಅಂತ ಸೀನೆಲ್ಲ ಇಲ್ಲ, ಅವನ ಬಗ್ಗೆ ನನಗೆ ಯಾವ ಫೀಲಿಂಗ್ಸು ಇಲ್ಲ. ಲವ್ ಅಂದ್ರೆ ತುಂಬಾ ದೂರ. ಮತ್ ಯಾಕೆ ಅವನ ಮನಸ್ಸಲ್ಲಿ ನಿನ್ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ಹುಟ್ಟಿಸ್ತಾ ಇದ್ಯಾ? ನಾನ್ ಬರೀ ಫ್ರೆಂಡ್ಶಿಪ್ ಅಂತಿದ್ದಕ್ಕೆ ಆ ಕಿಶೋರ್ ನನಗೆ ಅಷ್ಟೊಂದು ಕಾಟ ಕೊಡ್ತಾ ಇದ್ದಾನೆ. ನನ್ ಮಾತ್ ಕೇಳು, ಏನೋ ಒಂದು ಡಿಸೈಡ್ ಮಾಡೋ ಅವನಿಗೆ ಹೇಳ್ಬಿಡು. ಪ್ರೀತಿ, ನಿನ್ಗೆ ಯಾಕೆ ಇದೆಲ್ಲ ಅರ್ಥ ಆಗಲ್ಲ? ನಾನ್ ಲವ್ ಮಾಡ್ತಿಲ್ಲ ಅಂತ ಅವ್ನಿಗೆ ಹೇಳಿದ್ರೆ ನನ್ನ ಕೆರಿಯರ್ಗೆ ಎಫೆಕ್ಟ್ ಆಗುತ್ತೆ. ಕಮೋನ್ ಯಾ, ವಾಟ್ ಯು ಮೀನ್? ಏ ಹಾಗಲ್ವೇ, ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊ. ನಾನು ಇನ್ನು ಈ ಸೆಮಿಸ್ಟರ್ದು ಫೀಸ್ ಕಟ್ಟಿಲ್ಲ, ಆಮೇಲೆ US ಅಲ್ಲಿ ಮಾಸ್ಟರ್ ಮಾಡಬೇಕು ಅನ್ಕೊಂಡಿದ್ದೀನಿ. ಅಲ್ಲೆಲ್ಲ ಮೇಂಟೆನೆನ್ಸ್ನ ಇವನೇ ನೋಡ್ಕೋಬೇಕು. ಅಷ್ಟೇ ಅಲ್ಲ, ಇವೆಲ್ಲ ಆಗ್ಬೇಕು ಅಂದ್ರೆ ಅವನಿಗೆ ಲವ್ ಅಲ್ಲಿ ಕ್ಲಾರಿಟಿ ಕೊಡದೆ ಹೀಗೆ ಮೇಂಟೈನ್ ಮಾಡ್ಕೊಂಡು ಆವಾಗವಾಗ ಎರಡು ಟಚ್ಚು, ಒಂದ್ ಹಗ್ ಕೊಟ್ಕೊಂಡು ಕೊನೆಗೆ ಅವನ ಕೈಯಿಂದನೇ ಪ್ರಪೋಸ್ ಮಾಡಿಸ್ಕೊಂಡು. ಹೌದಾ ಹಂಗ? ಸಾರಿ ಸ್ವೀಟಿ, ನಾನೇನು ಆ ದೃಷ್ಟಿಯಿಂದಾನೇ ನೋಡ್ಲಿಲ್ಲ, ನನ್ಗೆ ಯಾವ ಫೀಲಿಂಗ್ಸು ಇಲ್ಲ ನಿನ್ ಮೇಲೆ ಅಂತ ಹೇಳ್ಕೊಂಡು ಜಾರ್ಕೊಂಡ್ಬಿಡೋದು. ಭಾರ್ಗವಿ, ಇಸ್ ದಟ್ ರೈಟ್? ರೈಟೋ ಲೆಫ್ಟೋ ಅವೆಲ್ಲ ಯೋಚನೆ ಮಾಡಕ್ಕಾಗತ್ತೇನೆ. ಆ ದೇವ್ರು ಹುಡುಗರಿಗೆ ಕೊಟ್ಟಿರೋಂಥ ಬಲ ಹುಡುಗಿರ್ಗೆ ಕೊಡದೇ ಇರಬಹುದು, ಆದ್ರೆ ಸಮಯಕ್ಕೆ ಸರಿಯಾಗಿ ಉಪಯೋಗಿಸಂತ ಕೆಲವು ಆಯುಧ ಕೊಟ್ಟಿದ್ದಾನೆ. ಅವ್ನು ಯಾವನೇ ಆಗಿರಬಹುದು, ಎಂಥವನೇ ಆಗಿರಬಹುದು. ಮನ್ಸ್ ಮಾಡಿದ್ರೆ ಬಂದ್ ಕಾಲ್ ಹತ್ರ ಬೀಳೋ ಹಾಗೆ ಮಾಡಬಹುದು ಅಲ್ವೇ. ಹುಡುಗರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಬಾರ್ದು ಕಣೆ. ಅವ್ರೇನ್ ಹುಡುಗಿರ್ ನೋಡ್ದೇನೆ ಬೆಳೆದ್ ದೊಡ್ಡವರಾದ್ರು ಅನ್ಕೊಂಡಿದೀಯಾ? ಮನೆ ಹತ್ರ, ಕಾಲೇಜ್ ಹತ್ರ, ಬಸ್ ಸ್ಟಾಪ್ ಹತ್ರ, ಟ್ಯೂಷನ್ ಹತ್ರ, ಕಂಡ ಕಂಡ ಜಾಗದಲ್ಲಿ ಹುಡುಗಿರ್ ಹತ್ರ ಬಂದು ಅವ್ರ ಫೋನ್ ನಂಬರ್ನ ಪಾಂಪ್ಲೆಟ್ ರೀತಿಲಿ ಹಂಚ್ತಾರೆ. ಹುಡುಗಿರ್ ಕಂಡ್ರೆ ಸಾಕು ಜೊಲ್ಸುರಿಸ್ತಾರೆ. ಅದ್ ಹಾಗಲ್ವೇ? ನೋಡು ಪ್ರೀತಿ, ಅವ್ರು ನಮ್ಗೋಸ್ಕರ ಕಷ್ಟ ಪಡ್ತಾರೆ ಅಂತ ಕಾಂಪ್ರಮೈಸ್ ಆಗಿ ಏನಾದ್ರೂ ಕೊಟ್ವಿ ಅಂತ ಅನ್ಕೋ ಅಷ್ಟೇ. ನೆಕ್ಸ್ಟ್ ನಮ್ ಕೈಲಿ ಚಿಪ್ಪು ಕಣೆ, ಅದಕ್ಕೆ ದೂರದಿಂದಾನೇ ಆಪರೇಟ್ ಮಾಡ್ಬೇಕು. ದಿಸ್ ಇಸ್ ಟೂ ಮಚ್. ಓಕೆ ಬೇಬಿ, ಡನ್. ಏ ಸಂತೋಷ್, ನೀನ್ ಎಲ್ಲದ್ರಲ್ಲೂ ಸೂಪರ್ ಫಾಸ್ಟ್. ಸೋ ಸ್ವೀಟ್. ಸರಿ ಸರಿ, ಹೋಗೋಣ. ದಿಸ್ ಇಸ್ ಫಾರ್ ಯು. ಏನಿದು? ನೀನ್ GRE ಬರ್ದರ್ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ನಲ್ವಾ, ಅದಕ್ಕೆ ಈ ಗಿಫ್ಟ್. ಥ್ಯಾಂಕ್ ಯು ಸಂತು, ಸೋ ಸ್ವೀಟ್ ಆಫ್ ಯು. ಇಷ್ಟೊಂದು ಎಮೋಷನಲ್ ಆಗ್ತಾ ಇದೆಯಾ? 10th ಇಂದ ಭಾರ್ಗವಿ ಅಂದ್ರೆ ನಂಗೆ ತುಂಬಾನೇ ಇಷ್ಟ. ಐ ಜಸ್ಟ್ ಕಾಂಟ್ ಲಿವ್ ವಿಥೌಟ್ ಹರ್. ಛೆ, ಯಾಕೋ ನೀವೆಲ್ಲ ಹೀಗೆ? ಸುಮ್ಮನೆ ಫ್ರೆಂಡ್ಸ್ ತರ ಇರಬಾರ್ದಾ? ಈ ಲವ್ ಎಲ್ಲ ಸೋ ಪೇನ್ಫುಲ್ ಯು ನೋ. ಐ ಲವ್ ದಿಸ್ ಪೇನ್. ಐ ಲವ್ ಭಾರ್ಗವಿ. ಭಾರ್ಗವಿ ಏನಾದರೂ ರಿಜೆಕ್ಟ್ ಮಾಡಿದ್ರೆ ಸತ್ತೋಗ್ತೀನಿ. ಓ ಗಾಡ್, ಆ ದೇವರೇ ಕಾಪಾಡಬೇಕು. ಏನಾದರೂ ವಿಷಯ ಇದ್ರೆ ಫೋನ್ ಮಾಡು. ಬಾಯ್. ಮಮ್ಮಿ, ಆ ಕಿಶೋರ್ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾನೆ. ನನ್ನ ಮೇಲ್ಗೆ ಕೆಟ್ಟ ಕೆಟ್ಟ ಫೋಟೋಸ್ ಕಳಿಸ್ತಾ ಇದ್ದಾನೆ. ನಿಮ್ಮ ಅಪ್ಪಂಗೆ ಹೇಳೋಣ ಅಂದ್ರೆ ಅವರಿಗೆ ಬೇರೆ ಮೂಗ್ ತುದಿನಲ್ಲೇ ಕೋಪ. ಒಂದು ಕೆಲಸ ಮಾಡು, ನೀನ್ ಮೇಲ್ ಐಡಿನೇ ಚೇಂಜ್ ಮಾಡು. ಇಲ್ಲಮ್ಮ, ಪಾಸ್ಪೋರ್ಟ್ ಆಫೀಸ್ಗೆ ಅದೇ ಮೇಲ್ ಐಡಿ ಕೊಟ್ಟಿರೋದು, ಮರ್ತೇ ಬಿಟ್ಟೆ. ಇವತ್ತು ಪಾಸ್ಪೋರ್ಟ್ ಆಫೀಸ್ಗೆ ಹೋಗ್ಬೇಕಾಗಿತ್ತು, ಒಬ್ಳೆ ಹೋಗಕ್ ಭಯ ಆಗ್ತಾ ಇದೆ. ನೀನ್ ಬೇರೆ ಬರಲ್ಲ ಅಂತ್ಯ. ಯಾರಾದ್ರೂ ಫ್ರೆಂಡ್ನ ಕರ್ಕೊಂಡು ಹೋಗು. ಯಾರು ಬರ್ತಾರಮ್ಮ ಅವ್ರವ್ರ ಕೆಲಸ ಬಿಟ್ಕೊಂಡು? ಸರಿ, ಒಂದು ಕೆಲಸ ಮಾಡೋಣ. ಆ ಎದುರು ಮನೆ ಹುಡುಗ ಇದನಲ್ಲ, ಅವನನ್ನು ಕೇಳೋಣ. ಅವನ ನೋಡಿದ್ರೆ ಒಳ್ಳೆ ಮುಷಂಡಿ ತರ ಆಡ್ತಾನೆ. ಮದ್ವೆ ಆಗಿಲ್ಲ ಅಂತಂದ್ರೆ ಕಷ್ಟ. ಅವನಿಗೆ ಮದ್ವೆ ಆಗಿದೆ, ಯಾವ ಹುಡುಗಿನೂ ಕಣ್ಣು ಎತ್ತು ನೋಡಲ್ಲ. ಅವನೇ ಸರಿ, ಬಾಬಾ ಕೇಳೋಣ ಬಾ. ನಡಿ. ಈ ಫ್ಲಾಟ್ ನಾಗಿರೋರ್ ಬಾಧೆ ಕೇಳಿಸ್ಕೊಳ್ಳೋದಿಕ್ಕೆ ಏನೋ ಒಂಥರ ಸುಖ. ನೀರ್ ನಿಂತೋಯ್ತು, ಅದಕ್ಕೆ ಹೇಳೋದು. ನಂತರ ಯಾವತ್ತು ವಾರಕ್ಕೊಂದ್ಸಲಿ ಮಾತ್ರ ಸ್ನಾನ ಮಾಡ್ಬೇಕು. ನಾನು ನೋಡು ಎಷ್ಟು ಘಮ 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 ಅಂತ ಇದ್ದೀನಿ. ಅದನ್ನ ಟಿವಿಲಿ ತೋರಿಸ್ತಾರಲ್ಲ, ಸ್ಪ್ರೇ ಹೊಡ್ಕೊಂಡ್ರೆ ಹುಡುಗಿರೆಲ್ಲ ಹತ್ರ ಬಂದ್ಬಿಡ್ತಾರೆ ಅಂತ. ಇವಾಗ ಹೊಡ್ಕೊಂಡಿದ್ದೀನಿ, ಈಚೆ ಹೋದ್ಮೇಲೆ ಹುಡುಗಿರೆಲ್ಲ ಹತ್ರ ಬರ್ತಾರೆ. ಈ ಅಪಾರ್ಟ್ಮೆಂಟ್ ಬಿಡಕ್ಕಿನ ಮುಂಚೆ ಆ ವೀರ್ ಬಾಹುಗನ್ ಗತಿ ಕಾಣಿಸ್ತೀನಿ. ಹೋಗಿ ಮೋಟ್ರ್ ಆನ್ ಮಾಡೋ. ಅಪ್ಪ, ನಿನಗೂ ನಿನ್ನ ಸ್ನಾನಕ್ಕೂ ಯಾವುದೇ ತರಹದ ಸಂಬಂಧವಿಲ್ಲ. ಬೇಕಾದ್ರೆ ನೀನು ಕೇಳ್ಕೊ ಕ್ಯಾಮರಾಮನ್ ರವಿ ಜೊತೆ ಸಿದ್ದು. ಹಾ, ಅವ್ರ ಬಂದ್ರೆ ಕೇಳ್ಕೊ ಹೋಗು. ನೀವಾ? ಒಂದ್ ನಿಮಿಷ ಬಂದೆ. ನಾನು ಹೇಳಿಲ್ಲ ತರಲೆ ಅಂತ. ಸಾಕು, ಸುಮ್ಮನೆ ಹೇಳಿ ಆಂಟಿ. ಏನಿಲ್ಲ ಪ್ರೇಮ್, ನಮ್ಮ ಪ್ರೀತಿನ ಪಾಸ್ಪೋರ್ಟ್ ಆಫೀಸ್ ತನಕ ಕರ್ಕೊಂಡು ಹೋಗಿ ಬರ್ತೀಯಾ? ಅವ್ರ ಅಪ್ಪ ಬೇರೆ ಆಫೀಸಿಗೆ ಹೋಗಿದ್ದಾರೆ. ಏನಪ್ಪ ಪ್ರೇಮ್, ಕರ್ಕೊಂಡು ಹೋಗ್ತೀಯಾ? ಹಾಗಲ್ಲ ಆಂಟಿ, ಅದು ನನ್ನ ಬೈಕ್ ಸ್ವಲ್ಪ ಪ್ರಾಬ್ಲಮ್ ಅಂತ ಸರ್ವಿಸಿಗೆ ಬಿಟ್ಟಿದ್ದೀನಿ. ಹೌದಾ, ಪರವಾಗಿಲ್ಲ, ಇವಳ ಗಾಡಿದಲ್ಲೇ ಹೋಗಿ ಬರ್ಬೋದಲ್ಲ. ಇವಳ ಗಾಡಿ ಅದು ಆಂಟಿ. ಇವ್ರ ಸಹಾಯ ಏನು ಬೇಕಾಗಿಲ್ಲ, ನಾನು ವೀರ್ ಬಾಹುನೇ ಕರ್ಕೊಂಡು ಹೋಗ್ತೀನಿ. ನಾನು ಹೇಳ್ತಂಗೆ ಕೇಳ್ತಾನೆ, ನನಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾನೆ. ನಡಿಯಮ್ಮ. ತಗೊಳ್ಳೋ ವಿಷಯ ಮತ್ತೆ ನಾನು ಕೇಳಬೇಡ. ಲೋ, ಇಲ್ಲ ತಿನ್ನೋದು. ಜಗತ್ತಲ್ಲಿ ಎಲ್ಲೇ ತಿಂದ್ರು ಇಲ್ಲೇ ಬರಬೇಕು, ತಿನ್ನು. ಅಲ್ಲ ಆಂಟಿ, ಏನಾದರೂ ಬೇಜಾರು ಮಾಡ್ಕೊಂಡಿರ್ಬೋದಾ? ಅದೇನೋ ನಂಗೆ ಗೊತ್ತಿಲ್ಲಪ್ಪ, ನಿಂಗೆ ಗೊತ್ತಿರಬೇಕು. ಹ್ಮ್, ಅವ್ರು ಕೊಡೋ ಚಿಕನ್ ಮಾತ್ರ ಚೆನ್ನಾಗಿ ತಿನ್ನೋಕೆ ಗೊತ್ತಾಗತ್ತೆ. ಆ ಪಾಯಿಂಟ್ ಆಫ್ ಇಂದ ನೋಡಿದ್ರೆ ನೀನು ಹೇಳೋದು ಕರೆಕ್ಟ್. ಹೇಯ್, ಅಷ್ಟಿದ್ರೆ ನೀನೇ ಕರ್ಕೊಳ್ಬೇಕಾಯ್ತು. ಅಪ್ಪ, ಮತ್ತೆ ನರಕಕ್ಕೆ ಅಡ್ರೆಸ್ ಕೇಳ್ಕೊಂಡು ಹೋಗ್ಬೇಕಾ? ಏನು ಮನ್ಮತ, ಸಾಹೇಬ್ರು ಬರ್ತಿರ್ತಾರಂತ, ಜನ ಕ್ಯೂ ನಿಂತ್ಕೊಂಡು ಕಾಯ್ತಿರ್ತಾರೆ. ಏಯ್ ಮುಚ್ಚು, ಸಾಕು ತರಲೆ. ಏಯ್, ಆ ಹುಡುಗಿ ಕೇಳಿದ್ದು ಹೆಲ್ಪ್ ಮಾಡು ಅಂತ, ಲವ್ ಮಾಡು ಅಂತ ಅಲ್ಲ. ನೆಕ್ಸ್ಟ್ ಟೈಮ್ ಬಂದು ಕೇಳಿದ್ರೆ ಹೆಲ್ಪ್ ಮಾಡ್ತೀನಿ. ನೋಡೋಣ, ವೀರಬಾಹು ಜೊತೆ ಹೋಗಿದ್ದಾಳೆ ತಾನೇ? ವೀರಬಾಹು ಅಲ್ಲ, ಟಾಪ್ ಕೂಡ ಅದು ತೆಗ್ದೇ ಇಲ್ಲ. ನಾವಿಬ್ರು ಬಂದಿರೋದವ್ರಿಗೇನು ಗೊತ್ತೇ ಇಲ್ಲ ಅನಿಸ್ತದೆ. ಸಾಕು, ಸುಮ್ಮನೆ ಇರು. ಬಿಲ್ಡಿಂಗು ಬೆಂಕಿಪಟ್ಟಣ ಒಂದ್ರ ಮೇಲೆ ಒಂದು ಜೋಡಿಸ್ತಂಗದೆ, ಸಾಕಾಗದೆ. ಅಬ್ಬಾ ವೀರಬಾಹು, ಏನ್ ಮಾಡ್ತಾ ಇದ್ಯಾ? ಬಿಲ್ಡಿಂಗ್ ನೋಡ್ತಾ ನಿಂತ್ಕೊಂಡಿದ್ದೆ. ಬಾ ಸುಮ್ನೆ, ನೋಡಕ್ ಬಿಡಿ. ಅಲ್ಲ, ನಾನು ಹೇಳೋದ್ ಕೇಳಿ. ಏನು ಹೇಳಕ್ ಬೇಡ, ಬಾ ಬೇಗ. ಗೊತ್ತಾ ಇದೀನಿ ಬಿಡಿ. ರೋಡಲ್ಲಿ ನನ್ ಮಾನ ಮರ್ಯಾದೆ ತೆಗಿತಾ ಇದ್ಯಾ? ನಾ ಏನ್ ಮಾಡ್ದೆ, ಸುಮ್ಕೆ ಬಿಲ್ಡಿಂಗ್ ಗಳು ನೋಡ್ತಾ ನಿಂತ್ಕೊಂಡಿದ್ದೆ ಅಷ್ಟೇ. ನನ್ ಕರ್ಮ, ನಿನ್ ಕರ್ಕೊಂಡ್ ಬಂದೆ ನೋಡು. ಬಾ. ಏನ್ ಸಾಕಾಗವೆ ಬಿಲ್ಡಿಂಗ್ ಗಳು, ಹೋದ್ರೆ ಹಿಂಗಿರ್ಬೇಕು. ಎಲ್ಗೋಗ್ಬೇಕು? ಅಣ್ಣ ನನ್ನ ಬಿಟ್ಟು ಮುಂದೆ ಹೋಗ್ಬಿಟ್ಟವ್ರಣ್ಣ. ಎಣ್ಣೆ ಖಾಲಿಯಾಗಿತ್ತು, ತರಕ್ ಹೋಗಿದ್ದೆ. ಅಣ್ಣ ಹೋಗ್ರಣ ಹೋಗ್ರಣ, ಇನ್ನು ಫಾಸ್ಟ್ ಆಗಿ. ಅಣ್ಣ ನಮ್ಮಣ್ಣ ಇಲ್ಲೇ ಹೋಗ್ತವ್ರೆ. ಅಣ್ಣ ಹೋಗ್ರಣ, ದೊಣ್ಣೆ ಮಿಕ್ಸ್ ಆಗ್ಬಿಡುತ್ತೆ, ಬೇಗ ಓಡಿಸೋಣ. ಅಣ್ಣ ಹೋಗಿ ಅಣ್ಣ, ಬಿರ್ನೆ ಹೋಗಿ ಅಣ್ಣ. थैंक्स अड़ा अयो कोंडे बुद्धि इल्वा निंगे रोड ಅಲ್ಲಿ ಸಿಕ್ಸೆ ಕಡಲೆ ಇಳ್ಕೊಂಡು ಬರ್ತಾ ಇದೆಯಲ್ಲ ನಿಮಗೆ ಹಿಂಗೆ ನಡೆದ್ರೆ ಆಗಲ್ಲ ಇನ್ನು ಕಿತಾಯಿ ಮಾಡಕ್ಕಿಲ್ಲ ಅಯ್ಯೋ ಅಯ್ಯೋ ಸರಾಪಿ ಕುಡಿಪ್ರಿಯಮ್ಮ ಪ್ಲೀಸ್ ಬಾ ಅಲ್ಲಿ ಮಾತಾಡಬೇಡ ಸರಾಗನೆ ಎಲ್ಲ ನಿಂಗಿಂದನೇ ಅಯ್ಯೋ ಏ ಪ್ರಿಯಮ್ಮ ಬಾ ಪ್ರಿಯಮ್ಮ ಹೌದು ಸರಿ ಸರಿ ಬರಲಾ ಓಕೆ ಬೈ ಚತ್ತರಿಕೆ ಹಾಯ್ ಪ್ರೇಮ್ ನೀನು ಇಲ್ಲಿದ್ಯಾ ಅವತ್ತು ಆ ರೀತಿ ಮಾತಾಡಿದ್ದಕ್ಕೆ ಸಾರಿ ಯಾರ್. ಆಕ್ಚುಲಿ ನೀನಂದ್ರೆ ನನಗೆ ತುಂಬಾ ಇಷ್ಟ. ನೀನು ಅಲ್ಲಿಂದ ಶಿಫ್ಟ್ ಆದಮೇಲೆ ನಿನ್ನ ಟ್ರೇಸ್ ಮಾಡೋಕ್ಕೆ ತುಂಬಾ ಟ್ರೈ ಮಾಡಿದೆ. ನೋಡು ಈ ಲವ್ ಗಿವ್ ಅಂತ ಟೈಮ್ ವೇಸ್ಟ್ ಮಾಡಬೇಡ. ನಿಮ್ಮ ಅಪ್ಪ ಅಮ್ಮ ನಿನ್ನ ಮೇಲೆ ಕನ್ಸುಗಳು ಕಂಡಿರ್ತಾರೆ. ಅವರಿಗೆ ಒಳ್ಳೆ ಮಗಳಾಗಿರು. ಡೋಂಟ್ ವೇಸ್ಟ್ ಮೈ ಟೈಮ್ ಅಂಡ್ ಯುವರ್ ಟೈಮ್. ಗೆಟ್ ಲಾಸ್ಟ್. ಜೆಂಟಲ್ಮನ್ ಇವನ್ನ ನಂಬೋದು. ಮಮ್ಮಿ ಇವತ್ತು ಆ ಎದುರುಗಡೆ ಮನೆ ಹುಡುಗನ ನನ್ನ ಪಾಸ್ಪೋರ್ಟ್ ಆಫೀಸ್ ಹತ್ರ ಕರ್ಕೊಂಡು ಹೋಗಕ್ಕೆ ಹೇಳ್ತೀಯಾ? ನೀನು ಬೇಕಾದರೆ ಕೇಳು, ಆದರೆ ನನ್ನ ಮಾತ್ರ ಕರಿಬೇಡ. ಅವನು ಮತ್ತೆ ಆಗಲ್ಲ ಅಂದರೆ ಸುಮ್ಮನೆ ಅದೆಲ್ಲ ಯಾಕೆ ಬೇಕು? ಹೋಗು, ನೀನೇ ಕೇಳು. ಹ್ಞೂ ಸರಿ, ನಾನೇ ಕೇಳ್ತೀನಿ. ಹಾಯ್, ಹಲೋ ಹಲೋ. ಏನಿದೆ ಅವತಾರ? ಅಡುಗೆ ಮನೆಯಲ್ಲಿ ಕುಕ್ಕಿಂಗ್, ಅದಕ್ಕೆ ಇದು. ಇಷ್ಟಕ್ಕೂ ನೀವೇನು ಮಾಡ್ಕೊಂಡಿದ್ದೀರಾ? ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು, ಮನೇಲಿ ಬಾವಂಗೆ, ಸಿನಿಮಾದಲ್ಲಿ ಡೈರೆಕ್ಟ್ರಿಗೆ. ಓಕೆ ಓಕೆ, ಸ್ವಲ್ಪ ನಿಮ್ಮ ಬಾವನ್ ಕರಿತೀರಾ? ಅಯ್ಯೋ ಸ್ವಲ್ಪ ಯಾಕೆ, ಪೂರ್ತಿನೇ ಕರಿತೀನಿ. ಪ್ರೇಮ್ ಬಾವ, ಪ್ರೇಮ್ ಬಾವ ಇವರು ಬಂದಿದ್ದಾರೆ ನೋಡಿ. ಪೂರ್ತಿ ಏನೋ ಮಾತಾಡ್ಬೇಕಂತ. ನೀವು ಸಿನಿಮಾದಲ್ಲೆಲ್ಲ ಆಕ್ಟ್ ಮಾಡ್ತೀರಾ? ಇದು ಹಾಯ್ ಹಾಯ್. ಅದು ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ನನ್ನ ಪಾಸ್ಪೋರ್ಟ್ ಆಫೀಸ್ಗೆ ಡ್ರಾಪ್ ಮಾಡ್ತೀರಾ? ಓಕೆ, ಐ ವಿಲ್ ಕಮ್. ಸಾರಿ, ನನ್ನಿಂದ ನಿಮಗೆ ತೊಂದರೆ ಅನ್ಸುತ್ತೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಓಕೆ ಪ್ರೀತಿ. ಎಸ್, ಸ್ವಲ್ಪ ವೀರಬಾಹುಗೆ ಮೋಟರ್ ಆನ್ ಮಾಡಕ್ಕೆ ಹೇಳ್ತೀರಾ? ಇವತ್ತಾದರೂ ಸರಿಯಾಗಿ ಸ್ನಾನ ಮಾಡ್ತೀನಿ. ಓಕೆ, ಬೈ ಬೈ. ನಿನ್ನ ಕೆಲಸ ಮುಗಿಸ್ಕೊ, ನಾನು ವಾಪಸ್ ಬರ್ತೀನಿ. ಹಾ ಭಾರ್ಗವಿ, ಹೇಳೆ, ನಿನ್ನ ಪಾಸ್ಪೋರ್ಟ್ ಆಫೀಸ್ ಹತ್ರ ಇದೆಯಾ? ಹೌದು, ನಿಂಗೆ ಹೆಂಗೆ ಗೊತ್ತು? ಓ ನೋ, ಆ ಕಿಶೋರ್ಗೆ ನೀನು ಅಲ್ಲಿರೋದು ಹೇಗೋ ಗೊತ್ತಾಗಿದೆ. ಲ್ಯಾಬ್ ಇಂದ ಆಸಿಡ್ ತಗೊಂಡು ಅಲ್ಲಿಗೆ ಬರ್ತಾ ಇದ್ದಾನೆ. ಅಲ್ಲಿಂದ ಬೇಗ ಹೊರಟೋಗೆ. ಓ ಶಿಟ್. ಸಾರಿ ಮೇಡಮ್. ಯಾಕಿಷ್ಟು ಬೆವರ್ತಾ ಇದೆಯಾ? ನಿನಗೆ ಬುದ್ಧಿ ಇದೆಯಾ? ನಮ್ಮಮ್ಮ ನಿನ್ನ ನನ್ನ ಜೊತೆ ಯಾಕೆ ಕಳ್ಸಿದ್ರು ಅನ್ಕೊಂಡಿದ್ಯಾ? ಒಂದ್ ಹುಡುಗಿನ ಈ ತರ ಒಂಟಿಯಾಗಿ ಬಿಟ್ಟು ಹೋಗ್ತಿಯಲ್ಲ, ನಂಗೇನಾದ್ರೂ ಆಗಿದ್ರೆ ಯಾರ್ ಜವಾಬ್ದಾರಿ? ಏನಾಯ್ತೀಗ? ಈ ನೀರಿನ ಜಾಗದಲ್ಲಿ ಆಸಿಡ್ ಬಿದ್ದಿದ್ರೆ. ಆಸಿಡ್ ಅದ್ಯಾಕಿರುತ್ತೆ? ಇನ್ನೊಂದ್ಸಲ ನಿನ್ ಜೊತೆ ಬಂದ್ರೆ ನೋಡಿ. ಪ್ರೀತಿ, ಪ್ರೀತಿ, ನನ್ನ ಮಾತು ಕೇಳು. ಹೌದು, ಅವಳು ಯಾಕೆ ಹೊಡೆದ್ಲು? ಲವ್ ನೋಡ್ಕೊಂಡಿದ್ ಕೆನ್ನೆನೆ ಎಷ್ಟೊತ್ತಿ ನೋಡ್ಕೋತೀವ, ಹೊಟ್ಟೆ ಹಸುವಾಗ್ತಿದ್ದೆ. ಬಾರ ಲವ್, ಏನೋ ಸೀರಿಯಸ್ ಪ್ರಾಬ್ಲಮ್ ಅನ್ಸುತ್ತೆ ಕಣೋ. ಆ ಪ್ಲೇಸ್ ಅಲ್ಲಿ ಆಸಿಡ್ ಇದ್ದಿದ್ರೆ ಮುಖ ಸುಟ್ಟೋಗ್ತಾ ಇತ್ತು. ಥ್ಯಾಂಕ್ ಗಾಡ್ ಹಾಕೊಂಡಂಗೆ. ಲವ್ ಬೇಗ ಬಾರಾ, ಪ್ರೊಡ್ಯೂಸರ್ ಹೋಗಿಬಿಟ್ರೆ ಕಷ್ಟ ಕಣೋ. ಇರಾ ಅಬೆ ಏನಾಯ್ತು? ಹೇ ಸಾರಿ, ನಿನ್ನೆ ಗೊತ್ತಾಗ್ದೆ. ಹೇ ಇಟ್ಸ್ ಓಕೆ, ಒಂದಕ್ಕೆ ನಿಲ್ಸಿದ್ಯಲ್ಲ. ನಿನ್ಗೆ ಗೊತ್ತಿಲ್ಲ ಹುಡುಗರಿಗೆ ತೇ ತೇ ತಿರುಗಿಸಿ ಹೊಡಿತಾರೆ ಅಂತ. ಸರಿ ಎಲ್ಲಿಗೆ ಹೊರಟೆ? ಇನ್ನು ನನ್ನ ಪಾಸ್ಪೋರ್ಟ್ ಕೆಲಸ ಮುಗಿಸಲಿಲ್ಲ, ಇವತ್ತಾದರೂ ಮುಗಿಸಬೇಕು. ಹಾಗಾದ್ರೆ ನಾನು ನಿನ್ನ ಜೊತೆ ಬರಬೇಕಾ? ಎಸ್, ನಾನು ಫ್ರೀನೇ. ನಿನಗೇನ ಕೆಲಸ ಇದೆ ಅಂತ ಹೇಳಿದ್ಯಲ್ಲ? ಕೆಲಸ ನಿನಗೆ, ನನಗಲ್ಲ. ನನಗ ಇವತ್ತು ಏನೇ ಆಗ್ಲಿ ಪ್ರೀತಿ ಕೆಲಸ ಕಂಪ್ಲೀಟ್ ಮಾಡಲೇಬೇಕು. ಥ್ಯಾಂಕ್ ಯು. ಹೋಗು ಹೋಗು, ಹಿಂಗೆ ಹೆಲ್ಪ್ ಮಾಡಕ್ಕೆ ಹೋಗಿ ಸುಮಾರು ಜನ ಹುಡುಗರು ರಕ್ತ ಕಣ್ಣೀರು ಸುರಿಸ್ತಾವ್ರೆ. ಪ್ರೀತಿ ಪ್ರೇಮ ಹೌದು. ನಿನ್ ವಯಸ್ಸೆಷ್ಟು? ಯಾಕೆ ಯಾವ ಏಜಲ್ಲಿ ಮದ್ವೆ ಅದೇ ಅಂತ ತಿಳ್ಕೊಳಕ್ಕೆ? ಈಗ ವಿಷಯ ಯಾಕೆ, ಬೇರೆ ಏನಾದ್ರೂ ಮಾತಾಡು. ನಿನ್ ವೈಫ್ ಏನ್ ಮಾಡ್ತಾ ಇದ್ದಾರೆ? ಸ್ಟಡೀಸಾ, ಜಾಬಾ ಅಥವಾ ಹೌಸ್ ವೈಫಾ? ನಿಲ್ಲಿಸ್ತೀಯಾ ನಿನ್ನ ಇಂಟರ್ವ್ಯೂ? ಪ್ರೀತಿ, ಅವತ್ತು ಕೋಕ್ಟಿನಿಂದ ಜಗಳ ಆಯ್ತಲ್ಲ, ಅವಾಗ ನೀನು ನಾನು ಈ ರೀತಿ ಸೇರ್ತೀವಿ ಅಂತ ಅನ್ಕೊಂಡಿದ್ಯಾ? ನೀನ್ ನಂಬ್ತೀಯಾ? ಈ ಥರ ನಾವು ಅನ್ಕೊಳ್ದೇ ಇದ್ರು ನಮ್ಮ ಲೈಫಲ್ಲಿ ಏನೇನೋ ನಡೆದೋಗುತ್ತೆ. ಎಂಥ ವಿಚಿತ್ರ ಅಲ್ಲ? ಇಂಥ ವೇದಾಂತ ಎಲ್ಲ ಚೆನ್ನಾಗಿ ಹೇಳ್ತೀಯಾ, ಕೇಳಿದಕ್ಕೆ ಮಾತ್ರ ಸರಿಯಾಗಿ ಉತ್ತರನೇ ಕೊಡಲ್ಲ. ಹಾಗಲ್ಲ ಪ್ರೀತಿ, ನನಗೆ ಫ್ಯಾಮಿಲಿ ಮ್ಯಾಟರ್ ಮಾತಾಡಕ್ಕೆ ಇಷ್ಟನೇ ಇಲ್ಲ. ಹೌದು ಹೌದು, ಹುಡುಗಿಯರು ಮದ್ವೆ ಮಕ್ಕಳು ಅಂತ ವಿಷಯ ತೆಗೆದ್ರೆ ಬೇಗನೆ ಜಾರ್ಕೊಳ್ತೀರಾ ಅಲ್ವಾ? ಈ ಹುಡುಗ್ರೆ ಹೀಗೆ. ಹೇ ಬಿಲ್ ನಾನ್ ಪೇ ಮಾಡ್ತೀನಿ. ನಾವು ಫ್ರೆಂಡ್ಸ್ ತಾನೆ. ಹೇ ಸಾರಿಪ್ಪ, ನಂಗೆ ಫ್ರೆಂಡ್ಶಿಪ್ ಎಲ್ಲ ಆಗ್ಬರಲ್ಲ. ನನ್ ಜೊತೆ ಯಾವ ಹುಡುಗರು ಫ್ರೆಂಡ್ಶಿಪ್ ಮಾಡಿದ್ರು ಬೇಗನೆ ಕಟ್ ಆಗ್ಬಿಡುತ್ತೆ. ಹಲೋ, ಮಾತಿಗೆ ಫ್ರೆಂಡ್ಶಿಪ್ ಅಂದೆ, ನನಗೂ ಹುಡುಗಿಯರ ಜೊತೆ ಫ್ರೆಂಡ್ಶಿಪ್ ಆಗ್ಬರಲ್ಲ. ಮತ್ತೆ ಟ್ರೀಟ್ ನಂದು, ಬಿಲ್ ನಾನ್ ಪೇ ಮಾಡ್ತೀನಿ. ಹಾಗಾದ್ರೆ ಅವ್ರವ್ರ ಬಿಲ್ ಅವ್ರವ್ರು ಪೇ ಮಾಡಿದ್ರೆ ಪ್ರಾಬ್ಲಮ್ ಇರಲ್ಲ, ಎಕ್ಸ್ಪೆಕ್ಟೇಷನ್ ಇರಲ್ಲ. ಎಕ್ಸ್ಪೆಕ್ಟೇಷನ್ ನಂಗೆ ನಿನ್ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ. ಯಾಕೆ ನಂಗೆ ಇಷ್ಟೊಂದು ಟಾರ್ಚರ್ ಕೊಡ್ತಾ ಇದೀಯಾ? ಪ್ಲೀಸ್ ಸ್ಟಾಪ್. ನಾನು ಯಾವತ್ತೂ ನಿನ್ನ ದೃಷ್ಟಿನಲ್ಲಿ ನೋಡಿಲ್ಲ. ಇನ್ನೊಂದ್ಸಲ ನನಗೆ ಫೋನ್ ಮಾಡಬೇಡ. ಯಾಕೆ ಪಾಪ ಹೋಗ್ಲಿ ಹುಡುಗಿ ಅಂತ ನೈಸಾಗಿ ಮಾತಾಡಿದ್ರೆ ಹಾರಾಡ್ತಿದ್ಯಾ? ಯಾವ್ದೋ ಹೊಸ ಬಕ್ರ ಸಿಕ್ತಂಗಿದೆ. ಏನು ಡೇಟಿಂಗಾ? ನನ್ಗಿಂತ ನಾವು ಅಂತದೇನಿದೆ ಅವನತ್ರ? ಸುಮ್ಮನೆ ತಲೆ ಕೆಡಿಸ್ಬೇಡ ಕಿಶೋರ್, ದಿಸ್ ಇಸ್ ಟೂ ಮಚ್. ಏನು ಟೂ ಮಚ್ಚು? ಕೂಸರೊಳ್ಳೆ, ನೀನ್ ಇಷ್ಟ ಬಂದಂಗೆ ಇರ್ಬೋದು ಅನ್ಕೊಂಡಿದ್ಯಾ? ನಾನ್ ತೋರಿಸಿದ ಪ್ರೀತಿ ಸಾಕಾಗಿಲ್ವೇನೆ? ಈಗ ಅವನ ಜೊತೆ ಓಡಾಡ್ತಿದ್ಯಾ? ಲೈ, ನಿನ್ ಟೈಮ್ ಹತ್ರ ಬಂತು ಕಣೆ. ನೀನ್ ನನ್ನ ಲವ್ನ ಅಕ್ಸೆಪ್ಟ್ ಮಾಡ್ಲಿಲ್ಲ ಅಂದ್ರೆ ಗೊತ್ತಲ್ಲ, ಅಲ್ಲಿವರೆಗೂ ಈ ಸ್ಯಾಂಪಲ್ ಇಟ್ಕೋ. ಹಾಯ್ ಪ್ರೀತಿ. ಪ್ರೇಮದು ಅಳ್ತಾ ಇದೆಯಾ? ಏನಿಲ್ಲ ಪ್ರೇಮ್, ಸಮ್ ಸ್ಟ್ರೆಸ್ ಆಕ್ಚುಲಿ, ಅದಕ್ಕೆ ಸ್ವಲ್ಪ ಸುಸ್ತಾದಾಗಿದೆ. ಇಫ್ ಯು ಡೋಂಟ್ ಮೈಂಡ್ ನಾಳೆ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗ್ತೀಯಾ? ಏನಾಯ್ತು ಅಂತ ಹೇಳ್ಬಾರ್ದಾ? ಪ್ಲೀಸ್ ಇವತ್ತೇನು ಕೇಳಬೇಡ, ಹೊರಗಡೆ ಕರ್ಕೊಂಡು ಹೋಗ್ತೀಯಾ? ಹಾ ಓಕೆ ಓಕೆ. ಪ್ರೀತಿ ಬಾಯ್ಲಿ ಒಂದು ನಿಮಿಷ, ಅಮ್ಮ ಕರೀತಾ ಇದ್ದಾರೆ. ಓಕೆ ಪ್ರೇಮ್, ಯಾರ ಹತ್ರನೂ ಹೇಳ್ಬೇಡ ಪ್ಲೀಸ್. ನೋ ಪ್ರಾಬ್ಲಮ್, ಯಾರಿಗೂ ಹೇಳಲ್ಲ. ವಿಲ್ ಗೋ ಟುಮಾರೋ. ಓಕೆ ಬಾಯ್. ಓಕೆ ಬಾಯ್. ಏನಾಯ್ತು ಇವಳಿಗೆ? ನಿನ್ನೆ ಮೊನ್ನೆ ಪರಿಚಯವಿರಲಿಲ್ಲ, ಇಂದು ನಾಳೆ ಇವನಿಗೆ ಅವಳೆಲ್ಲ ಹಗಲು ರಾತ್ರಿ ನೆನಪು ಬಿಡಲಿಲ್ಲ ಮೆಲ್ಲ ಮೆಲ್ಲ ಸೆಳೆಯುತ್ತಿದೆಯಲ್ಲ ಕನಸಲ್ಲೂ ಮನಸಲ್ಲೂ ಒಂದಾಗದ ಜೋಡಿ ನೋಡಿಲ್ಲಿ ಒಂದಾಗಿ ಮಾಡುತ್ತಿದೆ ಮೋಡಿ ಈ ಮಾಯವೇ ಮಾಡಿರುವುದು ಪ್ರೀತಿ ಪ್ರೇಮ ನಿನ್ನೆ ಮೊನ್ನೆ ಪರಿಚಯವಿರಲಿಲ್ಲ ಇಂದು ನಾಳೆ ಇವನಿಗೆ ಅವಳೆಲ್ಲ ಯೋಚನೆಯಲ್ಲಿಗೂ ಓಡುತ್ತಿದೆ ಇಬ್ಬರ ದಾರಿಯು ಕೂಡುತ್ತಿದೆ ಮನಸ್ಸಲ್ಲಿ ಏನನ್ನು ಭಾವಿಸದೆ ಉಳಿದರೂ ಏನೋ ಆಗುತ್ತಿದೆ ವೈರಿಗಳ ಹಾಗೆ ನಾ ಮಾಡಿದರೂ ಪ್ರೀತಿಸುವ ಕೆಲಸದಿ ಮನ ಬೀಳುತ್ತಿದೆ ಪ್ರತಿ ಹೆಜ್ಜೆಯ ಅವರಣೆಗೆ ವಾಲುತ್ತಲಿದೆ ನಿನ್ನೆ ಮೊನ್ನೆ ಪರಿಚಯವಿರಲಿಲ್ಲ ಇಂದು ನಾಳೆ ಇವನಿಗೆ ಅವಳೆಲ್ಲ ಗಾಡುತ್ತಿದೆ ಮಿಲನ ಮಿತಿಯು ಮೀರುತ್ತಿದೆ ಸಮಯ ಜೊತೆಯು ನೀಡುತ್ತಿದೆ ಬದಲಾಯ್ತು ಇವರಿಬ್ಬರ ರೂಢಿನೇ ಈ ತಿರುವಿಗೆ ಅರ್ಥನೇ ಬೇರೆನೆ ಕೊನೆಯಲ್ಲಿ ಇಬ್ಬರನ್ನು ಗೆದ್ದಿದೆ ಪ್ರೇಮ ನಿನ್ನೆ ಮೊನ್ನೆ ಪರಿಚಯವಿರಲಿಲ್ಲ ಇಂದು ನಾಳೆ ಇವನಿಗೆ ಅವಳೆಲ್ಲ ಹಗಲು ರಾತ್ರಿ ನೆನಪು ಬಿಡಲಿಲ್ಲ ಮೆಲ್ಲ ಮೆಲ್ಲ ಸೆಳೆಯುತ್ತಿದೆಯಲ್ಲ ಕನಸಲ್ಲೂ ಮನಸಲ್ಲೂ ಒಂದಾಗದ ಜೋಡಿ ನೋಡಿಲ್ಲಿ ಒಂದಾಗಿ ಮಾಡುತ್ತಿದೆ ಮೋಡಿ ಈ ಮಾಯವೇ ಮಾಡಿರುವುದು ಪ್ರೀತಿ ಪ್ರೇಮ ನಿನ್ನೆ ಮೊನ್ನೆ ಪರಿಚಯವಿರಲಿಲ್ಲ ಇಂದು ನಾಳೆ ಇವನಿಗೆ ಅವಳೆಲ್ಲ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಏನೋ ಫ್ಯೂಚರ್ ಡೈರೆಕ್ಟರ್ ಏನ್ ಮಾಡಿದ್ಯಾ ನಿಂಗೆ ಇಂಡಿ ನಂಗೆ ಬೂಸ ವಾವ್ ನಂಗೆ ಗೊತ್ತು ನಿಂಗೆ ನನ್ನ ಕಂಡ್ರೆ ತುಂಬಾ ಲವ್ ಅಂತ 2 minutes ಬಂದ್ಬಿಡ್ತೀನಿ ಲೇ ಎಲ್ಲ ಹುಡುಗಿರು ಕೈ 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 ಕೊಟ್ರು ಅಂತ ಇವಾಗ ನನ್ನ ಇಟ್ಕೊಂಡಿದ್ದೀನ ಲವ್ ಮಾಡಕ್ಕೆ ಬರಗೆಟ್ಟ ಫೆಲೋ ಹುಡುಗಿ ಜೊತೆ ಈಚೆ ಹೋಗಿ ಬಂದೆ ಅನ್ನೋ ಫೀಲಲ್ಲಿ ಇಂಡಿಯನ್ ಪೂಸನ ನಿನಗೆ ಪಿಜ್ಜಾ ಬರ್ಗರ್ ಥರ ಫೀಲ್ ಆಗ್ತಿದ್ಯಾ ಏನೋ ಮಗ ಉಪೇಂದ್ರನ್ ಸಿನಿಮಾ ನೋಡ್ತಿದ್ಯಾ ನಿನಗೇನು ಗೊತ್ತಲೇ ಫಸ್ಟ್ ಟೈಮು ಸಿನಿಮಾ ನೋಡಕ್ಕೆ ಬಂದವ್ರಿಗೆ ಅರ್ಥವಾಗದೆ ತಲೆ ಒಳಗಡೆ ಬೆರಳಿಟ್ಟು ಗೊಟಾಯಿಸಿ ಕನ್ಫ್ಯೂಸ್ ಮಾಡಿಸಿ ಸೆಕೆಂಡ್ ಟೈಮ್ ಅದೇ ಸಿನಿಮಾ ಕರೆಸಿ ಸಿನಿಮಾ ಸೂಪರ್ ಹಿಟ್ ಮಾಡೋ ಏಕೈಕ ವ್ಯಕ್ತಿ ನಮ್ಮ ಡೈರೆಕ್ಟರ್ ಸರ್ ಉಪೇಂದ್ರ ಸರ್ ಸೂಪರ್ ಆಮೇಲೆ ಪ್ರೀತಿ ಆಚೆ ಕರ್ಕೊಂಡು ಹೋಗು ಅಂತ ಕೇಳಿದ್ಲು ಅದಕ್ಕೆ ಕರ್ಕೊಂಡು ಹೋಗಿದ್ದೆ ನಾನು ಕೇಳದ್ನಾ ನಾನು ನಾನು ಕೇಳದ್ನಾ ಇವಾಗ ಅವರಮ್ಮ ಬಂದು ಕೇಳಿದ್ರು ಒಪ್ಕೊಳ್ಳಿಲ್ಲ ಆಮೇಲೆ ಅವಳೇ ಬಂದು ಕೇಳಿದ್ರು ಕರ್ಕೊಂಡೋದೆ ಅವಳನ್ನ ಹೊರಗಡೆ ಕರ್ಕೊಂಡೋದೆ ಕರ್ಕೊಂಡು ಬಂದೆ ನಾಳೆ ನಿನ್ನ ಯಾರು ಕ್ಯಾರೆ ಅನ್ಲಿಲ್ಲ ಅಂತಂದ್ರೆ ಅವಾಗ ನೀನೇನು ಮಾಡ್ತೀಯಾ ಅಯ್ಯೋ ನಾನು ಅವಳಿಗೆ ಏನೆಲ್ಲ ಮಾಡಿದೆ ಅದು ಕೊಡಿಸ್ದೆ ಇದು ಕೊಡಿಸ್ದೆ ಆದರೆ ಅವಳು ನನಗೆ ಕೈ ಕೊಟ್ಲು ಅಂತೀಯ ಏಯ್ ಇರ್ಲಾರ್ದಿರ ಯಾಕೋ ತಿಗ್ನ ಬಿಟ್ಕೊಳ್ಳೋ ಕೆಲಸ ಮಾಡ್ತೀಯ ನೀನು ಪ್ರೀತಿ ಏನೋ ಪ್ರಾಬ್ಲಮ್ ಅಲ್ಲಿದ್ದಾಳೆ ಅನ್ಸುತ್ತೆ ಕಣೋ ನೀನು ಬಂದರೆ ಸೆಕ್ಯೂರ್ಡ್ ಆಗಿರುತ್ತೆ ಅಂತಂದ್ಲು ಅದಕ್ಕೆ ಹೋಗಿದೆ ಹಾಂ ಹಾಂ ಸೆಕ್ಯೂರ್ ನಾಳೆ ದಿನ ಇಡೀ ನನ್ನ ಲೈಫ್ಗೆ ಸೆಕ್ಯೂರಿಟಿ ಕೊಡು ಅಂತೇಳಿ ಅವಾಗೇನು ಮಾಡ್ತೀಯ ಚಾನ್ಸೇ ಇಲ್ಲ ಯಾಕೆ ಅಂದರೆ ನಂಗೆ ಮದುವೆ ಆಗಿದೆ ಅಂತ ಹೇಳಿದ್ದೀನಲ್ಲ ಒಬ್ಬ ಮದುವೆ ಆದ ಹುಡುಗನ ಯಾವ ಹುಡುಗಿನೂ ಲವ್ ಮಾಡಲ್ಲ ನೀವಿಬ್ರು ಲವ್ ಮಾಡಿದ್ರೆ ಹೋಗ್ಲಿ ಬಿಡ. ಹೇ ನಿಮ್ಮಿಬ್ಬರಿಗೂ ಕೆಮಿಸ್ಟ್ರಿ ವರ್ಕೌಟ್ ಆದ್ರೆ ಮುಚ್ಕೊಂಡು ಹೋಗ್ಬಿಡು. ಹೋಗ್ತೀನಿ ಎಲ್ಲಿ ಹೋಗ್ತೀನಿ ಇಲ್ಲೇ ಇರ್ತೀನಿ. पिक्चर अभी बाकी है मेरे दोस्त. ले फोन बर्तिदे नोडो. एल्ली इदियो फोन केळगे एल्लो. ಅಲ್ಲಲ್ಲೇ हेलो यारो मामा एल्लिदिया. ಏಯ್ ಬಸ್ ಸ್ಟ್ಯಾಂಡ್ ಹತ್ರ ಬಂದು ಕಾಯಬೇಕು ತಾನೆ. ಏನು मामा ಬೆಳಗ್ಗೆ ಬೆಳಗ್ಗೆನೇ ಅಡ್ರೆಸ್ ಇದೆಯಲ್ಲ ಬಂದ್ಬಿಡು. ಪ್ರತಿ ಸಾರಿ ಬಂದಾಗಲೂ ಮನೆ ಚೇಂಜ್ ಮಾಡಿರ್ತೀಯ. ನಾನು ಹಳೆ ಅಡ್ರೆಸ್ ಹತ್ರ ಹೋದ್ರೆ ಹೊಸ ಅಡ್ರೆಸ್ ಹೇಳ್ತೀಯ. ಅಯ್ಯೋ ಹಳೆ ಅಡ್ರೆಸ್ ಪಕ್ಕನೇ. ಅಲ್ಲಿ ಯಾರನ್ನಾರು ಕೇಳು. ಏಯ್ ಯಾರನ್ನ ಕೇಳೋದಲ್ಲೇ ಅಯೋಗ್ಯ. ಯಾರನ್ನೋ ಕೇಳ್ಕೊಂಬ ಮಾಮ. ಬಾಕಿ ಚಿಲ್ಡ್ರನ್ನಾರು ಕೊಡು. ಅಯ್ಯೋ ಏನು ಊರೋ ಏನೋ. ಆಟೋದವ್ರು ಎಲ್ಲಿ ಕರೆದ್ರು ಬರಲ್ವೇ. ಇವನ್ ಬೇರೆ ಫೋನ್ ಕಟ್ ಮಾಡ್ಬಿಟ್ಟ. ಯಾರನ್ನ ಕೇಳಲಿ. ಅಂಕಲ್ ಏನಾದ್ರೂ ಹುಡುಕ್ತಾ ಇದ್ದೀರಾ? ಓ ನಮ್ಮ ಎನ್ಆರ್ ಆರ್ಕೇಡ್ ಗಾರ್ಡೇನಿಯಾ. ಓ ಅಂಕಲ್ ಅದಿದ್ದೇನೆ. ನಾನು ಅಲ್ಲೇ ಇರೋದು. ಬನ್ನಿ ಹೋಗೋಣ. ತುಂಬಾ ಥ್ಯಾಂಕ್ಸ್ ಅಮ್ಮ. ಅಮ್ಮ ಅಲ್ಲಿ ಪ್ರೇಮ್ ಅಂತ ನನ್ನ ಅಳಿಯ ಇದ್ದಾನೆ. ಸಾಫ್ಟ್ವೇರ್ ಇಂಜಿನಿಯರ್. ಪ್ರೇಮ? ಅಯ್ಯೋ ಪ್ರೇಮ ಅಲ್ಲಮ್ಮ ಪ್ರೇಮು. ಅಳಿಯ ಅಂತೀರಾ? ಅವ್ನ ಮದ್ವೆ ಆಗಿರೋದು ನಿಮ್ ಮಗಳನ್ನ? ಅಯ್ಯೋ ಮದ್ವೆನೂ ಇಲ್ಲ ಮುಂಚಿನೂ ಇಲ್ಲ. ಅವನು ನಮ್ಮ ಅಕ್ಕನ ಮಗ. ಒಂದ್ ಒಳ್ಳೆ ಸಂಬಂಧ ಬಂದಿತ್ತು ಹೇಳೋಗಣ ಅಂತ ಬಂದೆ. ಅವನ್ಗೆ ನಿಜವಾಗ್ಲೂ ಮದ್ವೆ ಆಗಿಲ್ವಾ? ವಾಟ್ ಯು ಮೀನ್? ನಾನ್ ಸುಳ್ಳು ಹೇಳ್ತಾ ಇದ್ದೀನಾ? ಏನೋ ಇಬ್ರು ಒಟ್ಟಿಗೆ ಬರ್ತೀಯಾರೆ. ಮಗ ಯಾವ್ದಕ್ಕೂ ಹೀರೋಯಿನ್ಗೆ ಒಂದು ಕ್ಲೋಸ್ ಅಪ್ ಆಗ ಹಾಕು. ಆಟಾಡ್ತೀರಾ? ನೋಡ್ತೀನಿ. ಹೌದು ಮಗ ಅವಳ ಎಕ್ಸ್ಪ್ರೆಷನ್ಸ್ ಎಲ್ಲ ಫುಲ್ ಚೇಂಜ್ ಆಗಿದೆ. ನನ್ನ ವಿಷಯ ಏನಾದರೂ ಮಗ ಮೊದಲೇ ನಮ್ಮಪ್ಪ ಸತ್ಯ ಹರಿಶ್ಚಂದ್ರ ತುಂಡಾಡ್ದಂಗೆ ಆಡ್ತಾನೆ. ಲವ್ ನೀನು ಮದುವೆ ಆಗದಿರೋ ವಿಷಯ ಅಪಾರ್ಟ್ಮೆಂಟ್ ಅವ್ರಿಗೆ ಏನಾದ್ರು ಗೊತ್ತಾಗ್ಬಿಟ್ರೆ ಆಗಲಿ ನೋಡೋ ಕೋಲ್ಗೆ ಹೆಂಗೆ ಎಣ್ಣೆ ಹಚ್ತಾ ಇದ್ದಾನೆ ಅವನು. ಅವ್ನ ತಲೆಗೂ ಅಷ್ಟೊಂದು ಆಗ್ತಾನೆ ಗೊತ್ತು. ತುಕ್ಕಲಿ ನನ್ನ ಮಗ. ಹಾಕ್ಲಾ ಚೆನ್ನಾಗಿ ಎಣ್ಣೆನ? ಎಲ್ಲಿಂದ? ನಮ್ಮೂರಿಂದ. ನೀನು ಹಾಕ್ಲಾ ಎಣ್ಣೆನ? ಈ ಅಪಾರ್ಟ್ಮೆಂಟ್ ಎಷ್ಟೋ ಜನ ಬರ್ತಾರೆ ಎಷ್ಟೋ ಜನ ಹೋಯ್ತಾರೆ. ಆದ್ರೆ ವೀರ್ಬಾಬು ಪರ್ಮಿಷನ್ ಇಲ್ಲದೆ ಒಂದು ಉಳ್ಕಡಿನೂ ಅಲ್ಲಾಡಕ್ಕಿಲ್ಲ ಅಲ್ವೇನಾ? ಹೌದಾ? ಕಿತ್ತೋಗಿರೋ ಕೋಲ್ಗೆ ಎಣ್ಣೆ ಹಾಕೋ ನಿನಗೆ ಎಷ್ಟು ಬೊಗರಿರ್ಬೇಕಾದ್ರೆ ದಿವಸ ಎಣ್ಣೆ ಹಾಕೋ ನನಗಿನ್ನೆಷ್ಟು ಬೊಗರಿರ್ಬೇಕು. ಫಸ್ಟ್ ಮಾಮ ಬಾಯಿಲ್ ಕೂತ್ಕೋ. ಮಾಮ ಅವಳ ಹತ್ರ ಏನೋ ಹೇಳಿದ್ಯಾ? ಅವಳು ಯಾಕಷ್ಟು ಕೋಪ ಮಾಡ್ಕೊಂಡು ಹೋದ್ಲು? ಮಾಮ ಅನ್ಬೇಡ ಮಾವ ಅನ್ನೋ. ಇವ್ರು ಟೆನ್ಷನ್ ಮಾಡ್ಕೊಂಡ್ರದ್ ನೋಡಿದ್ರೆ ಇವ್ರು ಹೇಳ್ಬಿಟ್ಟಿರ್ತಾರೆ. ಏನ್ ಸರಿಯಾಗಿ ಹೇಳು ಮಾಮ ಇಲ್ಲ ಅಂದ್ರೆ. ಇಲ್ಲೇನ್ ನಡೀತಾ ಇದೆ? ಈ ಅಪಾರ್ಟ್ಮೆಂಟ್ ಏನು? ಈ ಕ್ಯಾರೆಕ್ಟರೈಸೇಷನ್ ಏನು? ಯಾರು ಈ ಜನ? ಇಷ್ಟೊಂದು ಸುಳ್ಳೆಲ್ಲ ಯಾಕೆ? ನೀವ್ ಹೇಳ್ತಾ ಇರೋದಕ್ಕೂ ನಿಮ್ ಎಕ್ಸ್ಪ್ರೆಷನ್ಗೂ ಒಂದಕ್ಕೊಂದು ಕನೆಕ್ಷನ್ ಇಲ್ಲ. ಇಲ್ಲೇನ್ ನಡೀತಾ ಇದೆ ಅಂತ ನಾನು ಗೊತ್ತಾಗಬೇಕು ಗೊತ್ತಾಗಬೇಕು ಗೊತ್ತಾಗ್ಲೇಬೇಕು ಅಷ್ಟೇ ತಾನೇ. ಹೇಳ್ತೀನಿ ಕೇಳು. ಹೇಳಪ್ಪ. ನೀನ್ ನನ್ಗೆ ಹೆಣ್ ಕೊಟ್ರೋ ಮಾವ. ಓಹೋ. ಮದುವೆ ಆಗಿ 1 ವರ್ಷ ಆಗಿದೆ. ಮುಂದಕ್ಕೆ ನಾನು ಹೇಳ್ತೀನಿ. ಈಗ ನನ್ನ ಮಗಳು ಪ್ರೆಗ್ನೆಂಟು. ನಮ್ಮಪ್ಪ ಚೆನ್ನಾಗಿ ಕ್ಯಾರೆಕ್ಟರ್ ಇನ್ವಾಲ್ವ್ ಆಗ್ತಾರೆ. ಅಷ್ಟೇ ಅಲ್ಲ ನನ್ನ ಹೆಂಡತಿಗೆ ಇವಾಗ 6 ತಿಂಗಳು. ಡೆಲಿವರಿಗೆ US ಹೋಗಿದ್ದಾಳೆ. ಇದು ಬೇರೆ. ಇಷ್ಟೆಲ್ಲ ಮೈಂಡ್ ಅಲ್ಲಿ ಇಟ್ಕೊಬೇಕು. ಲವ್ ಏನೋ ಮೇಂಟೈನ್ ಮಾಡ್ತಾರೆ ಇವ್ರು. ಚೆನ್ನಾಗಿ ಮೇಂಟೈನ್ ಮಾಡ್ತಾರೇನೋ. ಯಾರೋ ಬಂದ್ರು ಅನ್ಸುತ್ತೆ ನೋಡ್ಕೊಂಡ್ ಬರ್ತೀನಿ. ನೋಡು ಸೈಲೆಂಟ್ ಆಗಿ ಕೂತ್ಕೋ. ನಮ್ಮಪ್ಪನ ಕತೆ ಹೇಳಿ ಸೆಟ್ ಮಾಡಷ್ಟು ಬಂದ್ಬಿಡ್ತಾರೆ ಯಾರಾದ್ರೂ. ಅಂಕಲ್ ಆಂಟಿ ಬನ್ನಿ. ಅಯ್ಯೋ ಕಾಗೆ ಕರ್ಕೊಂಡ್ಬಂದ್ರೆ ನಮ್ಮಪ್ಪ ದೇವ್ರು ಕರ್ಕೊಂಡ್ಬಿಟ್ಟವ್ರಲ್ಲಪ್ಪ. ನಿಮ್ಮ ಮಾವ ಬಂದಿದ್ದಾರಂತೆ. ಇವರೇ ಬಂದಿದ್ದೀನಿ ನಾನೇ. ಇಲ್ಲಿದ್ದೀನಿ ನೋಡಿ. ನೀವು ಅಲ್ಲಿ ಕೂತ್ಕೊಳ್ಳಿ ನೀವು ಇಲ್ಲಿ ಕೂತ್ಕೊಳ್ಳಿ. ಅಣ್ಣ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ ನಿಮ್ಮ ದಯ. ನಿಮ್ಮ ಮಗಳು ಹೇಗಿದ್ದಾಳಣ್ಣ? ಚೆನ್ನಾಗಿದ್ದಾಳಮ್ಮ. ಅಂದಾಗೆ ಈಗ ಅವಳಿಗೆ ಎಷ್ಟು ತಿಂಗಳು? ಎಷ್ಟು ಹೇಳಿದಿರೋ 2 3 6 ಅಂದಂಗಿತ್ತು. ಆರೆ ಆಂಟಿ ಆರೆ. ಹೌದಂಟಿ ನಮ್ಮ ಅಪ್ಪನಕ್ಕೂ ನಿಜ. ಮಾವಂಗೆ ಸ್ವಲ್ಪ ಮರವು. ಅಯ್ಯೋ ಪಾಪ ಅದ್ಯಾವಾಗಿಂದನೋ. ನೀವು ಬಂದ್ರಲ್ಲ ಈಗಲಿಂದಾನೆ. ಅಣ್ಣ ನೀವು ತುಂಬಾ ತಮಾಷೆ ಮಾಡ್ತೀರಾ ಹೌದು ನಿಮಗೆ ಎಷ್ಟು ಜನ ಮಕ್ಕಳು ಇವನೊಬ್ಬ ಇನ್ನೊಬ್ಬಳು ಇರಬಹುದೇನೋ ಅಲ್ವೇನಾ ಇಬ್ರೇ ಆಂಟಿ ಹೇಳಿದ್ನಲ್ಲ ಮಾವಂಗೆ ಮರವು ಸಿದ್ದು ಇದೇನಪ್ಪ ಹಿಂಗ್ ನಿಂತುಬಿಟೆ ನಿಮ್ಮ ಅಪ್ಪ ಬಂದಿದ್ದಾರೆ ಅದು ಆಂಟಿ ಗಾಬರಿ ನಮ್ಮಪ್ಪನ ಕಂಡ್ರೆ ಭಯ ಏನು ಭೂ ಮಾಡ್ತಾನೆ ನಮ್ಮಪ್ಪ ತುಂಬಾ ಸ್ಟ್ರಿಕ್ಟ್ ನಕ್ಕಿದ್ರೆ ಬೈದು ಬಿಡ್ತಾರೆ ಆಂಟಿ मार्तिन मगने सुळ्ळना लीज गापंडिद्या माव यावागलू कॉमेडीने नम भाव इदंतर अल्वेनो तोदलू नंगे नम अम्मंतर ಈಗ ಅವಳೆ ಯಾಕೋ ಗಾಬರಿಗಪ್ಪ ಅಣ್ಣ ಅದಕ್ಕೆ ಹೇಗಿದಾರ ಅಣ್ಣ ಅರೆ ಯಾಕೆ ಸರ್ ಎಲ್ಲಿ ಹೋಗ್ತಿದ್ದೀರಾ ಕೂತ್ಕೊಳ್ಳಿ ಈಗ ತಾನೇ ಪರಿಚಯ ಆಗಿದೀವಿ ಅರೆ ಕೂತ್ಕೊಳ್ಳಿ ಸರ್ ಈಗ ತಾನೇ ಬಂದ್ವಿ ಮಾತಾಡಬೇಕು ನೀವೇನ್ ಸರ್ ಕೂತ್ಕೊಳ್ಳಿ ಸರ್ ಅಯ್ಯೋ ಕೂತ್ಕೊಳ್ಳಿ ಸರ್ ಎಲ್ಲಿಗೆ ಹೋಗ್ತೀರಿ ಸ್ಟಾಪ್ ಸ್ವಲ್ಪ ಹೇಳೋದು ಅರ್ಥ ಮಾಡ್ಕೊಳ್ಳಿ ಈಗಲೂ ಆಗಲೂ ಅನ್ನಂಗಿದೆ ತುಂಬಾ ತುದಿಲಿದೆ ಅಪ್ಪ ಆ ಕಡೆ ಹೋಗ ಆ ಕಡೆ ನಮ್ಮ ಅಪ್ಪಂಗೆ ಸ್ವಲ್ಪ ಲೂಸ್ ಮೋಷನ್ ತಡ್ಕೊಳ್ಳೋಕ್ಕಾಗಲ್ಲ ಅದು ಜರ್ನಿ ಮಾಡಿ ನಿಮ್ಮ ಮಾವನಿಗೆ ಹೆಲ್ತ್ ಅಪ್ಸೆಟ್ ಆಗಿರಬೇಕು ಇನ್ನೊಂದು ಸಲ ಬರೋಣ ಬರ್ತೀವಿ ಹೋಗಿ ಬನ್ನಿ ಅಂಕಲ್ ಬರ್ತೀನಿ ಪ್ರೇಮ್ ಬೈ ಬೈ ಮಾಮಾ 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 ಏನು ಫುಲ್ ದೀಪಾವಳಿ ಅನ್ಸುತ್ತೆ ಏನೋ ಬರೀ ಆಟೋಮೊಬೈಲ್ ಆಗ್ತಾವ್ರಲ್ಲೋ ಅಪ್ಪ 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 ಇಷ್ಟೊಂದು ಸುಳ್ಳ ಮಾಮಾ ಅವ್ರು ಹೋದ್ರು ಬಾ ನಮ್ಮೂರಲ್ಲಿ ಸತ್ಯ ಸಾಯಬಾರ್ದು ಅಂತ 6 ವರ್ಷ ಕೋರ್ಟ್ ಓಡಾಡಿದೆ ಒಂದು ಸುಳ್ಳು ಹೇಳಲಿಲ್ಲ ಇಲ್ಲಿ ಸುಳ್ಳಿನ ಮೇಲೆ ಸುಳ್ಳು ಏನೋ ನಮ್ಮ ಅಕ್ಕ ಹೇಳುದ್ಲು ಅಂತ ಬನ್ನಪ್ಪ ನನ್ನನ್ನು ಬಿಟ್ಬಿಡ್ರೋ ಅಯ್ಯೋ ಹಂಗಲ್ಲಪ್ಪ ಬೇಡಪ್ಪ ನಿಮಗೆ ಗೊತ್ತಲ್ಲ 3 ಸುಳ್ಳಿಗೆ 30 ಸಲ ಮೋಷನ್ ಆಯ್ತು ನಾನು ಊರಿಗೆ ಹೋಗ್ಬಿಡ್ತೀನ್ರೋ ಇನ್ನು ನೀವು ಉಂಟು ನಿಮ್ಮ ಅಮ್ಮ ಉಂಟು ಆಯ್ತು ನೀನು ತಿರು ನೋಡ್ತೀರ ಹೋಗ್ಬಿಡು ಸ್ಟಾರ್ಟ್ ಮಾಡು ಮಾಡಿದ್ರಲ್ಲ ಏರ್ ಹಾಕು ಆಗ್ದೆ ಹೇಳಿದ ತಕ್ಷಣ ವಾಟ್ ಬಿಡು ಇಲ್ಲ ಅಂದ್ರೆ ಇವನು ಇಲ್ಲೇ ನನ್ನ ಊಟ ಹಾಕ್ಬಿಡ್ತಾನೆ ಹೇಳು ಅಳಿಯ ಹುಡುಗಿ ಹತ್ರ ನಿನಗೆ ಮದುವೆ ಆಗಿಲ್ಲ ಅಂತ ಹೇಳ್ಬಿಟ್ಟೆ ಯಾರು ಬಂದಿದ್ದಾರೆ ಪ್ರೀತಿ ಹೋಗಮ್ಮ ತೆಗಿತಾ ಇಲ್ಲ ಏಯ್ ನಿಂತ್ಕೊಳ ಇಲ್ಲ ನಿನಗೆ ಬೇಕಾದಾಗ ಕೆಲಸ ಇದ್ರೆ ಮಾತ್ರ ಮಾತಾಡ್ತೀಯಾ ನೀನು ಬೇಕಾದಾಗ ಯೂಸ್ ಮಾಡ್ಕೊಂಡು ಬೇಡ ಅಂತ ಬಿಟ್ಬಿಡಕ್ಕೆ ನಾನೇ ಕಿಶೋರ್ ತರ ಗುಗ್ಗು ನನ್ನ ಮಗ ಅನ್ಕೊಂಡಿದ್ಯಾ ಕೊಂದಾಕ್ ಬಿಡ್ತೀನಿ ಹುಷಾರ್ ಯಾಕೆ ಮಾತಾಡ್ತಾ ಇಲ್ಲ ನನಗೆ ಏನಾದರೂ ಬಿದೋಯ್ತಾ ಮಾತಾಡು ನನ್ನ ಯಾಕೆ ಅವಾಯ್ಡ್ ಮಾಡ್ತಾ ಇದ್ದೀಯಾ ಎಷ್ಟು ಜನರ ಜೀವನದಲ್ಲಿ ಈ ತರ ಆಟ ಆಡಿದ್ಯಾ ಮುಗೀತು ಕಣೆ ಇವತ್ತಿಂದ ಹುಡುಗರ ಲೈಫಲ್ಲಿ ಆಟ ಆಡೋ ನಿಮ್ಮಂತ ಹುಡುಗಿರಿಗೆಲ್ಲ ಆನ್ಸರ್ ಕೊಡ್ತೀನಿ ಸರಿಯಾಗಿ ಕೇಳಿಸ್ಕೋ ಇನ್ನೊಂದು ಸಲ ಯಾವನ್ಗಾದ್ರೂ ಅಲ್ಲಿ ಕರ್ಕೊಂಡೋಗು ಇಲ್ಲಿ ಕರ್ಕೊಂಡೋಗು ಅದನ್ನ ಕೊಡ್ಸು ಇದನ್ನ ಕೊಡ್ಸು ಶಾಪಿಂಗು ಮಾಲು ಸಿನಿಮಾ ಗಿಫ್ಟ್ ಬದಲಾಗಿ ಅಂತ ಕೇಳಿದ್ರೆ ನರ್ಕ ತೋರಿಸ್ಬಿಡ್ತೀನಿ ಏನೇ ಡವ್ ಮಾಡ್ತಾ ಇದೀಯಾ ನಾನು ನಿನ್ನನ್ನು ಲವ್ ಮಾಡ್ತಾ ಇದ್ದೀನಿ ನೀನು ನನ್ನನ್ನು ಲವ್ ಮಾಡ್ಬೇಕಷ್ಟೇ ಅರ್ಥ ಆಯ್ತಾ ಸರಿಯಾಗಿ ಕೇಳಿಸ್ಕೋ ನಿನಗೆ 5 ನಿಮಿಷ ಬ್ರೇಕ್ ಕೊಡ್ತೀನಿ ಡಿಸೈಡ್ ಮಾಡು ಲವ್ ವಾಸ್ ಸಾವ ಬ್ರೇಕ್ ಆದ್ಮೇಲೆ ಇಲ್ಲ ಅಂತ ಹೇಳಿದ್ರೆ ಮಾತ್ರ ಸೆಕೆಂಡ್ ಹಾಫ್ ತುಂಬಾ ವೈಲೆಂಟ್ ಆಗಿರುತ್ತೆ ನಿಜ ಆಗತ್ತಮ್ಮ ಯಾಕೆ ಹೇಳಮ್ಮ 100% ನಿಜ ಆಗತ್ತೆ ಅಯ್ಯಯ್ಯೋ ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ ನೀನು ನನ್ನ ಲವ್ ಮಾಡಬೇಕಷ್ಟೇ ಸರಿಯಾಗಿ ಕೇಳಿಸ್ಕೋ ಲವ್ ವಾಸ್ ಸಾವ ಇನ್ನು ಒಂದು ವಾರ ಅವಾಯ್ಡ್ ಮಾಡಿದಕ್ಕೆ ಈ ತರ ಕನ್ಸ್ ಬಿದ್ದಿದೆ ಆ ಕಿಶೋರ್ನ ಹೇಗಾದರೂ ಸಹಿಸಿಕೊಳ್ಳಬಹುದು ಆದ್ರೆ ಇವನು ಎದುರುಗಡೆ ಫ್ಲಾಟ್ ಅಲ್ಲೇ ಇರ್ತಾನೆ ಹೇಗಪ್ಪ ಸಹಿಸಿಕೊಳ್ಳೋದು ಅಯ್ಯೋ ದೇವ್ರೆ ನೆನೆಸ್ಕೊಂಡು ಕೂಡಲೇ ಅವನೇ ಮೆಸೇಜ್ ಕಳಿಸಿದ್ದಾನೆ ಓ ಗಾಡ್ ನಿನ್ನಿಂದ ದೂರನೇ ಇರಬೇಕು ನೋ ರಿಪ್ಲೈ ಭಾರ್ಗವಿ ಏನೇ ಪ್ಲೀಸ್ ಹೆಲ್ಪ್ ಮಾಡೆ ಐ ಆಮ್ ಗೆಟಿಂಗ್ ಸ್ಕ್ಯಾರ್ಡ್ ಯಾಕೆ ಇಷ್ಟೊಂದು ಟೆನ್ಷನ್ನು ಆ ಕಿಶೋರ್ ಇನ್ನು 10 days ವರೆಗೂ ಕಾಲೇಜ್ ಬರಲ್ಲ ಅಲ್ವಾ ಅಯ್ಯೋ ಈಗ ಪ್ರಾಬ್ಲಮ್ ಕಿಶೋರ್ ಅಲ್ಲ ಪ್ರೇಮ್ ಅವ್ನ್ ಕಾಲೇಜ್ ವರೆಗೂ ಬಂದಿದ್ದಾನೆ ಅವ್ನ ಕೈಯಲ್ಲಿ ಮಚ್ಚಿದೆ ನನ್ ಕನ್ಸಿಲ್ ನಿಜ ಆಗುತ್ತೋ ಅಂತ ಭಯ ಆಗ್ತಿದೆ ಕಣೆ ಇರು ಇರು ಕನ್ಫ್ಯೂಷನ್ ಮಾಡಬೇಡ ಕ್ಲಿಯರ್ ಆಗಿ ಹೇಳು ಆ ಪ್ರೇಮ್ ಒಬ್ಬ ನಿನ್ಗೆ ಒಳ್ಳೆ ಗುಡ್ ಫ್ರೆಂಡ್ ಅಲ್ವಾ ಅಯ್ಯೋ ಆ ಸ್ಟೋರಿ ಎಲ್ಲ ಈಗ ಬೇಡ ಹೇಗಾದ್ರೂ ಮಾಡೋವನ್ನ ಕಳ್ಸೆ ಪ್ಲೀಸ್ ಒಳ್ಳೆ ಟೆನ್ಷನ್ ಪಾರ್ಟಿ ಕಣೆ ನೀನ್ ಆ ಕಡೆಗೆ ಹೋಗು ನಾನು ಈ ಕಡೆ ವಿಚಾರಿಸ್ತೀನಿ ಓಕೆ ಪ್ರೇಮ್ ಅಂದ್ರೆ ನೀವೇನಾ ಯಾ ಪ್ರೀತಿ ನಿಮಗೋಸ್ಕರ ರಿಸೆಪ್ಷನ್ ಅಲ್ಲಿ ವೇಟ್ ಮಾಡ್ತಿದ್ದಾಳೆ ಪ್ರೀತಿನಾ ಏನು ಪ್ರಾಬ್ಲಮ್ ಇಲ್ಲ ತಾನೆ ಇಲ್ಲ ಶಿ ಇಸ್ ಫೈನ್ ಓಕೆ ಥ್ಯಾಂಕ್ ಯು ಹೊಟ್ಟೆ ತುಂಬಾ ಹಸಿತಿದೆ ಪೂಜೆ ಕರಡಿ ಬಿಟ್ಟಂಗೆ ನನ್ನ ಲೆಗ್ ಪೀಸು ಯಾಕನ್ನ ಕಳ್ಸಿಬಿಟ್ಟೆ ನಂಗೆ ಗೊತ್ತು ನಿನ್ ಡ್ರಾಮಾ ಇಲ್ಲ ಪ್ರೀತಿ ಯಾಕೆ ಈ ತರ ಹಠ ಮಾಡ್ತಾ ಇದೀಯಾ ನಿನ್ ಹತ್ರ 1 ನಿಮಿಷ ಮಾತಾಡ್ಬೇಕು ಹೇ ಯಾಕೆ ಲಿಫ್ಟ್ ಆಫ್ ಮಾಡ್ತಾ ಇದೀಯಾ ಲಿಫ್ಟ್ ನ ಆನ್ ಮಾಡು ಇಲ್ಲಾಂದ್ರೆ ಎಲ್ಲರನ್ನೂ ಕೂಗ್ಬಿಡ್ತೀನಿ ಅಷ್ಟೇ ಮಮ್ಮಿ ವಾಟ್ಸ್ ರಾಂಗ್ ವಿತ್ ಯು ಪ್ರೀತಿ ನಾನು ನಿನ್ ಜೊತೆ ಏನು ಮಾತಾಡೋದು ಯಾರು ನೀನು ನಾನು ನಿನ್ ಜೊತೆ ಮಾತಾಡೋ ಅವಶ್ಯಕತೆ ಇಲ್ಲ ಹಲೋ ನೀನೇನಾದರೂ ಪ್ರಾಬ್ಲಮ್ ಅಲ್ಲಿ ಇದೆಯಾ ಅಂತ ಕೇಳಿದೆ ನೀನಲ್ಲ ನಾನು ಹೇಳ್ತೀನಿ ಕೇಳು ಇನ್ಮೇಲೆ ನೀನು ನಂಗೆ ಮುಖಾನೂ ತೋರಿಸ್ಬೇಡ ನನ್ನ ಮಾತಾಡ್ಸ್ಲೋಬೇಡ ಲವ್ ಲವ್ ನಂಗೆ ಚಪ್ಪಲಿ ತಗೊಂಡು ಹೊಡಿ ಎಷ್ಟು ಬೈದ್ರು ನನಗೆ ಬುದ್ಧಿ ಬರಲ್ಲ. ಇನ್ ಮೇಲೆ ಯಾದರ ಹುಡುಗಿ ಮ್ಯಾಟ್ರಿಗೆ ಹೋದ್ರೆ ನನ್ನ ಕೆನ್ನೆಗೆ ಬಾರ್ಸು. ಸೀರಿಯಸ್ ಆಗಿ ಹೇಳ್ತಿದೀನಿ, ಡಿಸೈಡ್ ಮಾಡಾಯ್ತು. ಹುಡುಗಿ ಸವಾಸನೆ ಬೇಡ. ಲೋ ಅಪ್ಪ, ನೀನು ಈ ಥರ ಎಲ್ಲ ಡಿಸೈಡ್ ಎಲ್ಲ ಮಾಡಬೇಡ. ನೈಟ್ ನಿನ್ನ ಜೊತೆ ನಾನು ಮಲಗ್ತಾ ಇರೋದು. ಆಹಾ, ಅದೇ ಮುಖ. ಏನ್ ಪ್ರಾಬ್ಲಮ್ ಅಂತ್ಯಾ? ಎಷ್ಟು ಚೆನ್ನಾಗಿ ಡ್ರಾಮಾ ಮಾಡ್ತೀಯಾ ನೀನ್. ಸ್ವಲ್ಪ ಒಳ್ಳೆಯವನು, ಸ್ವಲ್ಪ ಕೆಟ್ಟವನು. ಎಷ್ಟೇ ಆದ್ರೂ ಈ ಪ್ರೀತಿಗೆ ಹೆಲ್ಪ್ ಮಾಡಿದ್ಯಾ, ಅದನ್ನ ಈ ಪ್ರೀತಿ ಯಾವತ್ತೂ ಮರೆಯಲ್ಲ. ಆದ್ರೂ ನೀನ್ ಸುಳ್ಳು ಯಾಕೋ ಹೇಳ್ದೆ? ನನ್ಗೆ ಗೊತ್ತಾಗ್ಬೇಕು. ಮೆಸೇಜ್ ಮಾಡ್ತೀನಿ, ರಿಪ್ಲೈ ಮಾಡ್ಬೇಕು. ಮಾಡ್ತೀಯಾ? ಲೋ ಅಮರ ಪ್ರೇಮಿ, ಜಾಸ್ತಿ ಎಲ್ಲ ಡೌ ಮಾಡಬೇಡ. ಮೆಸೇಜ್ ಬಂದಿದೆ, ರಿಪ್ಲೈ ಮಾಡು. ದೊಡ್ಡ ಮೆಂಟ್ಲು. ಯಾರು ನೀನು? ಯಾರು ಅಂತಾಳೆ, ಈಗ ಮೆಸೇಜ್ ಬೇರೆ ಕಳಿಸ್ತಾಳೆ. ಓ, ಐ ಡೋಂಟ್ ವಾಂಟ್ ಟು ಸ್ಪೀಕ್ ವಿತ್ ಯು. ಪ್ರೀತಿ ಮೆಸೇಜ್ ಮಾಡಿದ್ರೆ ಐ ಡೋಂಟ್ ವಾಂಟ್ ಟು ಟಾಕ್ ಟು ಯು ನಾ? ಸಾರಿ ಕಣೋ. ಏನಾಯ್ತು ಪ್ರೀತಿ? ನಿನ್ ಕೋಪ ಎಂಥದ್ದು ಅಂತ ನಂಗೆ ಗೊತ್ತು ಪ್ರೇಮ್. ಕೆಂಪಾದ ಅವಳಲ್ಲಿ ಪೂಚನ್ನೇ ಹಿಡಿಸಿತು, ಖರಾಬಾದ ಮೇಕಪ್ಪು ತಲೆಯನ್ನೇ ಕೆಡಿಸಿತು. ಇಲ್ ಕೇಳೋ ಅಂಟಮ್ಮ, ಚಾಟಿಂಗು ನಿಲ್ಸೋ, ಹೆಂಗಿದ್ರು ಸೇರಬೇಕು ಹಿಂದೆನೆ ಕರ್ಸೋ. ಈ ವಯಸ್ಸಿನ ಲೋಪಾನೆ ಹಾಲು ಉಕ್ಕಿ ಬಂದಂತೆ, ಈ ಮನಸ್ಸಿನ ಆಸೆನೆ ಹುಚ್ಚು ಕುದುರೆ ಬಿಟ್ಟಂತೆ. ತುಪ್ಪು ಹಿಡಿದ ದೇಹಕ್ಕೆ ಪ್ರೀತಿ ಎಂಬ ದಾಹಕ್ಕೆ, ಪಂಜರಾದ ಭೂಮಿಯಲ್ಲಿ ಮತ್ತೆ ಮಳೆಯು ಸುರಿಯುತ್ತಿಲ್ಲಿ. Ring 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 Preethi Prema. ಓಕೆ ಮೇಡಮ್, ಹೇಳು. ಏನೋ ಮಾತಾಡ್ಬೇಕಂದ್ಯಲ್ಲ. ನಾನು ಕೇಳಿದ ಕ್ವೆಶ್ಚನ್ಗೆ ಸರಿಯಾಗಿ ಆನ್ಸರ್ ಮಾಡಿದ್ರೆ ಸಾಕು. ಓಕೆ, ಓವರ್ ಆಕ್ಟಿಂಗ್ ಬೇಡ. ಗ್ಲಾಸ್ ತೆಗಿ. ಸರಿ, ಏನು ಪ್ರಾಬ್ಲಮ್ ಇವಾಗ? ನೀನು ನನ್ನ ಹತ್ರ ಸುಳ್ಳು ಹೇಳಿದ್ಯಾ ಮದುವೆ ಆಗಿದೆ ಅಂತ. ಅದೇನು ದೊಡ್ಡ ವಿಷಯ ಅಲ್ಲ ನನಗೆ, ಆದರೆ ಅದು ದೊಡ್ಡ ವಿಷಯನೇ. ನೀನು ಏನೋ ನನ್ನ ಹತ್ರ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬಂದಿದ್ಯಾ ಅಂತ ಡೌಟು. ಹಲೋ ಕೂಲ್, ನಾನು ನಿಮ್ಮ ಫ್ಲ್ಯಾಟಿಗೆ ಎಂಟ್ರಿ ಕೊಟ್ಟಿದ್ದು ಮದುವೆ ಆಗಿದೆ ಅಂತ, ಫ್ಯಾಮಿಲಿ ಇದೆ ಅಂತ. ಆದರೆ ನೀನೇ ತಾನೇ ಕ್ಲೋಸ್ ಆಗಿದ್ದು, ನೀನೇ ತಾನೇ ಹೆಲ್ಪ್ ಕೇಳಿದ್ದು. ಏನೋ ಫ್ರೆಂಡ್ಶಿಪ್ ಅಲ್ಲಿ ಹೆಲ್ಪ್ ಮಾಡಿದೆ. ನನ್ಗೇನೋ ನಂಬಿಕೆನೇ ಬರ್ತಾ ಇಲ್ಲ. ಹೌದು, ನೀವು ಹುಡುಗರಿಗೆ ಫ್ರೆಂಡ್ಶಿಪ್ ಅಂದ್ರೆ ಅರ್ಥನೇ ಗೊತ್ತಿಲ್ವಾ? ಮೊದಲು ಫ್ರೆಂಡ್ಸ್ ಅನ್ನೋದು, ಆಮೇಲೆ ನೋಡಿದ್ರೆ ಸೈಕಲ್ ಗ್ಯಾಪ್ ಅಲ್ಲಿ ಲವರ್ಸ್ ಅನ್ಬಿಡ್ತೀರಾ. ಏನು ಲವ್? ಐ ಆಮ್ ಅನ್ ಎಲಿಜಿಬಲ್ ಬ್ಯಾಚುಲರ್. ಆದ್ರೂ ಏನಕ್ಕೆ ಸುಳ್ಳು ಹೇಳಿದೆ ಅಂತ ಏನಾದ್ರೂ ಯೋಚನೆ ಮಾಡಿದ್ಯಾ? ಮದುವೆ ಆಗಿದೆ ಅಂದ್ರೆ ಯಾವ್ದಾರ ಹುಡುಗಿ ಟ್ರೈ ಮಾಡ್ತಾಳ, ಅಷ್ಟಕ್ಕೂ ಹಂಗೆ ಹೇಳಿದಕ್ಕೆ ತಾನೇ ನಿಮ್ಮ ಫ್ಲಾಟ್ ಅಲ್ಲಿ ನನಗೆ ಎಂಟ್ರಿ ಸಿಕ್ಕಿದ್ದು. ಆಲ್ರೆಡಿ ಒಬ್ಳು ಲವ್ ಮಾಡ್ತೀನಿ ಅಂತ ಮೋಸ ಮಾಡಿ ಹೋಗ್ಬಿಟ್ಲು. ಈ ನಿಜವಾದ ಪ್ರೀತಿ ಅನ್ನೋದೆಲ್ಲ ಸುಳ್ಳು. ಅದಕ್ಕೆ ಈ ಹುಡುಗಿ ಸವಾಸನೆ ಬೇಡ ಅಂತ ಒಂದ್ ಸುಳ್ಳು ಹೇಳ್ದೆ ಅಷ್ಟೇ. ನಿನ್ ಲಾಜಿಕ್ ಕರೆಕ್ಟೇ, ತಪ್ಪು ತಿಳ್ಕೋಬೇಡ. ನನ್ಗೆ ನಿನ್ ಮೇಲೆ ಒಳ್ಳೆ ಒಪಿನಿಯನ್ ಇದೆ, ಆದ್ರೆ ಹುಡುಗರ ಆಡೋ ಆಟಗಳನ್ನ ನೋಡಿ ನೋಡಿ ಯಾರನ್ನು ನಂಬೋದಕ್ಕೆ ಆಗ್ತಿಲ್ಲ. ನೀನು ಆಮೇಲೆ ಪ್ರೀತಿ ಪ್ರೇಮ ಅಂದ್ರೆ ನನ್ಗದೆಲ್ಲ ಇಷ್ಟ ಆಗಲ್ಲ. ನೆನ್ಪಿಟ್ಕೋ. ತುಂಬಾ ಯೋಚನೆ ಮಾಡ್ತಿದ್ಯಾ. ಕೋಟಿ ರೂಪಾಯಿ ಕೊಟ್ಟು ಲವ್ ಮಾಡು ಅಂದ್ರು ನಿನ್ನ ಲವ್ ಮಾಡಲ್ಲ. ಪ್ರಾಮಿಸ್? ನಿನ್ ಮೇಲೆ ಆಣೆ ಮಾಡ್ತೀನಿ, ಐ ಲವ್ ಯು ಅಂತ ಹೇಳಲ್ಲ. ಐ ಪ್ರಾಮಿಸ್. ಹಾಗಾದ್ರೆ ನಮ್ ರಿಲೇಶನ್ಶಿಪ್ ಹೆಸರೇನು? ರಿಲೇಶನ್ಶಿಪ್? ರಿಲೇಶನ್ ನ ಚಿಪ್ಪ. ಲವ್ ಅಂತೆ ಲವ್. ಮುಖ ನೋಡು. ಹೇ, ದಿಸ್ ಇಸ್ ಟೂ ಮಚ್. ಹಾ, ತ್ರೀ ಮಚ್. ಹೋಗೋಣ. ಸ್ಟೂಪಿಡ್ ರಿಯಲಿ. ಅಬ್ಬಾ, ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ ಇವಾಗ. ಯಾಕೋ ಖುಷಿಯಾಗಿದ್ಯಾ? ಲವ್ ಕನ್ಫರ್ಮ್ ಆಯ್ತಾ? ಅದೆಲ್ಲ ಇಲ್ಲ ಕಣೋ. ನಮ್ಮಿಬ್ರ ಮಧ್ಯ ಲವ್, ಫ್ರೆಂಡ್ಶಿಪ್, ಯಾವ ರಿಲೇಶನ್ಶಿಪ್ ಇರಬಾರ್ದು ಅಂತ ಹೇಳ್ಬಿಟ್ಟು ಬಂದೆ. ನೀನೊಂದು ಕೆಲಸ ಮಾಡು. ಈ ಕನಕಪುರದಲ್ಲಿ ಒಂದು ಆಶ್ರಮ ಇದೆ, ಅಲ್ಲೋಗಿ ಸೆಟ್ಲ್ ಆಗ್ಬಿಡು. ಏನೋ ನೀನು ಉಪೇಂದ್ರ ಅವ್ರ ಥರ ಅವ್ರ ಸಿನಿಮಾ ತೆಗಿಯೋ ಥರ ಕನ್ಫ್ಯೂಸ್ ಮಾಡ್ತೀಯಲ್ಲೋ. ಯಾಕೋ ಕೊಬ್ಬ? ಇನ್ನೇನಲ್ಲೇ अर्ध सिनिमा आदमे वे सीन बंतलप अरे डिसीशन हंग्याको इष्ट आगलिल्ल ऑडियंस गे इष्ट आदरे साकु शार्प टेंपर टेस्ट माड्तिद्या ನಾವು ತಗೊಂಡಿರೋ ಡಿಸಿಷನ್ ಇಂದ ನಮ್ಮಿಬ್ಬರ ಮಧ್ಯೆ ಯಾವ ಎಕ್ಸ್‌ಪೆಕ್ಟೇಷನ್ ಇರಲ್ಲ. ಇದೊಂದು ಹೊಸ ರಿಲೇಶನ್ಶಿಪ್. ನ್ಯೂ ರಿಲೇಶನ್ಶಿಪ್ ಬರಿ ಟಿಫನ್ ಊಟ ಅಂತರಲ್ಲ ಅದಾ. ಏಯ್ ನನ್ನ ಮಗನೇ ಕಣ್ಣು ಹೋಗ್ಬಿಡುತ್ತೆ. ಪ್ರೀತಿನ ನಾನು ಯಾವತ್ತೂ ಲವ್ ಮಾಡಲ್ಲ ಅಂತ ಪ್ರಾಮಿಸ್ ಮಾಡಿದೀನಿ. ಹಾ ಹಂಗಾರೆ ಇದು 100% ಲವ್ ಏ. ಮೆಗಾ ಸೀರಿಯಲ್ ಅಲ್ಲಿ ಐ ಲವ್ ಯು ಹೇಳೋದನ್ನ 300 ಎಪಿಸೋಡ್ ಹೇಳ್ತಾರೆ. ಆದ್ರೆ ನೀನು ಸಿನಿಮಾದಲ್ಲಿ 3-4 ನಿಮಿಷ ಹೇಳ್ತಾರಲ್ಲ ಹಂಗೆ ಹೇಳ್ಬಿಡು. ಲವ್ ಸಾಕು ನಿಲ್ಸೋ ನಿನ್ನ ಸಿನಿಮಾ ಭಾಷೆ. ನಾನು ಆಂಟಿ ಮನೆಗೆ ಹೋಗಬೇಕು. ನಿನ್ನ 6-pack ಪ್ರೋಗ್ರಾಮ್ ಮುಗಿಸ್ಕೊಂಡ್ ಬಾ. ಹೌದಾ ಇನ್ನೊಂದು ರೌಂಡ್ ಮಾಡ್ಬಿಡ್ತೀನಿ. ಬರ್ತಾ ಬರ್ತಾ ನಿನ್ನ ಸದ್ರ ಜಾಸ್ತಿ ಆಗ್ಬಿಟ್ಟಿದೆ. ನಿಮ್ಮಪ್ಪ ಮುದ್ಮಾಡಿನೇ ಈಗ ಹಾಳು ಮಾಡಿ ಇಟ್ಟಿರೋದು. ಇವತ್ತೊಂದು ಇತ್ಯರ್ಥ ಆಗ್ಲೇಬೇಕು. ಪ್ರೇಮ್ಗೆ ಹೇಳಿದೀನಿ ಇರು ಬರ್ತಾನೆ. हाय तेजु याके कॉलेज होगिल्वा चिकम्मा 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 ऐन चिकम्मा बरक हेळिद्रे हेळे ना होगोद कॉलेज गल्ल चाटिंग गे शॉपिंग गे अंत एनायतु चिकम्मा येनु अंत हेळली प्रेम इवळद ಒಂದ ಎರಡ ನನಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ. ಸರಿಯಾಗಿ ಹೇಳಿ ಚಿಕಮ್ಮ. ಮೊನ್ನೆ ಹೋದ್ಲು ಚೈನ್ ಕಳ್ಕೊಂಡು ಬಂದ್ಲು ಓಲೆ ಕಳ್ಕೊಂಡು ಬಂದ್ಲು ಉಂಗ್ರ ಕಳ್ಕೊಂಡು ಬಂದ್ಲು. ಯಾರಿಗಾದ್ರೂ ದುಡ್ಡು ಕೊಟ್ಟಿದ್ಯಾ ಅಂದ್ರೆ ಅದಕ್ಕೂ ಬಾಯಿ ಬಿಡಲ್ಲ ಅಂತಾಳೆ. ನೀರ್ ಚೆಲ್ದ ಹಾಗೆ ದುಡ್ಡು ಖರ್ಚು ಮಾಡ್ತಿದ್ದಾಳೆ. ಭಯ ಇದೆಯಾ ನೋಡು. ಎಷ್ಟು ಹೇಳಿದ್ರು ಭಯ ಇಲ್ಲ. ಚಾಟ್ ಮಾಡ್ಕೊಂಡು ಕೂತಿದ್ದಾಳೆ. ಏಯ್ ಪ್ಲೀಸ್ ನೀ ಬಿಡಿ ಚಿಕಮ್ಮ. ಏ ನಡಿಯಾ. ಏಯ್ ರಾ ಏನಪ್ಪ ಏನ್ ಟಿಫನ್ ಮಾಡಿದೀರಾ. ಏಯ್ ಬಾ ಹೊಟ್ಟೆಕಲ್ಲಾಕ್ಬಿಟ್ಟ ಎತ್ತಿಟ್ಟಿರಿ ಬರ್ತೀನಿ. ನಾನು ಹ್ಯಾಂಡಲ್ ಮಾಡ್ತೀನಿ. ಹೇಳ ಯಾರು ಅವನು. ಮಾಧವ್ ಅಂತ ಐಟಿ ಅಲ್ಲಿ ಕೆಲಸ ಮಾಡ್ತಿದ್ದಾನೆ. ಐಟಿ ಅಂದ್ರೆ ಆಯ್ಕೊಂತಿರ್ಕದ. ಅವನ ಟ್ಯಾಲೆಂಟ್ ಇಂಡಿಯಾ ಸರಿ ಇಲ್ಲ USA ಸರಿ ಅಂತ ಕೆಲಸ ಬಿಟ್ಬಿಟ್ಟ. ಇವನೇ ಬಿಟ್ನಾ ಅವರೇ ಒದ್ದೋಡ್ಸಿದ್ರಾ. ಅದಕ್ಕೆ 6 months ಇಂದ ನಾನೇ ಮೇಂಟೈನ್ ಮಾಡ್ತಿದ್ದೀನಿ. ಮೇಂಟೈನಾ ಏನ್ ಮೇಂಟೈನ್. 15,000 ರೂಪಾಯಿ ಮನೆ ಬಾಡಿಗೆ, 10,000 ರೂಪಾಯಿ ಪಾಕೆಟ್ ಮನಿ ಅಂತ ಪ್ರತಿ ತಿಂಗಳು ಕೊಡ್ತಾ ಇದ್ದೆ. ಹೌದಾ. ಅದೇ ವೀಸಾಗೆ ಚೆನ್ನಾಗಿ ಹೋಗ್ಬೇಕಂತೆ. ಪಾಪ 5-6 ಸರಿ ಹೋಗ್ಬೇಕಂತೆ. ಒಂದೊಂದ್ ಸಾರಿನೂ ಸರ ಬಡೆ ಓಲೆ ಅಂತ ಕೊಡ್ತಿದ್ದೆ. ಏಯ್ ವೀಸಾಗೆ ಸರಿ ಹೋಗ್ಬೇಕಂತ ಗೊತ್ತಾ. ಅದೆಲ್ಲ ನನಗೆ ಗೊತ್ತಿಲ್ಲ. ಅವ್ನು USA ಹೋಗಿದ ತಕ್ಷಣ ನನ್ನೂ ಕರ್ಸ್ಕೊತೀನಿ ಅಂತ ಹೇಳಿದಾನೆ. ಏಯ್ ಪೆದ್ದು ಅವ್ನು ನಿನ್ನ ಯಾಮರಿಸ್ತಾ ಇದ್ದಾನೆ. ಈ ಮಾಧವ್ ಹುಡುಗಿರಿಗೆಲ್ಲ ಮೋಡಿ ಮಾಡ್ತಾ ಇದ್ದಾನೆ. ನನ್ ಮಾಧವ್ ಅಂತವನಲ್ಲ. ಈಸ್ ಎ ಜೆಂಟಲ್ ಮ್ಯಾನ್. ಏಯ್ ಅವನು ಜೆಂಟಲ್ ಮ್ಯಾನ್ ಅಲ್ಲ, ದೊಡ್ಡ ಬ್ಯಾಟ್ಸ್ಮನ್. ನಾನಾದ್ರೂ ಪರವಾಗಿಲ್ಲ, ಬರೀ 1,00,000 ಕೊಟ್ಟಿದ್ದೀನಿ. ನನ್ ಫ್ರೆಂಡ್ಸ್ ಇದಾರಲ್ಲ ಅವರೆಲ್ಲ ಅವ್ರ ಬಾಯ್ ಫ್ರೆಂಡ್ಸ್ಗೆ 5-6 ಲಕ್ಷ ಕೊಟ್ಟು ಮೇಂಟೈನ್ ಮಾಡ್ತಿದ್ದಾರೆ ಗೊತ್ತಾ. ಕೊಡೋರೇನಿದ್ರೆ ಕರ್ಕೊಳ್ಳೋರೇನು ಕಮ್ಮಿ. ನಮ್ಮ ನನಗೆ ಸಿಕ್ಕಿದ್ರೆ ಒಳ್ಳೆ ಸಂಖ್ಯೆ ಕೆರೆದು ಬಿಡ್ತಾ ಇದ್ದೆ. ನೀನು ಕೆಲಸ ಮಾಡು, ಮೂದೇವಿಗೆ ಒಂದು ಫೋನ್ ಮಾಡು. ಮೂದೇವಿ ಅಲ್ಲ ಮಾಧವ್. ಸರಿ ಅವನಿಗೊಂದು ಮಾಡು. ಲೌಡ್ ಸ್ಪೀಕರ್ ಹಾಕೋ. ಹಾಯ್ ಚಿನ್ನ. ಮಾಧು ನಮ್ಮ ಹತ್ರ ಇರೋ ಪಾರ್ಕಿಗೆ ಬರಕಾಗುತ್ತಾ. ಸಾರಿ ಚಿನ್ನ, ಗಾಡಿಲಿ ಪೆಟ್ರೋಲೇ ಇಲ್ಲ. ಈ ತಿಂಗಳು ಬೇರೆ ಖರ್ಚಿಗೆ ಸರಿಗೆ ದುಡ್ಡೇ ಕೊಟ್ಟಿಲ್ಲ. ನೀನೇ ಸ್ಟುಡಿಯೋ ಹತ್ರ ಬರಕಾಗತ್ತಾ. ಹಾಗೆ ಬರ್ತಾ ಜಿಂಪಿಸ್ ತಗೊಂಡ್ಬರ್ತೀಯಾ. ಹಂಗೆ KFC ಅಲ್ಲಿ ತಿನ್ನಕ್ಕೇನಾದ್ರೂ ತರ್ತೀಯಾ. ತಿಂತೀಯಾ. ಥ್ಯಾಂಕ್ ಯು. ನೋಡಿದ್ರಾ ಚಿನ್ನ ಬಂಗಾರ ಅಂತಾನೆ ಅಂದಿರ ಇನ್ನೇನು ಮಾಡ್ತಾನೆ. ಲಕ್ಷ್ಮಿ ಕೊಟ್ರೆ ಎಲ್ಲಾನು ಅಂತಾನೆ. ನಡಿ. ಇವತ್ತೇನೇ ಆಗಲಿ ನನ್ನ ಮಗನ ಬಿಡಬಾರ್ದು ಸರ್. ಹೌದು ಹೌದು ನಡ್ರಿ. ಮಕ್ಕಳು ಇಷ್ಟೆಲ್ಲ ಬೇಬಿ ಬನ್ರಪ್ಪ. ಎಲ್ಲರೂ ಬನ್ನಿ, ಸಾಮೂಹಿಕವಾಗಿ ರೂಪನ ಬನ್ನಿ ನೋಡ್ಕೊಂಡಿರಪ್ಪ. ನಾಚಿಕೆ ಆಗಲ್ವಾ ಹುಡುಗಿರ್ ದುಡ್ಡಲ್ಲಿ ಬಾಳ್ತಿಯಲ್ಲ. ಯಾಕೆ ಬೆಂಕಿ ಹಾಕ? ಪಾಪ ಇವರು ಅಮಾಯಕರು, ನಂಬಿದ್ರೆ ಜೀವ ಕೊಡ್ತಾರೆ. ಗಂಡಸಾದವನು ದುಡಿಬೇಕು, ಅದನ್ನ ಬಿಟ್ಟು ಕೈ ಜಾಸ್ತಿ ಅಲ್ಲೋ. ಯಾಕೆ ನಿನ್ ಮೇಲೆ ನಿಂಗೆ ಡೌಟಾ? ಏಯ್ ತಿಳ್ಕೊಳೆ, ಗಂಡಸನ ನೀನ್ ಲೈ. ನೀನ್ ಯಾಕೆ ಬೆಂಕಿ ಹಾಕ? ಲೈ ಏನನ್ನ ನೋಡ್ತೀನಿ, ನೀನು ಏನನ್ನ ನೋಡ್ತೀನಿ? ನನ್ನ ಮಗನೇ ಹಿಂಡಾಕಿದ ಅಂಡರ್ವೇರ್ ತೆಗೆದು ಇಷ್ಟರ ಹುಡುಗಿಗೆ ಹೆಂಗೋ ಬಿಡ್ತಾರೆ ನಿಮಗೆ. ಇನ್ನ ನಾನು ಒಂದು ತರಲ್ಲ ಸಿಗುತ್ತೆ ನೋಡಕ್ಕೆ ಬಿಡಬೇಕು. ಮಗನೇ ಕಣ್ಣು ಕಟ್ಟಬೇಡ ಜಿ. तेजु प्रीति ಮಾಡೋದು ತಪ್ಪಲ್ಲ, ಆದರೆ ನಾವು ಸೆಲೆಕ್ಟ್ ಮಾಡಿರೋರು ನಮ್ಮನ್ನ ಪ್ರೀತಿಸ್ತಾರ ಉಪಯೋಗಿಸ್ತಾರ ಅಂತ ತಿಳ್ಕೊಳ್ಳೋದೇ ಮುಖ್ಯ ಆಗುತ್ತೆ. ಹುಷಾರು, ಈ ಪ್ರೀತಿ ಎಲ್ಲ ಬಿಟ್ಟು ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡು, ಕೆರಿಯರ್ ಚೆನ್ನಾಗಿರುತ್ತೆ. ಚಿಕ್ಕಮ್ಮಂಗೆ ಹೇಳು, ನಾವು ಹೊರಡ್ತೀವಿ. ತಗೆ ಅಥೋ ತಂಗೆ, ನಿನ್ನಿಂದ ನನಗೊಂದು ವಿಚಾರ ಅರ್ಥ ಆಯ್ತು. ಅದೇನು ಅಂದ್ರೆ, ಬರೀ ಹುಡುಗರೇ ಬಕ್ರ ಆಗಲ್ಲ, ನಿನ್ನಂತ ಅಮಾಯಕ ಹುಡುಗಿರು ಬಕ್ರ ಆಗ್ತಾರೆ. ಅವ್ನು ಹೇಳ್ದಂಗೆ ಮಾಡು ಆಯ್ತಾ. ಅಳ್ಬಾರ್ದು ಅಳ್ಬಾರ್ದು, ಹತ್ರ ಹೊಡೆದು ಬಿಡ್ತೀನಿ. ಪ್ರಾಬ್ಲಮ್ ಇಬ್ರದ್ದು ಇರುತ್ತೆ. ಟೇಕ್ ಕೇರ್, ಬಾಯ್ ಬಾಯ್ ಬಾಯ್. ಕಳ್ಳೆಪುರಿ ಕಳ್ಳೆಪುರಿ ಕಳ್ಳೆಪುರಿ. ಏನ್ ರಾಜಾ, ಏನ್ ಕತ್ ನೋಡ್ತಾ ಇದೀಯಾ ಇಲ್ಲ ಸೆಕ್ಯೂರಿಟಿ ಕೊಡ್ತಾ ಇದೀಯಾ? ಫ್ರೀ ಶೋ ನೋಡ್ತಾ ಇದೀಯಾ? ತಗೋ, ಟೈಮ್ ಪಾಸಿಗೆ ಕಳ್ಳೆಪುರಿ ತಿನ್ನು. ಫ್ರೀ ಶೋನಾ? ಏ ಕಳಕಾಯ್, ನಾನು ಶಾರ್ಟ್ ಟೆಂಪರ್ನ ಟೆಸ್ಟ್ ಮಾಡ್ತಿದ್ಯಾ ನೀನು? ಏ ಅವರಿಬ್ಬರು ನೋಡಿದ್ರೆ ಏನೋ ಅನ್ಸುತ್ತೆ ನಿಂಗೆ? ಪಕ್ಕಾ ಲವರ್ಸ್, ನೋ ಡೌಟ್. ಅಯ್ಯ ನಿನ್ನ ನಾನೇ ಟಕ್ಕಲ್ ಅಂದ್ರೆ ನನ್ಗಿಂತ ಅಲ್ಲೂ ಟಕ್ಕಲ್. ಯಾರಿಗೆ ಹೇಳ್ತಾ ಇದ್ದಾನ ಟಕ್ಲು ಅಂತ ಹೇಳಿ? ನೀನು 30 ವರ್ಷದಿಂದ ಈ ಪಾರ್ಕಲ್ಲಿ ಕಡಲೆಪುರಿ ಮಾಡ್ತಿದ್ದೀನಮ್ಮ. ಇಡೀ ಬ್ಯಾಂಗ್ಳೂರ್ ಸಿಟಿ ಒಳಗೆ ಎಲ್ಲ ಪಾರ್ಕಲ್ಲೂ ನನ್ನ ಬ್ರಾಂಚ್ ಇದಾವೆ ಗೊತ್ತಾ. ಫ್ರೆಂಡ್ಸ್ ಯಾರು, ಲವರ್ಸ್ ಯಾರು, ಯಾರು ಯಾರಿಗೆ ಕೈ ಕೊಡ್ತಾರೆ, ಯಾರು ಯಾರಿಗೆ ಕೈ ಬಿಡ್ತಾರೆ ಅಂತ ಹಲೋ ಮುಖ ನೋಡಿದ್ರೆ ಹೇಳ್ತೀನಿ ಗೊತ್ತಾ. ಹೌದಾ ಹೌದಾ, ಮುಖ ನೋಡಿದ್ರೆ ಹೇಳ್ಬಿಡ್ತೀಯ ನೀನು? ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಡೌಟಾ ನಿನ್ಗೆ? ಅವರಿಬ್ರು ಪಕ್ಕಾ ಲವರ್ಸ್, ಅವರಿಬ್ರು ಒಬ್ರಿಗೊಬ್ರು ತಂಬ್ಕೊಂಡಿಲ್ಲ ಅಂತಂದ್ರೆ ನೋಡ್ತಾ ಇರು. ಓ ನಿನ್ನ ಎಕ್ಸ್ಪೀರಿಯನ್ಸಿಗೆ ನನ್ ತುಶು ತುರ್ಕ. ಯೋ ಅವರಿಬ್ರು ಲವರ್ಸ್ ಅಲ್ಲ, ಯಾ ಫ್ರೆಂಡ್ಸ್ ಕಳಕಾಯ್. ಜಸ್ಟ್ ಎ ಮಿನಿಟ್ ಯಾ, ಈ ಬ್ಲಾಕ್ ಅಲ್ಲಿ ನೋಡಿದ್ರೆ ಡೌಟೇ ಇಲ್ಲ, ಅವರಿಬ್ರು ಪಕ್ಕಾ ಲವರ್ಸ್. ನೀನ್ ಇವಾಗಿಂದ ಈ ಬ್ಲಾಕ್ ನೋಡ್ತಿದ್ಯಾ? ನನ್ನ ಸಿನಿಮಾ ಓಪನಿಂಗ್ ಇಂದ ನೋಡ್ತಾ ಇದೀನಿ ಇವ್ರಿಬ್ಬರನ್ನ. ಇದೊಂಥರ ಲವ್ ಇಲ್ದಿರೋ ಲವ್ ಸ್ಟೋರಿ. ಇದನ್ನ ನೋಡಿ ಎಂಜಾಯ್ ಮಾಡೋದು ಬಿಟ್ಟು ನಮ್ಗೆ ಏನು ಬೇರೆ ಕೆಲಸ ಇಲ್ಲ, ಸುಮ್ಮನೆ ಕಳಕಾಯ್ತು. ಹಲೋ ಏನೇ, ಒನ್ ಸೆಕೆಂಡ್. ಅವರಿಬ್ರು ಇಲ್ಲಿಂದ ಹೋಗೋದ್ರೊಳಗೆ ಒಬ್ರಿಗೊಬ್ರು ತಪ್ಕೊಳ್ಳಿಲ್ಲ ಅಂತಂದ್ರೆ ನನ್ನ ವ್ಯಾಪಾರನೇ ಬಿಟ್ಟು ಬಿಡ್ತೀನಿ. ಫಸ್ಟ್ ಬಿಟ್ಬಿಡಪ್ಪ, ತಿಂದ್ರೆ 10 ಜನ ಸತ್ತೋಗ್ಬಿಡ್ತಾರೆ. ಏನೇ ಇವತ್ತಿಂದ ನೀನ್ ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಆಯ್ತು ಅನ್ಕೋ. ಕಿಶೋರ್ ತಂದೆಗೆ ದುಬೈನಲ್ಲಿ ಆಕ್ಸಿಡೆಂಟ್ ಆಗಿ ಕಾಲೇಜಿಂದ ರಿಲೀವಿಂಗ್ ಲೆಟರ್ ತಗೊಂಡು ಹೊರಟೋದ ಅಷ್ಟೇ ಅಲ್ವೇ, ಅವ್ನು ವಾಪಸ್ ಬರೋದು ಡೌಟ್ ಅಂತೆ. ಇನ್ನೇನು ಮಜಾ ಮಾಡು. ಕಳೆಕಾಯ್ ನೀನ್ ಬೈಕ್ ತುಪ್ಪ ಸೂರ್ಯ. ಅಲ್ಲಯ್ಯ ಅಲ್ಲಯ್ಯ, ಲವ್ವೇ ಮಾಡದೇ ಇರೋ ಇಬ್ರು ಹುಡುಗ ಹುಡುಗಿ ರೊಮ್ಯಾನ್ಸ್ ಮಾಡಕ್ ಶುರು ಹಚ್ಕೊಂಡ್ಬಿಟ್ರಲ್ಲಯ್ಯ. ಇನ್ಮೇಲೆ ಏನು ಪ್ರಾಬ್ಲಮ್ ಇಲ್ಲ. ಐ ಆಮ್ ಸೋ ಹ್ಯಾಪಿ ಬಿಕಾಸ್ ಆಫ್ ಯು. ನುಡಿಗಿಂತ ಎಂದು ಚಂದ ಕಾಣುವೆ. ನೀ ಮಾತಾಡೋ ಮುಂಚೆ ನನ್ನ ಮರುಳು ಮಾಡುವೆ. ಎಲ್ಲ ಅಂದ ನಿನ್ನಲ್ಲೇ ನನ್ನೇ ಕೊಂದೆ ಕಣ್ಣಲ್ಲೇ. ಸಾಯೋದೆ ಸೌಖ್ಯ ಕೇಳು, ಇನ್ನೇನು ಬೇಕು ಹೇಳು. ಈಗ ಮಾಮೂಲಿಗಿಂತ ಎಂದು ಚಂದ ಕಾಣುವೆ. ನೀ ಮಾತಾಡೋ ಮುಂಚೆ ನನ್ನ ಮರುಳು ಮಾಡುವೆ. ಸಂಗದಿಂದಲೇ ಸಂತೋಷ ಮೂಡಿದೆ. ಹೊಸದಾದ ನನ್ನ ಬೇಡಿಕೆ ನೀನೇನೆಯಾಗಿದೆ. ಪ್ರೀತಿ ಪ್ರೇಮ ತೋಟಕ್ಕೆ ನೀ ಬಂದ ಕೂಡಲೇ ಹೂವೆಲ್ಲ ಬಚ್ಚಿ ಕೂತಿವೆ ಹುಚ್ಚಾಗಿಯಾಗಲೇ. ಅಂತರಂಗದಲ್ಲೊಂದು ಆಲಾಪನೆ, ಏನಾಯ್ತು ನಿಂಗೆ? ಯಾಕೋ ಹಂಗೆಲ್ಲ ಮಾಡ್ತೀಯ ನನ್ನ ಹತ್ರ? ಏನಾಯ್ತು ದೊಡ್ಡರಾಗ ನಿಂಗೆ? ಏನೋ ಗೊತ್ತಿಲ್ಲ ಮಗ, ಎಲ್ಲೋ ಮೂಲೆಯಲ್ಲಿ ಬಿದ್ದಿದ್ ಮೃದಂಗನ ಯಾರೋ ಬಡ್ದಂಗೆ ತುಕ್ಕಿಡ್ದಿದ್ ಪೈಪಲ್ಲಿ ನೀರು ಫುಲ್ ಫೋರ್ಸ್ ಆಗಿ ಉಕ್ಕು ಬಂದಂಗೆ. ಈಗಷ್ಟೇ ರೆಕ್ಕೆ ಬಂದಿರೋ ಹಕ್ಕಿ ಹಾರ್ತಿರೋ ಹಾಗೆ. ಏನ್ ಹೇಳಿ ಏನೂ ಗೊತ್ತಾಗ್ತಾ ಇಲ್ಲ. ಒಂಥರ ಆರ್ತಿದೆ, ಮೈಯೆಲ್ಲ ಜುಮ್ ಜುಮ್ ಅಂತ ಇದೆ, ಕರೆಂಟ್ ಹೊಡೆದಂಗಿದೆ. ಇವೆಲ್ಲ ಪ್ರೀತಿ ಕೊಟ್ಟಿರೋ ಹಗ್ಗ ಮಹಿಮೆ. ಹೌದು ಕಣೆ, ನಿಂಗೆ ಹೆಂಗೆ ಗೊತ್ತಾಯ್ತು? ಪಾಪ ಅವನು. ಬಂದು ಸೆಟ್ಲ್ ಆಗಿದ್ಯಾ ಅಂದ್ರೆ ಅಂದ್ಕೊಂಡೆ ಅವಳು ನಿನಗೆ ಸರಿಯಾಗಿ ಕೊಟ್ಟವಳೆ ಅಂತ. ಆ್ಯಕ್ಷನ್. ಚೇರ್ಸ್. ಟೇಕ್. ಓಕೆ, ಇವಾಗ ಹೇಳಮ್ಮ. ಪ್ರೀತಿ ನಂಗೆ ಹೊಡೆದ್ರೆ ಅದು ಕಾಮಿಡಿನಾ ಏನು? ಹಗ್ ಮಾಡತ್ತಪ್ಪ. ನೀನು ಅದನ್ನ ಹಗ್ಗು ಅಂದ್ಕೊಂಡಿದ್ಯಾ, ಆದರೆ ಅವಳು ಅದನ್ನ ಕಾಮ ಅಂದ್ಕೊಂಡಿದ್ದಾಳೆ ನೋಡು. ಈ ಹಗ್ಗಕ್ಕೆ ಫುಲ್ ಸ್ಟಾಪ್ ಇಟ್ಟರೆ ಸರಿ. ಏನಾದ್ರೂ ಎಣ್ಣೆ ತಗೋತೀರಾ? ಎಣ್ಣೆ ಹಚ್ಚಕ್ಕಂತಾನೆ ಒಬ್ಬನ ಇಟ್ಕೊಂಡಿದ್ದೀನಿ, ನಿನ್ನ ಸ್ಪೆಷಲ್ ಮೇಂಟೆನೆನ್ಸ್ ಏನು ಬೇಕಾಗಿಲ್ಲ. ಅಲ್ಲ, ಇಂಥ ಸಮಯ ಸಂದರ್ಭದಲ್ಲಿ ನಿಮ್ಮೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿದ್ದೀನಿ, ಕೇಳಲ್ಲ? ಹಾಂ, ಶುರು ಹಚ್ಕೋ. ಸರ್, ಯಾಕೆ ಸರ್ ನೀರು ನಿಲ್ಲಿಸ್ತೀರಾ? ಫುಲ್ಲು ಸ್ನಾನನೂ ಮಾಡೋಕ್ಕಾಗಲ್ಲ, ಫುಲ್ಲು ತೊಳ್ಕೊಳ್ಳೋಕ್ಕೂ ಆಗಲ್ಲ. ಇದು ಯಾವ ಅನ್ಯಾಯ ಸರ್? ಈ ಭಯ ಭಕ್ತಿ ನಿಮಗೆ ಮುಂಚೆನೇ ಇರಬೇಕಿತ್ತು. ಫಸ್ಟ್ ದುಡ್ಡು ತೆಗಿತೀನಿ ಸರ್. ಬಂಕಾಪುರದ ಧೀರ ವೆಂಕಟರಮಣ ಆಲಿಯಾಸ್ ವೀರ ಬಾಹು. ಫಸ್ಟ್ ಪೋಸ್ಟಿಂಗು ಬಂದು ಲೇಕ್ ಸೈಡ್ ಅಪಾರ್ಟ್ಮೆಂಟ್, ಶಿವಾಜಿನಗರ, ಬೆಂಗಳೂರು, ಕರ್ನಾಟಕ. 4 ವರ್ಷ ಸರ್ವಿಸು, 8 ಕಡೆ ಟ್ರಾನ್ಸ್ಫರ್. ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಲ್ಲ. ನಿಮ್ಮ ರೆಕಾರ್ಡ್ಸ್ ಬಗ್ಗೆ ಒಳ್ಳೆ ಟಾಕ್ ಇದೆ. ರೆಕಾರ್ಡ್ಸ್ ಬಗ್ಗೆ ಒಳ್ಳೆ ಟಾಕ್ ಇದ್ರೆ ಸಾಲದಮ್ಮ, ಕೆಲಸದಲ್ಲಿ ಭಯ ಭಕ್ತಿ ಇರಬೇಕು. ಭಯ ಭಕ್ತಿ ಹೆಂಗಿರಬೇಕು ಅಂತ ನಾನು ಇವಾಗ ನಿಮ್ಗೆ ಹೇಳ್ಕೊಡ್ತೀನಿ. ಯಾರು ಹೇಳಿದ್ರು ನನಗೆ ಭಯ ಇಲ್ಲ ಅಂತ? ಯಾವಾಗಲೂ ಒಂದು ಸಾರಿ ಅಲ್ಲ, ಪ್ರತಿ ದಿನ, ಪ್ರತಿ ಗಂಟೆ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡ್ ಭಯ ಪಡ್ತಾ ಇದ್ದೀನಿ. 4 ವರ್ಷದಿಂದ ವಾಚ್ಮನ್ ಕೆಲಸಕ್ಕೆ ಸೇರಿದಾಗ ಪ್ರಮಾಣ ಮಾಡಿದ್ದೆ ಈ ಕೆಲಸಕ್ಕೋಸ್ಕರ ಪ್ರಾಣನೇ ಕೊಡ್ತೀನಿ ಅಂತ. ಗೊತ್ತಾ, ನಿನ್ನಂತೊಂದು ಕಡ್ಡಿ ಅಳ್ಳಾಡ್ತಾ ಹೋದ್ರೆ ನನಗೆ ನಮ್ಮ ಸರ್ವಿಸ್ನಲ್ಲಿ ನಂಬರ್ 1 ಸೆಕ್ಯೂರಿಟಿ ಅವಾರ್ಡ್ ಸಿಗ್ಬೋದು, ಸಿಗ್ದೇನೆ ಇರ್ಬೋದು. ಆದರೆ ಒಂದಲ್ಲ ಒಂದು ದಿವಸ ಈ ಎಣ್ಣೆ ಹಚ್ಚಿರೋ ದೊಣ್ಣೆ ಕಳ್ತನ ಆಗೇ ಆಗುತ್ತೆ. ಅಷ್ಟೇ ಅಲ್ಲ, ಅವತ್ತು ನಾನು ಕೊಟ್ಟು ಮಾತನ್ನ ಎಲ್ಲಿ ತಪ್ತೀನೋ ಅಂತ ಭಯ ಪಡ್ತಾನೇ ಇರ್ತೀನಿ. ಪ್ರತಿ ಕ್ಷಣನೂ ಭಯ ಪಡ್ತೀನಿ. ತಪ್ಪು ಮಾಡಿದವನಿಗೆ ಅವ್ನು ಪ್ರತಿ ನರನಾಡಿಲೂ ಭಯ ಅನ್ನೋದು ಇದ್ದೇ ಇರ್ತದೆ. ಆದರೆ ನನಗೆ ಈ ದೊಣ್ಣೆ ಮೇಲೆ ಭಯ. ನನ್ನ ಡ್ಯೂಟಿ ಮುಗೀತು, ನನ್ನ ಹೆಂಡತಿಗೆ ನಾನು ಮಾತು ಕೊಟ್ಟಿದ್ದೀನಿ, ನಿನಗಿಂತ ಚೆನ್ನಾಗಿ ಈ ದೊಣ್ಣೆ ನೋಡ್ಕೋತೀನಿ ಅಂತ. ಅರ್ಥ ಆಯ್ತಾ? ಬರಲಾ? ನನಗಿರೋದು ಒಂದೇ ಆಸೆ, ಕಳ್ಳ ನನ್ನ ಎದುರುಗಡೆ ಬಂದಾಗ ನನ್ನ ಕಣ್ಣಲ್ಲಿ ಭಯ ಇರಬಾರ್ದು, ಮುಖದಲ್ಲಿ ನಗು. ಈ ನನ್ನ ಕೈ ಈ ದೊಣ್ಣೆ ಮೇಲೆ ಇರಬೇಕು. ಅರ್ಥ ಆಯ್ತಾ? ನಿರ್ಬಾಹು ಸತ್ತೇ ಬಿಡು, ಅವನನ್ನ ಯಾವ್ದು ಟಚ್ ಮಾಡಬಾರ್ದು ಅದನ್ನೇ ಟಚ್ ಮಾಡಿದ್ಯಾ. ಯಾರ ತಲೆ ಮೇಲೆ ಕೈ ಇಡ್ತೀಯೋ ಕೆಪುರನೇ ನಮ್ಮ ಮಗನೇ. ತಗೊಳ್ಳ ತಗೊಳ್ಳ ಸ್ವಲ್ಪ ಇದನ್ನ ಮಗನೇ. ಸಾಯಂಕಾಲ ಮೇಲೆ ಹೋಯ್ತು. होली आटा तंतु वोल्ले डीलो बन्ना चलू होडी प्रीति डोलो ब्लैक एंड व्हाइट आद नन्ना बालो आगता इदे मत्ते कलरफुल्लो पिचकारी पुशिंगु और मेले क्रशिंगु इदु वोल्ले ब्रेकिंगु न्यूज़ काणो. ಸುತ್ತಮುತ್ತ ಇರೋರು ಯಾರು ಕಾಣಿಸಲ್ಲ ನಿನಗೀಗ. ಅಪ್ಪ ಅಮ್ಮ ಅನ್ನೋರು ಬೇಡ ಇವಾಗ. ಲೋ 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 ಅಂಟಮ್ಮ ಕನ್ಫರ್ಮ್ ಇದು ಪ್ರೀತಿನೇ. ಅಡ್ಡ ಇದ್ದ ಗೋಡೆ ನಾ ಹೊಡೆದಾಕು ಹಿಂದೇನೆ. ಅರ್ಜೆಂಟಾಗಿ ಮಾಡಿದೆ. ಸಾಂಬಾರ್ ಹೇಗಿದೆ ಗೊತ್ತಾಯ್ತು. ಇತ್ತೀಚೆಗೆ ನಿಮಗೆ ಹೊರಗಡೆ ಊಟನೇ ಇಷ್ಟ ಆಗ್ತಾ ಇದೆ. ಮಮ್ಮಿ ಎಲ್ಲಿಗೆ ಹೋಗ್ತಿದ್ಯಾ? ಪ್ರೇಮ್ಗೊಂದು ಕುರಿಯರ್ ಬಂದಿತ್ತು, ಕೊಟ್ಟು ಬರೋಣ ಅಂತ. ಪ್ರೇಮ್ ಮಮ್ಮಿ ಮಮ್ಮಿ ಪ್ಲೀಸ್ ನಾನು ಹೋಗಿ ಬರ್ತೀನಿ ಮಮ್ಮಿ, ಪ್ಲೀಸ್ ಮಮ್ಮಿ ನಾನು ಹೋಗ್ತೀನಿ. ಓಕೆ ಲೋ, ಯಾರು ನೋಡು? ಯಾರು ನೋಡು? ಬೆಲ್ ಕೇಳಿಸ್ತಾ ಇಲ್ವಾ? ಬೆಲ್ ಕೇಳಿಸ್ತಾ ಇಲ್ವಾ? ಓ ನೀನಾ? ಏನ್ ಈ ಟೈಮಲ್ಲಿ? ನಿಂಗೇನೋ ಕೊರಿಯರ್ ಬಂತು ಕೊಡೋಣ ಅಂತ ಬಂದೆ. ಕಮ್ ಇನ್ ಸೈಡ್. ಥ್ಯಾಂಕ್ ಯು. ಇಷ್ಟೊತ್ತಲ್ಲಿ ಬಂದ್ರೆ ಪರವಾಗಿಲ್ವಾ? ಯಾಕೆ ಈ ಟೈಮಲ್ಲಿ ಬರಬಾರ್ದಾ? ಕಮ್ ಐ ಶೋ ಯು ಸಮಥಿಂಗ್. ಇಲ್ಲಿ ನೋಡು. ಪ್ರೇಮ್ ಕೈ ತೆಗಿ. ಇದರಲ್ಲಿ ಹಾ, ಇಲ್ಲಿ ನೋಡು. ಪ್ರೇಮ್ ನಿಂಗೆ ಸದ್ರ ಜಾಸ್ತಿ ಆಯ್ತು, ಆಮೇಲೆ ಹೊಡೆದ್ರೆ ಕೋಪ ಮಾಡ್ಕೊಳ್ತೀಯಾ. ಹೌದಾ? ಹೌದು. ಹೊಡಿತೀಯಾ? ಹೌದು. ಎಲ್ಲಿ ಹೊಡಿ. ಪ್ರೇಮ್ ಹೊಡಿ ಪ್ಲೀಸ್. ಬಿಡೋ ಪ್ಲೀಸ್, ಅಮ್ಮ ಕಾಯ್ತಾ ಇರ್ತಾರೆ. ಪ್ಲೀಸ್ ಪ್ಲೀಸ್ ಪ್ರೇಮ್ ಬಿಡೋ. ನಾನು ಆಮೇಲೆ ಮೆಸೇಜ್ ಮಾಡ್ತೀನಿ. ನಾನು ನೋಡ್ತಿರೋದು ನಿಜ ಏನೋ? ಲೇ ಇಲ್ಲೇ ಅಂಗಡಿ ಓಪನ್ ಮಾಡ್ಕೊಂಡ್ಬಿಟ್ಟಿದ್ಯಲ್ಲೋ. ಲೇ ಅವತ್ತು ಹುಡುಗಿರು ಆಗಲ್ಲ ಅಂತವನು ಇವತ್ತೇನೋ ಬ್ಯಾಟ್ರಿನ ಫುಲ್ ಚಾರ್ಜ್ ಮಾಡಕ್ ಶುರು ಮಾಡ್ಬಿಟ್ಟಿದ್ಯಾ. ಎತ್ತಲ್ಲ ಕೆಲಸ ನೋಡೋದು ನನ್ನ ಹತ್ರನ. ಇವಾಗ ಏನ್ ನಿನ್ ಡೌಟು? ಅವತ್ತು ಯಾವ ಹುಡುಗಿರ್ನು ಲವ್ ಮಾಡಲ್ಲ ಅಂತ ಪ್ರಮಾಣ ಮಾಡಿದ್ದೆ. ಯಾವನ್ ಲವ್ ಮಾಡ್ತಿರೋದು? ಇದನ್ನ ಒಲ್ದ್ರಿ ನನ್ ಸರ್ಸನ. ಸರ್ಸ ಅಲ್ಲ ಸಲಿಗೆ. ಸಲಿಗೆ ಅಲ್ಲ ಚಂಗ್ಲಾಟ. ಲೇ ಬೆಕ್ಕ ಕಣ್ಣಿಲ್ಲ ಅಂದ್ರೆ ಇಲಿ ಬತ್ತಿ ತಿಪ್ಪರ್ಲಾಗ ಆಗ್ತಂತೆ. ಹೇಳ್ತಾ ಇದೀನಿ ಇದೇ ಕೊನೆ. ಇನ್ನೊಂದ್ಸರಿ ಲವ್ ಗಿವು ಅಂತ ಏನಾರು ಮಾಡಿ. ಆಯ್ತು ಓಕೆ ಬಿಡು, ತೆಗ್ದು ಆಯ್ತಲ್ಲ ಬಿಡು. ಆಯ್ತು ಪ್ರೇಮ್ ನಮ್ಮ ಫ್ಯಾಮಿಲಿಗೆ ಎಷ್ಟೊಂದು ಹೊಂದ್ಕೊಂಡ್ಬಿಟ್ಟಿದ್ದಾನಲ್ವಾ? ಹೌದಲ್ವಮ್ಮ, ಹೇಗಿದ್ರು ಮದುವೆ ಆಗಿರೋನು. ಮದುವೆ ಆಗಿರೋನೇ, ಆದರೂ ಹೆಂಡತಿಯಿಂದ ದೂರ ಇರೋ ಗಂಡಸು. ನಾನಿದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಸ್ವಲ್ಪ ಅರ್ಥ ಮಾಡ್ಕೊ. ನೋಡು ಮಗು, ಇವತ್ತಲ್ಲ ನಾಳೆ ಅವ್ನ ಹೆಂಡತಿ ಬರ್ತಾಳೆ. ನೀನು ಅವನ ಜೊತೆ ಕ್ಲೋಸ್ ಆಗಿರೋದು ನೋಡಿ ಅಪಾರ್ಥ ಮಾಡ್ಕೋಬೋದು. ಅದಕ್ಕೆ ನೀನು ಅವ್ನ ಫ್ಲ್ಯಾಟ್ ಕಡೆ ಹೋಗಬೇಡ, ಅವನಿಂದ ದೂರ ಇರು. ಗುಡ್ ನೈಟ್. ದೂರ ಕಷ್ಟನೇ. ಹೇ ಏನು ಇವತ್ತು ಹೇಳ್ದೆ ಬಂದ್ಬಿಟ್ಟಿದ್ಯಲ್ಲ? ಏನು ದಿನ ನಿಂಗೆ ಹೇಳೇ ಬರಬೇಕಾ? ಇದೇ ತರ ಸುತ್ತಾ ಇದ್ರೆ ನಿನ್ನ ಹೆಂಟಿ ಬಂದು ಗಲಾಟೆ ಮಾಡ್ತಾಳೆ ಅಷ್ಟೇ. ಏನು ವಿಚಿತ್ರವಾಗಿ ಮಾತಾಡ್ತಿದ್ಯಾ? ನನ್ನ ಹೆಂಟಿನಾ? ಅವಳಲ್ಲಿಂದ ಬರ್ತಾಳೆ? ಹೌದು, ನಿಂಗೆ ಮದುವೆ ಆಗಿದೆ ಅಂತ ಹೇಳಿದ್ಯಲ್ಲ, ಮದುವೆ ಆದೊಂದು ಜೊತೆ ಯುಳ್ಗಿನ ಕೆಲಸ ಅಂತ ಜನ ನನಗೆ ಬೈತಾರೆ. ಸರಿ ಸರಿ, ಮನೆ ಹತ್ರ ಬೇಡ, ಬೇರೆ ಕಡೆ ಮೀಟ್ ಆಗಿ ಮಾತಾಡೋಣ. ನೀನು ಕರೆದಾಗೆಲ್ಲ ಬರಕ್ಕಾಗಲ್ಲ. ಅಯ್ಯೋ, ನಿನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಹೌದು, ನಾನು ಸುಳ್ಳು ಹೇಳ್ದೆ, ನಿಮ್ಮ ಅಪ್ಪನ ಹತ್ರ ಒಪ್ಕೋತೀನಿ. ಸಾಯಿಸ್ಬಿಡ್ತಾರೆ ಅಷ್ಟೇ, ಸುಳ್ಳು ಹೇಳೋರು ಅಂದ್ರೆ ಇಷ್ಟ ಆಗಲ್ಲ ಅವ್ರಿಗೆ. ಇದೇನಂತ ದೊಡ್ಡ ಸುಳ್ಳಾ? ಹೌದು, ಮತ್ತೆ ನೀನು ಸ್ವಲ್ಪ ದೂರನೇ ಇರು, ಯಾರಾದರೂ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ನೀನು ತುಂಬಾ ಓವರ್ ಆಗಿ ಆಡ್ತಿದ್ಯಾ. ಆಲ್ರೆಡಿ ಓವರ್ ಆಗಾಡ್ತಾ ಇದ್ಯಾ. ಆಫೀಸ್ಗೆ ಹೋಗು, ನನ್ನ ಹಿಂದೆ ಬರಬೇಡ. ಪ್ರೀತಿ, ಬೆಳಿಗ್ಗೆ ಕಾಲೇಜ್ಗೆ ಹೋಗಿದ್ದಲ್ಲ, ಏನಾಯ್ತು? ಪ್ರೀತಿಗೆ ಇಷ್ಟನೇ ಕಣೋ, ಆದರೆ ತೋರಿಸ್ಕೊಳ್ತಾ ಇಲ್ಲ. ಈ ಅಪಾರ್ಟ್ಮೆಂಟಲ್ಲಿ ಇರೋವರೆಗೂ ಏನೂ ಪ್ರಯೋಜನ ಇಲ್ಲ. ಅದಕ್ಕೆ ಫ್ಲ್ಯಾಟ್ ಶಿಫ್ಟ್ ಮಾಡಿದ್ಮೇಲೆ ಅವಳ ಕೈಯಿಂದಾನೆ ಐ ಲವ್ ಯು ಹೇಳಿಸ್ತೀನಿ. ಲವ್ ಮಗ, ಒಂದಕ್ಕೆರಡು ಸತಿ ಯೋ 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 ಯೋಚನೆ ಮಾಡಿ ಡಿಸಿಷನ್ ತಗೋ. ನಾನು ಪ್ರೀತಿನ ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದ್ದೀನಿ. ಹಂಗಾರೆ ಹೋಗಿ ಹೇಳ್ಬಿಡು. ಚಾನ್ಸೇ ಇಲ್ಲ, ಪ್ರಾಮಿಸ್ ಮಾಡಿದ್ದೀನಿ ನಾನು ಅವಳಿಗೆ ಐ ಲವ್ ಯು ಹೇಳಲ್ಲ ಅಂತ. ಹುಚ್ಚ ಹುಚ್ಚ ನೀನು, ನೀನು ಇಟ್ಕೊಂಡು ಹುಚ್ಚಾವಾಗ ಮೂರು ಪಿಕ್ಚರ್ ತೆಗಿಬೋದು. ಲೇ, ದೇವರು ಎಲ್ಲ ಹುಡುಗಿರ್ಗೂ ಒಂದು ವರ ಕೊಟ್ಟಿದ್ದಾನೆ. ಅದೇನು ಗೊತ್ತಾ? ಮರೆವು. ದೇ ಫರ್ಗೆಟ್ ಆಲ್ ಥಿಂಗ್ಸ್. ಅರ್ಥ ಆಗ್ಲಿವಾ? ಬಿಡಿಸಿ ಹೇಳುತ್ತೇನೆ ಕೇಳು. ಟೆಂತ್ ಅಲ್ಲಿ ನೋಡ್ತಾರೆ, ಪಿ ಯು ಸಿ ಲವ್ ಮಾಡ್ತಾ ಡಿಗ್ರಿಲಿ ಮಾಡ್ಬಿಡ್ತಾರೆ. ಅಕಸ್ಮಾತ್ ಅವ್ರಿಗೆ ಮದುವೆ ಆಯ್ತು ಅಂತ ಇಟ್ಕೋ, ಎಲ್ಲಾದ್ರೂ ಸಿಕ್ತಾಗ ಚೆನ್ನಾಗಿದ್ಯಾ ಅಂತ ಕೇಳ್ತಾರೆ. ನೀನು ಹಾ ನಾನು ಚೆನ್ನಾಗಿದ್ದೀನಿ ಅನ್ನೋಷ್ಟರಲ್ಲಿ ನಮ್ಮ ಯಜಮಾನ್ರು ಬಂದ್ರು ಬಾಯ್ ಅಂತ ಹೇಳಿ ಹೊಟ್ಟೋಗ್ತಾರೆ. ಗೊತ್ತಾ ನಿಂಗೆ? ಲವ್, ನೀನ್ ಹೇಳೋ ಥರನೇ ಎಲ್ಲ ಹುಡುಗಿರು ಇದ್ದಿದ್ರೆ ಪ್ರಪಂಚದಲ್ಲಿ ಲವ್ ಸ್ಟೋರಿ ಅನ್ನೋದೇ ಬರ್ತಾ ಇರ್ಲಿಲ್ಲ. ನೀನ್ ಏನೇ ಹೇಳೋ, ಪ್ರೀತಿನೇ ನನ್ನ ಲೈಫ್ ಪಾರ್ಟ್ನರ್. ಡಿಸೈಡ್ ಮಾಡಾಯ್ತು. ದೇವ್ರು ಒಳ್ಳೇದಾಗ್ಲಪ್ಪ. ನಡಿ ಹೋಗೋಣ. ಏನು ಕಾಣಿಸ್ತಾನೆ ಇಲ್ವಲ್ಲ? ನೋಡ್ಬಿಟ್ರೋ? ಒಂದು ನಿಮಿಷ, ನೀನೇನು ತೋರಿಸ್ದೆ? ಅವ್ರೇನು ನೋಡಿದ್ರು? ಅವಳ ಅಪ್ಪ ನೋಡ್ಬಿಟ್ರು ಕಣೋ, ಕೀ ಹೋಲಲ್ಲಿ ನೋಡ್ತಾ ಇದ್ದೆ. ನೀನ್ ಯಾಕೋ ತೂತೊಳಗಡೆ ನೋಡಕ್ ಹೋಗಿದ್ದೆ? ಫೋನು ತೆಗಿತಾ ಇಲ್ಲ, ಮೆಸೇಜ್ ಮಾಡಿದ್ರೆ ರಿಪ್ಲೈಯೂ ಮಾಡ್ತಾ ಇಲ್ಲ. ಅಂದ್ರೆ ಇವಾಗ ನೀನು ತೂತೊಳಗಡೆ ನೋಡ್ತಾ ಇದ್ದಿದ್ದು ಅವ್ರ ಅಪ್ಪ ನೋಡ್ಬಿಟ್ರು ಅಂದ್ರೆ ಇವಾಗ ಫ್ಲಾಟಿಂದ ಮುನಿಯಮ್ಮನ ಜೋಪ್ರಿಗೆ ಶಿಫ್ಟು. ಕಂಗ್ರ್ಯಾಚುಲೇಷನ್ಸ್, ಹ್ಯಾಪಿ ಜರ್ನಿ. ಪ್ರೀತಿ, ಫೋನ್ ತೆಗಿ ಪ್ರೀತಿ. ಅಯ್ಯೋ, ಮೈಗೆ ಕರಿ ನಾಗರಾಮ್ ಕಡಿಯ ಸಾಯ್ತಾ ಇದ್ರೆ ಹೋಗಿಲ್ಲ. ಪ್ರೀತಿ, ನಿನ್ಗೆ ಯಾವುದೋ ಮೆಸೇಜ್ ಬಂದಿದೆ ನೋಡಮ್ಮ. ಏನ್ ಮಾಡ್ತಿದ್ಯಾ? ಅದು ವೀಸಾ ಅಪ್ಲಿಕೇಶನ್ಗೆ ಸ್ಲಾಟ್ ಬುಕ್ ಮಾಡ್ತಾ ಇದ್ದೀನಿ ಡ್ಯಾಡಿ. ಓ ಸರಿ, ಯಾರ್ದಮ್ಮ ಮೆಸೇಜು? ಅದು ಅಮೂಲ್ಯ ಅಂತ ನನ್ನ ಫ್ರೆಂಡು. ನೋಡು ಪುಟ, ನಾವು ನಿಜ ಹೇಳಬೇಕಾದ್ರೆ ತಲೆ ಎತ್ಕೊಂಡು ಮಾತಾಡ್ತೀವಿ, ಸುಳ್ಳು ಹೇಳಬೇಕು ಅಂದರೆ ತಲೆ ತಗ್ಗಿಸಿ ಮಾತಾಡ್ತೀವಿ. ಹಾಗೆ ನನ್ನ ಮಗಳು ತಲೆ ತಗ್ಸೋವಂಥ ಕೆಲಸ ಮಾಡೋಲ್ಲ ಅನ್ನೋ ನಂಬಿಕೆ ನಮಗಿದೆ. ಆ ನಂಬಿಕೆಯಿಂದಾನೆ ನಿನಗೆ ಬಂದಿರೋ ಮೆಸೇಜ್ನ ನೋಡಿದೆ, ಫೋನ್ ತಂದು ನಿನಗೆ ಕೊಟ್ಟಿದ್ದೀನಿ. ಹಾಂ, ಇನ್ನೊಂದು ವಿಷಯ, ಯಾರ್ಯಾರನ್ನ ಎಲ್ಲೆಲ್ಲಿ ಇಟ್ಟಿರಬೇಕೋ ಅಲ್ಲಿಟ್ಟಿದ್ರೇ ಎಲ್ರಿಗೂ ಒಳ್ಳೇದು. ಗುಡ್ ನೈಟ್. ಹಲೋ ಹಲೋ ಪ್ರೀತಿ, ಎಲ್ಲಿದ್ಯಾ? ಹಾ ಹೇಳು ಸಂತೋಷ್. ಅರ್ಜೆಂಟಾಗಿ ನಿನ್ನ ಮೀಟ್ ಮಾಡಬೇಕು. ಭಾರ್ಗವಿ ನನ್ನ ಲವ್ ಮಾಡ್ತಿಲ್ವಂತೆ. ಐ ಜಸ್ಟ್ ವಾಂಟ್ ಟು ಡೈ. ನಿಜ ಪ್ರೀತಿ, ನಾನು ಸತ್ತೋಗ್ತೀನಿ. ಏ ನೀನು ಹುಚ್ಚುಚ್ಚಾಗಿ ಏನೇನೋ ಮಾತಾಡಬೇಡ, ನಾನು ಈಗಲೇ ಬರ್ತಾ ಇದ್ದೀನಿ. ಲವ್ ಟಿಫನ್ ತಿನ್ನ, ಲವ್ ಲೇ ತಿಂಡಿ ತಿನ್ನ, ಹೋಗ್ಲಿ ಬಾ ತಿನ್ನಪ್ಪ ಬೇಗ ಆಯ್ತು. ಭಾರ್ಗವಿ ಇದೆಲ್ಲ ಏನಂತ ಹೇಳಲೆ? ಅವ್ನು ನನ್ನ ಬಗ್ಗೆ ತುಂಬಾನೇ ಸೀರಿಯಸ್ ಆಗ್ತಿದ್ದಾನೆ. ಲವ್ ಮಾಡಲಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಹೆದರಿಸ್ತಿದ್ದಾನೆ. ಮತ್ತೆ ನಿಮ್ಮಲ್ಲಿ ಅಷ್ಟೊಂದು ಹೋಪ್ಸ್ ಯಾಕೆ ಕ್ರಿಯೇಟ್ ಮಾಡಬೇಕಾಗಿತ್ತು? ನನಗೆ ಹಗ್ ಯಾಕೆ ಕೊಟ್ಟೆ? ಹಗ್ ಕೊಟ್ರೆ ಪ್ರೀತಿನಾ? ಹಗ್ನಲ್ಲಿ ತಪ್ಪೇನಿದೆ ಸಂತೋಷ್? ನೋಡ್ ಪ್ರೀತಿ, ನಾವು ಹಗ್ ಮಾಡ್ಕೊಳ್ಳೋದು ನಮ್ಮನ್ನ ಪ್ರೀತಿಸೋರ್ನ ಮಾತ್ರ. ನೀನ್ ಯಾರನ್ನಾದ್ರೂ ಮನಸ್ಫೂರ್ತಿಯಾಗಿ ಹಗ್ ಮಾಡಿ ನೋಡು, ನಿನ್ಗೆ ಆವಾಗ ಗೊತ್ತಾಗುತ್ತೆ. ನೀವು ಕೊಟ್ಟ ಹಗ್ನ ಕ್ಯಾಶುಯಲ್ ಆಗಿ ತಗೋಬಹುದು, ಆದ್ರೆ ಒಂದ್ಸಾರಿ ಮನ್ಸಿಗೆ ಹಚ್ಕೊಂಡ್ಮೇಲೆ ಆ ಫೀಲಿಂಗ್ಸ್ ವಿಷಯದಲ್ಲಿ ಹುಡುಗರಾದ್ರೂ ಹುಡುಗಿಯರಾದ್ರೂ ಒಂದೇ ಅಷ್ಟೇ. ಯಾಕೆ? ಪ್ರತಿ ಮನುಷ್ಯನಲ್ಲೂ ಒಂದು ಪ್ರೀತಿ ಇರುತ್ತೆ, ಅದು ಟೈಮ್ ಬಂದಾಗ ಆಚೆ ಬರುತ್ತೆ. ಹಾಗೆ ಹೊರಬರದೇ ಇದ್ರೆ ಆ ಪ್ರೀತಿ ಸತ್ತು ಹೋಗುತ್ತೆ. ನೋಡ್ ಭಾರ್ಗವಿ, ನಾನು ಇಷ್ಟ ಇಲ್ಲ ಅಂತಂದ್ರೆ ನನ್ನ ಬಿಟ್ಬಿಡು. ನಾನು ಸಾಯ್ತೀನೋ ಬದುಕ್ತೀನೋ, ಆದರೆ ಒಂದು ಮಾತು, ನೀವು ಹೀಗೆಲ್ಲ ತುಂಬಾ ಕ್ಲೋಸ್ ಆಗಿ ಸ್ಮೈಲ್ ಮಾಡೋದು ಹಗ್ ಮಾಡೋದು, ನೀವಿರೋದೇ ನಮಗೋಸ್ಕರ ಅಂತ ನಂಬಿಸ್ಬೇಡಿ. ನೀವು ನಿಜವಾಗ್ಲೂ ನಮ್ಮನ್ನು ಪ್ರೀತಿಸ್ತಾ ಇದ್ರೆ ಅದನ್ನು ಎಕ್ಸ್ಪ್ರೆಸ್ ಮಾಡಿ, ಆದ್ರೆ ದಯವಿಟ್ಟು ಈ ತರ ಚೀಟ್ ಮಾಡಬೇಡಿ. ಪ್ರತಿ ಮನುಷ್ಯನಲ್ಲೂ ಒಂದು ಪ್ರೀತಿ ಇರುತ್ತೆ. ನೀನ್ ಯಾರನ್ನಾದ್ರೂ ಮನಸ್ಫೂರ್ತಿಯಾಗಿ ಹಗ್ ಮಾಡಿ ನೋಡು. ನೀವು ನಿಜವಾಗ್ಲೂ ನಮ್ಮನ್ನು ಪ್ರೀತಿಸ್ತಾ ಇದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡಿ. ಭಾರ್ಗವಿ, ಐ ಹ್ಯಾವ್ ಟು ಗೋ. ಅಲ್ಲೇ ಇರು, ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. 10 ನಿಮಿಷದಲ್ಲಿ ಬರ್ತೀನಿ. ಓಕೆ ಓಕೆ ಬಾಯ್. ಸಿನಿಮಾ ಸ್ಟಾರ್ಟಿಂಗಲ್ಲಿ ನಮ್ಮ ಹೀರೋ ಕೈ ಕೊಟ್ಟು ಹೋಗಿದ್ದ ಹುಡುಗಿ ಇವಳೆ. ಗಾಡಿ ಗೊತ್ತವನು ನೋಡಕ್ಕೆ ಒಳ್ಳೆ ಮಳ್ಳಂಗವನೇ ಮಳ್ಳ ಅಲ್ಲ ಅವನು ಕಳ್ಳ ಪ್ರೀತಿಯಮ್ಮ ನೋಡಿದ್ರಾ ಅವನ ಎಂಟ್ರ ಜೊತೆ ಹೋಯ್ತಾ ಇದ್ದಿದ್ದು ನೀನ್ ಸರಿ ಇವರು ಅಂತ ಕಳ್ಳನ ಮಕ್ಕಳನ್ನ ನಂಬೋದು ನಮ್ಮಂತ ಒಳ್ಳೆಯವರು ನಂಬೋದೇ ಇಲ್ಲ मजा ओडाइसदे ಅದು ನನ್ನ ದುಡ್ಡಲ್ಲಿ ಹೌದು ನಿನ್ ಬೆಸ್ಟ್ ಫ್ರೆಂಡ್ ಅಶೋಕ್ ಇಲ್ಲಿ ಇದನಾ ಇಲ್ಲ ಕಳ್ಸಿದ್ಯಾ ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ ನಾನು ನಿನ್ನ ಸೀರಿಯಸ್ಲಿ ಲವ್ ಮಾಡ್ತಿದಿನೋ ಅದಕ್ಕೆ ನಿನ್ನ ಹುಡುಕೊಂಡು ಬಂದೆ ಯಾಕೆ ಅವನು ನನಗಿಂತ ದೊಡ್ಡ ಸೌಂಡ್ ಪಾರ್ಟಿ ಅಲ್ವಾ ಪ್ರಪಂಚದಲ್ಲಿ ಎಲ್ಲ ಹುಡುಗರು ಹುಡುಗಿರನ್ನ ಇಷ್ಟಪಡಬಹುದು ಆದರೆ ನಿನ್ನ ಸಿನ್ಸಿಯರ್ ಆಗಿ ಇಷ್ಟಪಡೋರನ್ನ ನಾನು ಎಲ್ಲೂ ನೋಡಿಲ್ಲ ಪ್ರೇಮ್ ಐ ರಿಯಲಿ ವಾಂಟ್ ಯು ಪ್ರೇಮ್ ಐ ಡೋಂಟ್ ವಾಂಟ್ ಯು ನಾನು ಪ್ರೀತಿನ ಲವ್ ಮಾಡ್ತಾ ಇದ್ದೀನಿ ನಿನ್ನ ಕರ್ಕೊಂಡು ಬಂದ್ರಲ್ಲ ಅವರೇ ಪ್ರೀತಿ ಫಾದರ್ ನನ್ನ ಲೈಫ್ ಸೆಟ್ಲ್ ಆಗೋ ಟೈಮ್ ಗೆ ನೀನ್ ಬಂದ್ಬಿಟ್ಟೆ ನೀನ್ ನಿಜವಾಗ್ಲೂ ಬದಲಾಗೋಕೆ ಇಷ್ಟಪಟ್ರೆ ಹೋಗ ಅಶೋಕ್ನ ಮದುವೆ ಆಗು ಕೊನೆ ಪಕ್ಷ ಅವನಿಗಾದ್ರೂ ಹುಡುಗಿರ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರುತ್ತೆ ಇಲ್ಲ ಅಂದ್ರೆ ಲೈಫ್ ಲಾಂಗ್ ಹುಡುಗಿರನ್ನ ಬೈಕೋತಾನೆ ಇರ್ತಾನೆ ಛೆ ಅಬ್ಬಬ್ಬಬ್ಬಾ ಎಷ್ಟು ಸುಳ್ಳು ಹೇಳಿದನ್ರಿ ಇವನು ಪಾಪ ಸಾಫ್ಟ್ವೇರ್ ಇಂಜಿನಿಯರ್ ಸಾಫ್ಟ್ ಆಗಿ ಇರ್ತಾನೆ ಅಂತ ಅನ್ಕೊಂಡು ಮನೆ ಕೊಟ್ರೆ ಎಂತ ಆಟಗಳು ಆಡಿದಾನೆ ಇವನು ಎಷ್ಟು ಜನ ಹೆಣ್ಮಕ್ಳು ಲೈಫ್ ಹಾಳು ಮಾಡಿದಾನೋ ಇವನು ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು ಹೊತ್ತು ಒಳಗಡೆ ಹಾಕಬೇಕು ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಇಂಥ ಒಂದು ಫ್ರಾಡು ಅಂತ ಸದ್ಯ ಮೊದಲೇ ಗೊತ್ತಾಯ್ತಲ್ಲ सर हीरोना हीरोइन बिट्टोबिट्टिर्ताळे सर अदे फीलिंग नल्ली हीरो मळे नेंद्कोंडु ओडाड्तिर्ताने कट माडिद्रे ई कट्टु आमेले माड्कोळप्प एक्स्ट्राऑर्डिनरी कथे हेळ्तीनि ಅಂತ ಹೇಳ್ಬಿಟ್ಟು ಈ ತರ ನಿನ್ ಕಥೆ ಹೇಳಿದ್ರೆ ನಮ್ಮ ಕನ್ನಡಕ್ಕೆದಲ್ಲ ನಡೆಯಲ್ಲ ತೆಲುಗುಗಾದ್ರೆ ಓಕೆ ಅಯ್ಯೋ ಸರ್ ಇದು ಕ್ಲೈಮ್ಯಾಕ್ಸ್ ಅಲ್ಲ ಸರ್ ಹೀರೋನ ಅಪಾರ್ಟ್ಮೆಂಟ್ ಇಂದ ಒದ್ದು ಓಡಿಸ್ತಾರಲ್ಲ ಆಮೇಲೆ ಏನಾಗುತ್ತೆ ಅಂತಂದ್ರೆ ಇರು ಇರು ನೀನು ಹೇಳಿಕೊಟ್ರೋ ಕ್ಲೈಮ್ಯಾಕ್ಸ್ ನಾನೇ ಹೇಳಾ ಸರ್ ನಿಮ್ಮ ಹೀರೋಯಿನ್ ಆಲ್ರೆಡಿ ಫಾರಿನ್ ಹೊರಟಿದ್ದಾಳೆ ಆಮೇಲೆ ನೀನು ಏರ್‌ಪೋರ್ಟ್ ನಲ್ಲಿ ಕ್ಲೈಮ್ಯಾಕ್ಸ್ ಮುಗಿಸೋಣ ಅಂತಿದ್ದೀಯಾ ನಮ್ಮ ಪುನೀತ್ ರಾಜ್‌ಕುಮಾರ್ ಮಿಲನ ಪಿಕ್ಚರ್ ನಲ್ಲಿ ಒಂದು ಸೀನ್ ಇದೆಯಲ್ಲ ಹಾಗೆ ನೀನು ಅವರಿಬ್ಬರನ್ನೂ ಅದೇ ತರ ಒಂದು ಮಾಡಿ ಕ್ಲೈಮ್ಯಾಕ್ಸ್ ಮುಗಿಸಬೇಕು ಅಂತ ಇದೆಯಾ ತಾನೆ ನೀನು ಅನ್ಕೊಂಡಂಗೆ ಆಗಲ್ಲಮ್ಮ ಜನ ತುಂಬಾ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ ನಾವು ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರೆ ಅವರು 200 ಸಿನಿಮಾ ನೋಡ್ತಾರೆ ಇದೆಲ್ಲ ವರ್ಕೌಟ್ ಆಗೋದಿಲ್ಲ ಸರ್ ಅದು ಕರೆಕ್ಟ್ ಸರ್ ಆಕ್ಚುಲಿ ಅದು ಆ ರೀತಿ ಅಲ್ಲ ಅದೇನು ಅಂತಂದ್ರೆ ಈ ಸಿನಿಮಾದಲ್ಲಿ ಒಂದು ಎಕ್ಸ್ಟ್ರಾಆರ್ಡಿನರಿ ಸೀನ್ ಇದೆ बस ऐन बस तुम चेना यार हुड़गी गिड़गी कई कोटला हूना मकंद लव बस नहीं बस मूर् तिंग फ्रेंडशिपे इडी जीवनदे मरियो फ्रेंडशिप तोर्सकोट होता इष्ट दिन निजवाद प्रीति इला अंदे अदान तोर्सदाड़े इवत नंग सिगल अंत गोतु तुम नोव्ते कणो आगते आगदे याके लव 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 लवर तर सुताड़ी हगलू रात्रि मेसेजु फोनु हक्सु होली आट सरसा सल्लाप एल्ला माडिद्रि आद्रे ओब्रिगोब्रु ऐ लव यू अंत हेळ्कोळ्ळक्कागलिल्वल्ल ले ईगिन कालदल्लि एल्ल केलस मुगिसिद मेले प्रपोज माड्तारे नीविब्रु अंगे अंद्कोंडे नीनु एनु माताड्तिद्यो अर्थ आग्तिल्ल 3 गंटेगे ओळ् फ्लैट नन्न जीव होग्तिदे नंगे इन्नु ज्ञापक इदे आवत्तु संजना बिट्टोदाग इदे जागदल्लि कूत्कोंडु तुम्बा इरिटेट आगि माताड्ता इद्दे इवत्तु प्रीति होग्तिरुवाग तुम्बा फीलिंग अल्लि इद्य्या ಇದು ಟ್ರೂ ಲವ್ ಕಣ ಲವ್ ಅವಳಿಲ್ದೇ ಇರೋ ನೋವು ನಿನ್ನ ಕಣ್ಣಲ್ಲಿ ಕಾಣ್ತಾ ಇದೆ ಲೇ ತೇ ತೇ ತಿಕ್ಲಿಗೆ ತಿಕ್ಲತನಕ್ಕೆ ಟೈಮ್ ಪಾಸ್ಗೆ ಅಂತ ಮಾಡೋ ಎಷ್ಟೋ ಜನರ ಲವ್ವೇ ಸಕ್ಸಸ್ ಆಗುತ್ತೆ ನಿನ್ನ ಲವ್ ಸಕ್ಸಸ್ ಆಗದೆ ಇರುತ್ತಾ ಮಗ ನಿನ್ನ ಲವ್ ಸಕ್ಸಸ್ ಆಗೇ ಆಗುತ್ತೆ ನನ್ನ ಮಾತು ಕೇಳು ನೀನೇನು ಮಾತಾಡಬೇಡ ನಡಿ ಇವಾಗ ಇಲ್ಲಿಂದ ನನ್ನ ಮಾತು ಕೇಳು ನಡಿ ನಡಿ. ನನ್ನತ್ರ ಬ್ರಿಲಿಯಂಟ್ ಐಡಿಯಾ ಇದೆ. ಲೋ ಏನು ಮಾಡಬೇಕಂತಿದ್ಯಾ ಹೇಳು. ವೀರ್ ಬಾಹ ನೋಡಿದ್ರೆ ಅಷ್ಟೇ ಸಾಯಿಸಿ ಬಿಡ್ತಾನೆ. ಹಾ ಪ್ರಾಮಿಸ್ ಮಾಡಿದ್ದು ನೀನು ನಾನಲ್ಲ. ಏನು ಪ್ಲಾನ್ ಮಾಡ್ತವ್ರೆ? ನಾನು ಹೋಗಿ ಪ್ರೀತಿಗೆ ಹೇಳ್ತೀನಿ ನಿನಗೂ ಸಂಜನಾಗೂ ಯಾವುದೇ ಸಂಬಂಧ ಇರಲಿಲ್ಲ, ನೀನು ಇಷ್ಟಪಟ್ಟಿದ್ದು ಪ್ರೀತಿನೇ ಅಂತ. ಪ್ರಾಬ್ಲಮ್ ಸಾಲ್ವ್. ಹೆಂಗೆ? ಟೆನ್ಷನ್ ಅಲ್ಲಿ ಮೈಂಡ್ ವರ್ಕ್ ಆಗ್ತಿಲ್ವಾ? ನಾನು ನೀನು ಫ್ರೆಂಡು ಅಂತ ಪ್ರೀತಿಗೆ ಗೊತ್ತು. ಮೊದಲು ನೀನು ಹೋಗಿ ಏನು ಹೇಳಿರೋ ಅವಳು ನಂಬಲ್ಲ, ಸಂಜನಾ ಬಂದು ಹೇಳಿದ್ರೇನೆ ನಂಬೋದು. ಸೂಪರ್ ಕಣೋ, ಸಂಜನಾನೇ ಕರ್ಕೊಂಬಂದು ಪ್ರೀತಿ ಹತ್ರ ಹೇಳಿಸ್ಬೋಣ. 100% ಕ್ಲಾರಿಟಿ ಸಿಗುತ್ತೆ. ಎಲ್ಲ ಹುಡ್ಕೋದವಳನ್ನ ನಿಂದು ತೆಗಿ. ಏನಾ ಹಳೆ ಕಾಂಟ್ಯಾಕ್ಟ್ಸ್ ಎಲ್ಲ ತೆಗಿಯೋ, ಎಲ್ರಿಗೂ ಫೋನ್ ಮಾಡೋ. ಸರ್. ಹಾಂ ವೀರಬಾಹು, ಆ ಪ್ರೇಮ್ ಸಿದ್ದು ಮತ್ತೆ ಬಂದವ್ರು ಸರ್. ಪಾರ್ಕಿಂಗ್ ಲಾಟಲ್ಲ ಅವರೇ. ಸರಿ, ಒಂದು ಕೆಲಸ ಮಾಡು, ಅವ್ರನ್ನ ಫಾಲೋ. ಪ್ರೀತಿನ ಕರ್ಕೊಂಡು ನಾನು ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ. ಇಷ್ಟು ಹೇಳ್ದಲ್ಲ ಸರ್, ನನ್ನ ಲಾಟಿಗೆ ಇವತ್ತು ಕೆಲಸ ಸಿಗ್ದಂಗೆ. ಹಲೋ ಪ್ರಶಾಂತ್, ನಾನು ಕಣೋ. ಸಂಜನಾ ಎಲ್ಲಿ ಸಿಗ್ತಾಳೋ? ಓಹೋ, ಸರಿ ಸರಿ ಬಿಡಿ, ಗೊತ್ತಾಯ್ತು. ನಡಿ ನಡಿ ಬೇಗ ಹೋಗೋಣ. ಅಲ್ಲ ಸ್ಟಾಪ್. ಏನು ಫಾಲೋ ಕುತ್ಕೊಳ್ಳೋದು? ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಕರಡಿ ಅಟ್ಟ ಬರೋದಂದ್ರೆ ಇದೇನು? ಫಾಲೋ ಮಾಡೋರ್ನ ಬಯ್ಯ ನೋಡ್ಬೇಕಾ? ಬಾ. ಒಳಗಡೆ ಇದ್ದಾರೆ. ಪ್ಲೇಸಲ್ಲಿ ಎಷ್ಟು ಪ್ರಶಾಂತವಾಗಿದೆಯೇ, ನಿನಗೇನು ಅನ್ನಿಸ್ತಾ ಇಲ್ವಾ? ಒಂದ್ಸಲ ನನ್ನ ಲೈಫಲ್ಲಿ ಎಂಟ್ರಿ ಆದೆ, ಲವ್ ಮೇಲೆ ಅಸಹ್ಯ ಹುಟ್ಟು ಹಾಗೆ ಮಾಡಿದೆ. ಈಗ ಮನೆಗೆ ಬಂದೆ, ನನ್ನ ಲವ್ವೇ ಸ್ಪಾಯಿಲ್ ಮಾಡಿದೆ. ಈಗೇನಾದರೂ ನನ್ನ ಬಗ್ಗೆ ಸ್ವಲ್ಪನಾದರೂ ಕನಿಕರ ಇದ್ರೆ, ನಮ್ಮಿಬ್ಬರ ಮಧ್ಯೆ ಯಾವುದೇ ಸಂಬಂಧ ಇಲ್ಲ ಅಂತ ಪ್ರೀತಿಗೆ ಬಂದು ಹೇಳು. ಬಾ ಹೇಳು. ಏ, ನಾನು ಮೊದಲೇ ದೊಡ್ಡ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ, ಮೊದಲಿನಿಂದ ಹೊರಡು ನೀನು. ಪ್ರಾಬ್ಲಮ್? ಎಸ್ ಬ್ರದರ್, ನಿಮ್ಮ ಹುಡುಗಿ ನಮ್ಮ ಬಾಸ್ ಹತ್ರ 5 ಲಕ್ಷ ರೂಪಾಯಿ ತಗೊಂಡಿದ್ದಾಳೆ. ಎಲ್ಲಿ ಯಾವಾಗ ಏನು ಅಂತ ಕೇಳಬೇಡ. ಇವಾಗ ನಿನ್ಗೆ ಈ ಹುಡುಗಿ ಅರ್ಜೆಂಟಾಗಿ ಬೇಕು ಅಂದರೆ 5 ಲಕ್ಷ ರೂಪಾಯಿ ಕೊಟ್ಬಿಟ್ಟು ತಿರುಗಿ ನೋಡ್ದಂಗೆ ಈ ಹುಡುಗಿನ ಕರ್ಕೊಂಡು ಹೋಗ್ತಾ ಇಲ್ಲ. ಸಡನ್ ಆಗಿ ಕೇಳಿದ್ರೆ ಹೆಂಗೆ ಕೊಡ್ಲಿ? ಟೆಕ್ನಾಲಜಿ ಬ್ರದರ್, ಆನ್ಲೈನ್. ಹುಡುಗಿರ್ಗೆ ಖರ್ಚು ಮಾಡೋದ್ರಲ್ಲಿ ನನ್ನನ್ನೇ ಮೀರಿಸ್ಬಿಟ್ಟು. ಐ ಆಮ್ ಸಾರಿ ಪ್ರೇಮ್, ನಾನು ನಿನಗೆ ತುಂಬ ಮೋಸ ಮಾಡಿಬಿಟ್ಟಿದ್ದೀನಿ. ನಾನು ಕೊಟ್ಟಿದ್ದು ನೀನು ನಂಗೆ ಒಳ್ಳೇದು ಮಾಡ್ತೀಯಾ ಅಂತ ಅಲ್ಲ, ಈಗಲಾದರೂ ಚೇಂಜ್ ಆಗ್ತೀಯಾ ಅಂತ. ಪಾಪ, ಒಳ್ಳೆ ವ್ಯಕ್ತಿ. ಭಾರಿ ತಪ್ಪು ತಿಳ್ಕೊಂಬಿಟ್ಟಿದ್ವಿ ನಿನ್ನ ಬಗ್ಗೆ. ನಡಿ ಬಾ. ಹಲೋ, ಎಲ್ಗೋ ಕರ್ಕೊಂಡು ಹೋಗ್ತಿದ್ಯಾ? ಇನ್ನೂ ಅರ್ಥ ಆಗ್ಲಿಲ್ವೇ? ನಾವು ಟ್ಯೂಬ್ಲೈಟ್. ಪ್ರೀತಿ ಪ್ರೀತಿ ಪ್ರೀತಿ, ಶಿ ಇಸ್ ಮೈ ಲವ್. ವೆರಿ ಜಾಂಜಿಗರ್. ಕಿಶೋರ್ ಕಿಶೋರ್ ಕಿಶೋರ್. ಕೈಗೆ ಬಂದ ತುತ್ತನ್ನ ಬಾಯಿಗೆ ಬರ್ದ ರೀತಿ ಮಾಡಬೇಕು. 2 ವರ್ಷ ಫ್ರೆಂಡು ಅಂತ ನಂಬಿಸಿ ಇನ್ನೇನು ಹಾಕೋಬೇಕಾಗಿತ್ತು, ಅಷ್ಟರಲ್ಲಿ ನೀನು ಬಂದು ಎಲ್ಲ ಹಾಳು ಮಾಡಿಬಿಟ್ಟೆ. ಏನೂ ಅರ್ಥ ಆಗಿಲ್ಲ. You're trapped, man. You're trapped. ಡೀಟೇಲ್ ಆಗಿ ಹೇಳ್ತೀನಿ ಕೇಳು. ನೀನು ಐ ಲವ್ ಯು ಹೇಳೋ ಟೈಮ್ಗೆ ಇವಳನ್ನ ಆ ಕಡೆ ಕಳಿಸ್ದೆ. ನಾನು ಪ್ರೀತಿಗೆ ಲವ್ ಎಕ್ಸ್ಪ್ರೆಸ್ ಮಾಡಿದ್ಮೇಲೆ ಅವಳನ್ನ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿದ್ಲು. ಹೆದರಿಸ್ತೆ ವರ್ಕೌಟೇ ಆಗಲಿಲ್ಲ. ಅವರಪ್ಪ ಮನೇಲಿ ಇದ್ದಾಗ ನಾನು ಹೋಗಬೇಕು ಅನ್ಕೊಂಡೆ. ಅಲ್ಲಿಗೆ ನೀನು ಬಂದು ಪಾಸ್ಪೋರ್ಟ್ ಆಫೀಸಿಗೆ ಕರ್ಕೊಂಡು ಹೋದೆ. ನೀನು ಅವಳನ್ನ ಬೈಕಲ್ಲಿ ಕರ್ಕೊಂಡು ಹೋಗಿದ ತಕ್ಷಣ ಹುಚ್ಚ ಆಗ್ಬಿಟ್ಟೆ. ಆಕ್ಸಿಡೆಂಟ್ ತಂದೆ. ಅಲ್ಲಿಗೂ ನೀ ಬಂದೆ. ಅವಳು ಎಲ್ಲೇ ಹೋದ್ರು ನಿನ್ನನ್ನೇ ಜೊತೆ ಕರ್ಕೊಂಡು ಹೋಗೋಳು. ಶಾಪಿಂಗು ಜಾಗಿಂಗು ಅಲ್ಲಿಗೆ ಇಲ್ಲಿಗೆ ಎಲ್ಲ ಕಡೆನೂ ಉರಿಯಲ್ವಾ. ಕಾಫಿ ಶಾಪಲ್ಲಿ ನೋಡಿದೆ. ಅವತ್ತೇ ಡಿಸೈಡ್ ಮಾಡಿದೆ ನಿಮ್ಮಿಬ್ಬರನ್ನ ದೂರ ಮಾಡಬೇಕು ಅಂತ ಮಾಡಿದೆ. ಅಷ್ಟಕ್ಕೆ ಸುಮ್ಮನಾಗಿಲ್ಲ. ನಿನ್ನ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಶುರು ಮಾಡಿದೆ. ಗೂಗಲು ಫೇಸ್ಬುಕ್ಕು ಅದು ಇದು ಅಂತ ಎಲ್ಲ ಕಡೆ ಸರ್ಚ್ ಮಾಡಿದೆ. ಪ್ರಯತ್ನ ಆಗಲಿಲ್ಲ. ಯಾವುದನ್ನ ಟಚ್ ಮಾಡಬೇಕೋ ಅದನ್ನು ಕರೆಕ್ಟಾಗಿ ಟಚ್ ಮಾಡಿದೆ. ನಿನ್ನ ಲವ್ ಬ್ಲಾಕ್ ಆಯಿತು. ಹುಚ್ಚುಡುಗಿ ಸರಿಯಾಗಿ ಸಿಕ್ಕೊಂಡ್ಲು. ನಿನ್ನ ಲವ್ನ ಕಟ್ ಮಾಡಿಬಿಟ್ಟೆ. ಮುಗೀತಲ್ಲ. ಬಾ ಈಗಲೇ ಹೋಗಿ ವಿಷಯನ ಪ್ರೀತಿಯವ್ರ ಅಪ್ಪಂಗೆ ತಿಳಿಸೋಣ. ಅಯ್ಯೋ ನನ್ನ ಪ್ಯಾಂಟೇ ಇಲ್ಲ. ಯಾವಾಗಲೂ ನಿಂದು ಇದ್ದಿದ್ದೆ ಗೋಳು. ಅಣ್ಣ ನಿಮ್ಮದು ಇಲ್ಲ. ನಿನ್ನಲ್ಲಿ ಕರ್ಕೊ ಬಂದಿದ್ದು ಅಷ್ಟು ಈಸಿಯಾಗಿ ಎಸ್ಕೇಪ್ ಆಕ ಏನಮ್ಮ ಇವನು? ಅಲ್ಲ ಅದು ಸ್ವಲ್ಪ ನಿನಗೇನೆ ಯಾವತ್ತೂ ಇಲ್ದಿರೋ ಪ್ರೀತಿ ಇವ್ ನೋಡಿದ ತಕ್ಷಣ ಉಕ್ಕ ಬರ್ತಾ ಇದೆ. ನನಗೆ ಸಿಗ್ದಿರೋ ವಸ್ತು ಯಾರಿಗೂ ಸಿಗ್ಬಾರ್ದು. ಅಲ್ಲ ಅವಳು ಒಂಟಿಯಾಗೆ ಸಾಯ್ತಾಳೆ, ನೀನು ಒಂಟಿಯಾಗೆ ಸಾಯ್ತೀಯ. ಏಯ್ ನನ್ನ ತಡೆಯಕ್ಕೆ ಪ್ರಯತ್ನ ಮಾಡಬೇಡ. ಏನೋ ಪ್ರೀತಿಗೆ ಇಷ್ಟೊಂದು ಟಾರ್ಚರ್ ಕೊಟ್ಟಿದ್ದಾನೆ, ಇವನ್ನ ಸುಮ್ಮನೆ ಬಿಡ್ಲಾ? ಏನೋ ಏನ್ ಮಾಡ್ತೀಯಾ? ಬದಲಾಗದು ವಿಧಿ ಬರಹ ಅಂದೋರು ಯಾರು? ನೀ ದೂರ ಸರಿದಾಗ ಹೃದಯನೇ ಚೂರು. ನೀ ನನಗೆ ಸಿಗುವಂಥ ನಂಬಿಕೆಯು ನೂರು. ಅದಕ್ಕಾಗಿ ಕಾಯುವೆನು ಬಲು ಬೇಗ ಸೇರು. ನೀನೇನೆ ಬೇಕೆಂದು ಕೇಳಿದರು ಮನಸ್ಸು, ತುಟಿಯಂತೂ ಬಿಡುತ್ತಿಲ್ಲ ಹಾಳಾಯ್ತು ಕನಸು. ಈ ಗೊಂದಲವು ಏಕೆ ನೀನೆ ತಿಳಿಸು. ಬದಲಾಗದು ವಿಧಿ ಬರಹ ಕಾಯೋರು ಯಾರು? ನೀ ದೂರ ಸರಿದಾಗ ಹೃದಯನೇ ಚೂರು. ಪ್ರೀತಿ ತಂತು ಆಘಾತ, ಸೂಜಿ ಆಯ್ತು ಏಕಾಂತ. ಬಂದೇ ಬರುವೆ ನೀನಂತ, ಆಸೆ ಇನ್ನು ಜೀವಂತ. ಪ್ರೀತಿಲೇನಪ್ಪ ಅದು ಸಾಧ್ಯನ? ನಂಗೆ ಶಾಪ ಇದು ನ್ಯಾಯನ? ಗಾಯಾಳು ನಾನೀಗ ಕರುಣೆ ತೋರು. ಹುಡುಗಿ US ಕೊಟ್ಟಾಗ್ತಲ್ಲ ಸರ್. US ಕೊಟ್ಟಲ್ಲ? ಹಾಂ. ಅವರಿಬ್ಬರು ಒಂದಾಗಲ್ವಾ? ಮತ್ತು ಕತೆ ಹೆಂಗಪ್ಪ? ನಿಮ್ಗಾಗಲೇ ಹೇಳಿದ್ನಲ್ಲ ಸರ್, ಇನ್ಸ್ಪೈರ್ಡ್ ಬೈ ರಿಯಲ್ ಕ್ಯಾರೆಕ್ಟರ್ಸ್ ಅಂತ. ಇದು ಸಿನಿಮಾ ಕತೆ ಆಗಿದ್ದಿದ್ರೆ ನೀವು ಹೇಳ್ದಂಗೆ ಆಗೋಗಿರೋದು. ಆದರೆ ಇದು ಜೀವನದಲ್ಲಿ ನಿಜವಾಗಿ ನಡೆದಿರೋ ಕಥೆ. ಆಕಸ್ಮಿಕವಾಗಿ ಸ್ವಲ್ಪ ದಿವಸ ಆದಮೇಲೆ ಸಂಜನಾಗೆ ಪ್ರೀತಿ ಅವರ ಅಪ್ಪ ಸಿಗ್ತಾರೆ. ಪರವಾಗಿಲ್ಲ ಕಣಯ್ಯ, ಏನು ಅನ್ಕೊಂಡಿದ್ದೆ, ಕಥೆಲೇ ಇದೆಯಾ? ಥ್ಯಾಂಕ್ ಯು ಸರ್. ಸರ್ ಆಮೇಲೆ ಏನಾಗುತ್ತೆ ಅಂತಂದ್ರೆ. ಹಾಯ್ ಪುಟ್ಟಿ. ಹಲೋ ಅಂಕಲ್. ಮತ್ತೆ ನಮ್ಮ ಎಜುಕೇಶನ್ ಎಲ್ಲ ಮುಗಿತಲ್ಲ? ಈಗಷ್ಟೇ ಇಂಡಿಯಾಗೆ ಬಂದಿದ್ದೀನಿ ಅಂಕಲ್, ಇನ್ಮೇಲೆ ನೋಡಬೇಕು. ಓ, ಪ್ರೀತಿಗೆ ನೋಡ್ತಿದ್ದಾಗೆ ನೆನಪಿಗೆ ಬಂತು ನನಗೆ. ರಾಹುಲ್ ಗೊತ್ತಲ್ಲ ನಿನಗೆ, ಸಂಜಯ್ ಮಗ, ಎರಡನೇ ಅವನು. ಹಾಂ, ಅವನೀಗ ಆಸ್ಟ್ರೇಲಿಯಾದಲ್ಲಿದ್ದಾನಪ್ಪ, ಸಾಫ್ಟ್ವೇರ್ ಇಂಜಿನಿಯರು. ನೋಡೋಕ್ಕೂ ಹ್ಯಾಂಡ್ಸಮ್ ಆಗಿದ್ದಾನೆ. ಈಗ ನಮ್ಮ ಪ್ರೀತಿಗೆ ಅವ್ನು ಸರಿಯಾದ ಜೋಡಿ ಅಂತ ನನಗನ್ಸುತ್ತೆ. ನೀವು ಹೂ ಅಂದರೆ ನಾನು ಮಾತಾಡ್ತೀನಪ್ಪ, ಯೋಚನೆ ಮಾಡಿ, ಅರ್ಜೆಂಟ್ ಇಲ್ಲ. ಪ್ರೀತಿ, ನಿಂಗೆ ಓಕೆನಾ? ಪ್ರೀತಿ, ನಿನ್ನೆ ಕೇಳ್ತಾ ಇರೋದು, ನಿನ್ಗೆ ಒಪ್ಗೆನಾ? ನೀವು ಹೇಗೆ ಹೇಳ್ತಿರೋ ಹಾಗೇನೆ ಅಪ್ಪ. ಪ್ರೀತಿ, ಅಪ್ಪ, ನಿನಗೆ ಮದುವೆ ಇಷ್ಟನಾ? ನಾನು ಹೇಳಿದ್ನಲ್ಲಪ್ಪ, ನಿಮ್ಮಿಷ್ಟಾನೇ ನನ್ನ ಇಷ್ಟ. ನೀನು ಸುಳ್ಳು ಹೇಳಿದ್ರು ನನ್ನ ಮಗಳ ಕಣ್ಣು ನನ್ನ ಹತ್ರ ಸುಳ್ಳು ಹೇಳಲ್ಲ. ನೀನಿನ್ನೂ ಅವನ ಪ್ರೀತಿಲೇ ಇದೆಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. 2 ವರ್ಷದಿಂದ ನಿನ್ನನ್ನು ನಾನು ಅವನಲ್ಲಿ ನೋಡ್ತಾ ಇದ್ದೀನಿ. ಹೋಗಮ್ಮ. ಅವಳು ಖುಷಿನ ಹುಡುಕೊಂಡು ಆಯ್ತು. ನಾನಿನ್ನ ನೋಡಿ, ನಾನಿಲ್ದೆ ಹೇಗೋ ಇದ್ದೆ. ನಾನಿನ್ನ ಮರ್ತಿದ್ದೀನಿ ಅಂತ ತಿಳ್ಕೊಂಡಿದ್ಯಾ? ನಾನು ನಿನ್ನ ನೆನಪಲ್ಲೇ ಕಾಯ್ತಾ ಇದ್ದೆ. ನಾನು ಯುಎಸ್ಗೆ ಹೋಗುವಾಗ ನನ್ನ ಜೊತೆ ಮಾತಾಡ್ಬೇಕು ಅಂತ ಅನ್ನಿಸ್ಲಿಲ್ವಾ ನಿನ್ಗೆ? ಅಟ್ಲೀಸ್ಟ್ ಒಂದ್ಸಲ ನೋಡ್ಬೇಕು ಅಂತ ಆದ್ರೂ ಅನ್ನಿಸ್ಲಿಲ್ವಾ? ಒಂದೇ ಒಂದ್ಸಾರಿ ಪ್ರೀತಿಸ್ತೀನಿ ಅಂತ ಹೇಳೋಕ್ಕೂ ಆಗ್ಲಿಲ್ವೇನೋ ನಿನ್ಗೆ? ನಾನು ನಿನಗೆ ಪ್ರಾಮಿಸ್ ಮಾಡಿದ್ದೆ ತಾನೆ, ನಾನಾಗೆ ಬಂದು ಪ್ರಪೋಸ್ ಮಾಡಲ್ಲ ಅಂತ. ಐ ಮಿಸ್ಡ್ ಯು ಪ್ರೇಮ್. ಯಾವತ್ಗೂ ನನ್ನ ಜೊತೆನೇ ಇರ್ತೀಯಾ? ಸರಿ, ಈಗ ನನ್ನಿಂದ ಏನಾಗಬೇಕು? ನನ್ನ ಹತ್ರ 50 ಲಕ್ಷ ಹಾಕೋರಿದ್ದಾರೆ. ನಿಮ್ಮ ಹತ್ರ ಯಾರಾದರೂ 50 ಲಕ್ಷ ಹಾಕೋರಿದ್ರೆ ಹೇಳಿ ಸರ್. ಸರ್, ಸರ್ ಯಾಕೆ ಸರ್ ಫುಲ್ ನೀವೇ ಆಗ್ತಿದ್ರಾ? ನಡಿ ಸರ್. ಅಲ್ಲ, ಒಳ್ಳೆ ಕತೆ ಮಾಡ್ಕೊಂಡಿದೀಯಾ, ಡೈರೆಕ್ಷನ್ಗೆ ಅಂತ ಹೇಳಿ ಬಂದಿದೀಯಾ, ಅದನ್ನ ಬಿಟ್ಬಿಟ್ಟು ಈ ಮೀಡಿಯೇಟ್ರ್ ಕೆಲಸ ಎಲ್ಲ ಯಾಕೆ ಬೇಕು ನಿಂಗೆ? ಅದಲ್ಲ ಸರ್, ಅದು ಇಲ್ಲ ಇದು ಇಲ್ಲ. ಯಾರಾದರೂ ಇದ್ರೆ ಹೇಳಿ ಕಳಿಸ್ತೀನಿ. ನಡಿ ಸರ್, ಕತೆ ಬಗ್ಗೆ ಏನು ಹೇಳಲೇ ಇಲ್ಲ. ಕತೆ ಸೂಪರ್. है। रिंग ट्रिंग रिंग ट्रिंग 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 रिंग ट्रिंग प्रीति प्रेम रिंग ट्रिंग रिंग ट्रिंग 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 नम्दूर्गेल्ल पंಗನಾಮ लव अंद्रे अफेक्षन बेडदस्तु एमोशन सिगोदिल्ल डिसीजन तुम्बा कंफ्यूजन मुंजाने मीटिंग मध्याह्न चैटिंग संजे डेटिंग कट 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 फाइटिंग ट्रिंग 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 रिंग ट्रिंग प्रीति प्रेम रिंग ट्रिंग रिंग ट्रिंग 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 नम्दूर्गेल्ल पंಗನಾಮ बिट्टोगिरुव ಒಂಟಿ ಪಕ್ಷಿ ಇರಬಾರದಪ್ಪ ಈ ದಿನದಲ್ಲಿ ಬ್ರಹ್ಮ ಏನೋ ಬರೆದವನಪ್ಪ ಕಾದು ನೋಡು ಈ ಲೈಫ್ ಅಲ್ಲಿ ನಡೆದಾಡೋ ದಾರಿಲಿ ಬರುವಂತ ಟೈಮ್ ಅಲ್ಲಿ ರಿಂಗ್ 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 ಪ್ರೀತಿ ಪ್ರೇಮ ಫಸ್ಟ್ ರ್ಯಾಂಕ್ ರಾಜು ಏನಿ ಸ್ಪೆಕ್ಸ್ ಏನಿ ಟಿ ಶರ್ಟ್ ಏನಿ ಚೈನ್ ಮಾಡೋಕೆ ಬಂದಾಯ್ತಪ್ಪ ಸರಿಯಾಗಿ ರಿಂಗ್ 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 ಪ್ರೀತಿ ಪ್ರೇಮ ನೀ ಯಾ ಟೇಕನ ಅಣ್ಣ ಏ ಮಗ ಏನು ಇದು ನಾನು ಏನು ನೋಡ್ತಿದ್ದೀನಿ मत अदन्ने माताड्तीयनम्मा प्रीति प्रेम रिंग ट्रिंग रिंग ट्रिंग 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 नम्दूर्गेल्ल पंಗನಾಮ होली आट तंतु ओल्ले डीलो बल्ला चलू होडी प्रीति डोलो ब्लैक एंड व्हाइट आद नन्ना बाळो आगता इदे मत्ते कलरफुल पिचकारी पुशिंग और मेले क्रशिंग इदु ओल्ले ब्रेकिंग न्यूज़ काणो Ring, ring. That's the way to do it. Ring, ring. Ring, ring. Now just don't miss it. ನಮ್ದೂರ್ಗೆಲ್ಲ ಪಂಗನಾಮ ಗೊತ್ತಾಗಿದೆ ಲವ್ಲಿ ಪೇರು ಬಿತ್ತು ನೋಡು ಟಪ್ಪುಗೆರೋ ಪ್ರೇಮಪುರ ಇವರ ಊರು ಇವನನ್ನೀಗ ಹಿಡಿಯೋರು ಯಾರು ಶಿವನೇ